ಧೂಮಪಾನ ಹಾಗೂ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ, ಅದರಿಂದ ಕ್ಯಾನ್ಸರ್ ಸಂಭವಿಸುವುದು. ಸ್ಮೋಕಿಂಗ್ ಅಂಡ್ ಆಲ್ಕೋಹಲ್ ಕನ್ಸಂಪ್ಷನ್ಸ್ ಆರ್ ಇಂಜುರಿಯಸ್ ಟು ಹೆಲ್ತ್. ಇಟ್ ಕಾಸಸ್ ಕ್ಯಾನ್ಸರ್. ಇವ್ರ ಹೆಸರು ದೊಡ್ಡಸ್ವಾಮಿ, ಇವರಪ್ಪ ತಾತ ಎಲ್ಲರೂ ವ್ಯವಸಾಯನೇ. ಇವರು ತಾಯವ್ವ, ಇವ್ರ ಹೆಂಡತಿ. ಇವನು ದೊಡ್ಡ ಮಗ ಆದಿನಾರಾಯಣ. ಇವಳು ಎರಡನೇ ಮಗಳು ಅದಿತಿ. ಮೂರನೇವರು ಆದಿತ್ಯ. ಇವನು ಕೊನೆಯ ಮಗ ಆದಿಮೂರ್ತಿ. ತುಂಬಾ ಸಂತೋಷವಾಗಿರುವಂಥ ಕುಟುಂಬ. ದೊಡ್ಡಸ್ವಾಮಿಗೆ ತನ್ನ ಹೆಂಡತಿ ಮಕ್ಕಳು ಅಂದರೆ ತುಂಬಾ ಇಷ್ಟ.
ಯಾರ್ ಬೇಕು? ಅಕ್ಕ ನೀನ್ ಬರ್ತಿ ಅಂತ ಬೆಳಗ್ಗೆನೆ ಹೇಳಿದ್ಲು ತಾಯವ್ವ. ಹೌದು ಮಾಮ. ಬಾಪ ಕಳಿ, ಕಳಿ ಬಾ. ರೀ ಬನ್ನಿ, ಬಂದ್ ಕೂತ್ಕೊಳ್ಳಿ. ನಾನೇನಕ್ಕೆ? ಅಯ್ಯೋ ಬಂದ್ ಕೂತ್ಕೊಳ್ಳಿ, ಜಾತಕ ನೋಡ್ತಿರೋದೆ ನಿಮ್ಗೆ. ಅಯ್ಯೋ ಬೆಳಿಗ್ಗೆ ಅಂತ ತಲೆ ತಿಂತಿದ್ಯಾ? ಅಪ್ಪ ಕಳಿ, ಮೂರ್ ದಿನದ ಭಯ ಆಗ್ತಿದೆಪ್ಪ, ಮನ್ಸೇ ಸರಿಯಿಲ್ಲ. ಮಲಗಿದ್ರೆ ಕೆಟ್ ಕೆಟ್ ಕನ್ಸೇ ಬರ್ತಿದೆ. ನಮ್ಮ ಅಪ್ಪ ಸಾಯಕ್ ಮುಂಚೆ ಇದೇ ತರಾನೆ ಒಂದ್ ತಿಂಗಳಿಗೆ ಕೆಟ್ಟ ಕನ್ಸೇ ಬಂತು. ಹಾಗೆ ಎದೆ ಇಟ್ಕೊಂಡು ಕುತ್ಕೊಂಡವ್ರು ಹೊರಟು ಹೋದ್ರು. ಏಯ್ ಕಳಿ, 50 ರೂಪಾಯಿ ಹೊಡ್ಕೊಳ್ಳೋದಕ್ಕೆ ಕವಡೆ ತಂದ್ಬಿಟ್ಯಾ? ಸುಮ್ನೆ ಮಾಮ, ಯಾಕೇನೇನೋ ಮಾತಾಡ್ತಿದ್ದೀರಾ? 1 ರೂಪಾಯಿ ದಕ್ಷಿಣ ಇಡಿ ಅಷ್ಟು ಸಾಕು. ಓ 1 ರೂಪಾಯಾ? ಏಯ್ 1 ರೂಪಾಯಿ ಅಂತ ನೋಡೆ. ಇವಾಗ ನಾನು ಹೇಳ್ತಿರೋ ಮಾತುಗಳು ಇದು ನನ್ನ ಮಾತುಗಳಲ್ಲ, ಶಿವ ಆಡಿಸ್ತಿರೋ ಮಾತು. ಒಳ್ಳೇದೋ ಕೆಟ್ಟದ್ದೋ, ಸಂತೋಷನೋ ದುಃಖನೋ, ಇದ್ದಿದ್ದಂಗೆ ಹೇಳ್ತೀನಿ, ಯಾಕಂದ್ರೆ ಇದು ಶಿವ ಹೇಳ್ತಿರೋದು. ನಿಮ್ಮಿಬ್ರಿಗೂ ಇದ್ರಲ್ಲಿ ಒಪ್ಪಿಗೆ ಇದೆ ತಾನೆ? ಕವಡೆ ಹಾಕಿ ನೋಡೋಣ. ಬರೀ 1 ರೂಪಾಯಿ ತಾನೆ? ಹಾಕು ಹಾಕು. ಅಕ್ಕ, 10 ದಿನದಿಂದ ಆಡೋ ಅಥವಾ ಮೇಕೆ ಮರಿನೋ ಸತ್ತೋಯ್ತಾ? ಹೌದು, ಮೇಕೆ ಮರಿ ಸತ್ತೋಯ್ತು. ಹೊರಗಡೆ ಇದ್ದ ಈ ವಂಗೆ ಮರನ ಯಾಕೆ ಕಡ್ದಿದ್ದೀರಾ? ಅದು ಅಡ್ಡ ಇತ್ತು ಅಂತ ಕತ್ತರಿಸಾಕಿದ್ರು. ಅಲ್ಲಿದ್ದ ದೇವ್ರ ಫೋಟೋ ಇಲ್ಲಕ್ಕ? ಅದ ಹೋದ್ವಾರ ಕನ್ನಡಿ ಹೊಡೆದೋಯ್ತು ಅಂತ ನಾನೇ ಎತ್ತಿಟ್ಟೆ. ಯಾವ ದೇವ್ರು? ವಿನಾಯಕ. ಶುಕ್ರವಾರನ? ಶುಕ್ರವಾರನೇ. ಇರೇ ಬರ್ತೀನಿ. ಮನೇಲಿ ಮಗಳು ಒಬ್ಳೇ ಇದ್ದಾಳಕ್ಕ, ಹೋಗ್ಬೇಕು. ಓ ಇವಳೊಬ್ಳು ತಾಳ್ಮೆನೆ ಇರಲ್ಲ. ನೋಡ್ತಿರು ಕಳಿ, ನೀವು ನೋಡ್ತೀರಿ, ಕೂಲಿ ಕೊಡೋವರೆಗೂ ಬಿಡೋದಿಲ್ಲ ಇವಳು. ತಂದೆ ಸತ್ರೆ ಆಸ್ತಿ ಹೋಗುತ್ತೆ, ತಾಯಿ ಸತ್ರೆ ರುಚಿ ಹೋಗುತ್ತೆ, ಹೆಂಡತಿ ಸತ್ರೆ ಎಲ್ಲಾನು ಹೋಗುತ್ತೆ. ಏನ್ ಹೇಳ್ತಿದ್ಯೋ? 8ನೇ ಮನೆಯಲ್ಲಿ ರಾಹು ಪ್ರಸನ್ನನಾಗಿರೋದಕ್ಕೆ ಅಕ್ಕನ ಜೀವಕ್ಕೆ ಆಪತ್ತಿದೆ. ತೀರ್ಕೊಂಡ ಮೇಲೆ ಅವ್ರನ್ನ ದೇವ್ರಂತ ಭಾವಿಸಿ ಪ್ರತಿ ತಿಂಗಳು ಹುಣ್ಣಿಮೆ ದಿವಸ ಮೌನವ್ರತ ಆಚರಣೆ ಮಾಡೋದಿಕ್ಕೆ ಶುರು ಮಾಡ್ತಾರೆ ದುಡ್ಸ್ವಾಮಿ. ಅವತ್ತಿನ ದಿನ ಯಾರ ಜೊತೆನೂ ಮಾತಾಡಲ್ಲ, ಒಂದ್ ತೊಟ್ಟು ನೀರು ಕೂಡ ಕುಡಿಯಲ್ಲ. ಈಗ ದೊಡ್ಸ್ವಾಮಿ ಮಕ್ಕಳೆಲ್ಲ ಬ್ಯಾಂಗ್ಳೂರಲ್ಲಿದ್ದಾರೆ. ಎಲ್ಲಿದ್ರೂ ಕೂಡ ಪ್ರತಿ ವರ್ಷ ತಾಯಿಯ ಪುಣ್ಯತಿಥಿಯ ದಿವಸ ಕುಟುಂಬ ಸಮೇತ ಊರಿಗೆ ಬಂದು ಸೇರ್ತಾರೆ. ಹಾಗೆ 3 ವರ್ಷದ ಹಿಂದೆ ಕುಟುಂಬ ಸಮೇತ ಎಲ್ಲರೂ ಮನೇಲಿ ಸೇರಿದ್ರು. ಆಗ ಅದಿತಿ ಗಂಡ ಮರಿಸ್ವಾಮಿಗೆ
ಅರ್ಜೆಂಟಾಗಿ ದುಡ್ಡು ಬೇಕು ಅಂತ ಆ ದಿನ ರಾಯಣ ಊರಲ್ಲಿರೋ ಫೈನಾನ್ಷಿಯರ್ ಹತ್ರ 50 ಲಕ್ಷ ರೂಪಾಯಿ ಸಾಲ ತೆಗೆದುಕೊಟ್ಟ. ಅದಾದ್ಮೇಲೆ ಮರಿಸ್ವಾಮಿ ಅಸಲು ಕೊಟ್ಟಿಲ್ಲ, ಬಡ್ಡಿನೂ ಕಟ್ಟಿಲ್ಲ. ಆದಿನಾರಾಯಣನೇ ತಿಂಗಳು ತಿಂಗಳು ಬಡ್ಡಿ ಕಟ್ತಿದ್ದ. ದುಡ್ಡು ಸರಿಯಾಗಿದೆ ನೋಡ್ಕೊಳ್ಳಿ ಮಾಮ. ನೀವ್ಯಾಕ್ರಿ ತಿಂಗಳು ತಿಂಗಳು ಸಾಲಗಾರರ ತರ ಬಡ್ಡಿ ಕಟ್ತಾ ಇದ್ದೀರಾ? ನೀವು ಕೇಳಲ್ಲ ಅಂತೀರಾ, ನನ್ನನ್ನು ಕೇಳಕ್ ಬಿಡಲ್ಲ ಅಂತೀರಾ? ನಾನೇ ನಿಮ್ ತಂಗಿ ಹತ್ರ ಮಾತಾಡ್ಲಾ? ಮೊದ್ಲೇ ತಲೆನೋವು ಬಂದು ಸಾಯ್ತಾ ಇದೀನಿ, ನೀನ್ ಯಾಕೆ ಸುಮ್ನೆ? ಏನಾದ್ರೂ ಹೇಳಿ, ನನ್ ಬಾಯಿ ಮುಚ್ಚಿಸ್ಬಿಡಿ. ಹೌದು ಅದ್ಗೆ, ಇವ್ರೇನಾದ್ರೂ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಅತಿಥಿ ಮನೆಯಲ್ಲಿ ಒಂದ್ ಹೊತ್ತು ಊಟ ಮಾಡಕ್ಕೂ ಯಾರಿಗೂ ಏನೂ ಇರಲ್ಲ. ಅವಳು ಆಡ್ತಿರೋ ಆಟ ಇದೆಯಲ್ಲ, ಇನ್ 6 ತಿಂಗಳು ಅಷ್ಟೇ, ಅವಳು ಅವ್ರ ಮನೆಯವರು ಎಲ್ಲ ಬೀದಿಗೆ ಬಂದು ನಿಲ್ತಾರೆ. ಮಗಳು ಫಸ್ಟ್ ಇಯರ್ ಓದ್ತಿದ್ದಾಳೆ. ಏನೋ ನೀವು ದುಡ್ಡು ಕೊಟ್ಟು ನಾವು ಊಟದಲ್ಲಿ ಕೈ ಹಾಕ್ತಾ ಇದೀವಿ ಅನ್ನೋ ತರ ಅತ್ತೆ ಊರೆಲ್ಲ ಮಾತಾಡ್ಕೊಂಡ್ ಬರ್ತಾ ಇದಾರೆ. ಈಗೇನೋ ಸ್ವಲ್ಪ ಕಷ್ಟ, ನೀವು 1 ವರ್ಷದಿಂದ ಕಟ್ಟಿರೋ ಬಡ್ಡಿನ ನನ್ನ ಗಂಡ 50 ಲಕ್ಷ ರೂಪಾಯಿ ಜೊತೆ ಆ ಬಡ್ಡಿನೂ ಸೇರಿಸಿ ಕೊಟ್ಬಿಡ್ತಾರೆ. ಅದಕ್ಕೆ ನಿಮ್ ಹೆಂಡತಿನ ಸ್ವಲ್ಪ ಮರ್ಯಾದೆಗೆ ಮಾತಾಡಕ್ ಹೇಳಿ. ಇಲ್ಲಿ ನೋಡು ಅದಿತಿ, ಅವಳು ಹಾಗೆಲ್ಲ ಮಾತಾಡೋಳಲ್ಲ, ಯಾರೋ ಏನೋ ಹೇಳಿದ್ರು ಅಂತ ನೀನ್ ಯಾಕೆ ಹಾಗೆ ಮಾತಾಡ್ತಿದ್ಯಾ? ಅಣ್ಣ, ಅಕ್ಕ ಹತ್ಕೊಂಡು ಬಂದು ಮಾತಾಡ್ತಾ ಇದಾರ, ನೀನು ಅದಕ್ಕೆ ವಹಿಸ್ಕೊಂಡು ಮಾತಾಡ್ತಾ ಇದೀಯಾ? ನಿನ್ ಹೆಂಡತಿಗೆ ತುಂಬಾ ಸತ್ರ ಕೊಟ್ಬಿಡ್ತೀಯಣ. ಏಯ್, ಏನೋ ಜೋರಾಗಿ ಮಾತಾಡ್ತಾ ಇದೀಯಾ? ಜಗಳ ಆಡೋ ಮೂಡಲ್ಲೇ ಬಂದಿದ್ಯಾ ಅನ್ಸುತ್ತೆ. ಅಣ್ಣ, ಯಾವ್ದಕ್ಕೂ ಒಂದ್ಸಲ ಅದಕ್ಕೇನ್ ಕೇಳ್ಬಿಡಣ. ಏಯ್, ಕಾಲ್ ಮುರ್ದಾಕ್ಬಿಡ್ತೀನಿ ಅಷ್ಟೇ, ಹೋಗ ಹೋಗ್ ಕೆಲಸ ನೋಡ್ಕೋ, ಹೋಗ. ನನ್ ಮೇಲಿರೋ ಕೋಪ ಅವನ್ ಮೇಲೆ ಯಾಕೋ ತೋರಿಸ್ತೀಯಾ? ನನ್ನ ಹೆಂಡತಿನ ಮಾತಾಡ್ಲು ಅಂತ ಏನಿದೆ ಆಧಾರ? ಆಧಾರ ಇಲ್ದೆ ಮಾತಾಡ್ತಾ ಇಲ್ಲ ಭಾವ, ನಿಮ್ ಹೆಂಡತಿ ಕಳಿಸಿರೋ ವಾಯ್ಸ್ ಮೆಸೇಜ್ ನ ಕೇಳಿ. ಏನೋ ದುಃಖದಲ್ಲಿ ಒಂದ್ ಮಾತು ನಿಮ್ ಹೆಂಡತಿ ಹತ್ರ ಹಂಚ್ಕೊಂಡ್ರೆ ಅದನ್ನ ರೆಕಾರ್ಡ್ ಮಾಡ್ಕೊಂಡು ಮನೇಲಿ ಜಗಳ ತಂದಿರ್ತಾ ಇದಾರಾ? ಇಲ್ ನೋಡಿ, ಅದಕ್ಕೆ ನೀವು ಸುಮ್ನೆ ಮಾತಾಡ್ಬೇಡಿ. ತಂದಿಟ್ಟು ತಮಾಷೆ ನೋಡೋ ಬುದ್ಧಿ ನಂದಲ್ಲ, ರೆಕಾರ್ಡ್ ಮಾಡಿರೋದು ಚಿತ್ರ. ಇಲ್ ನೋಡಿ ಬಾವಾ, ಇದೆಲ್ಲದಕ್ಕೂ ಕಾರಣ ನಿಮ್ ಹೆಂಡತಿನೇ. ಹಂಗ್ ಹೇಳಮ್ಮ, ಎಲ್ಲದಕ್ಕೂ ನೀನೇ ಕಾರಣ ಕಣೋ. ನನ್ನ ಹೆಂಡತಿ ಮಾತಾಡ್ಲೋ ಇಲ್ವೋ ಅನ್ನೋದು ಮುಖ್ಯ ಅಲ್ಲ, ನಾನ್ ನಿನ್ಗೆ 50 ಲಕ್ಷ ಬಡ್ಡಿ ಕೊಡ್ಸಲ್ಲ ಅದಕ್ಕೆ ನಾನು ಚೊಪ್ಪಲಿಲ್ಲ ನೋಡ್ಕೋಬೇಕು. ನೀನ್ ನೋಡ್ಕೋಬೇಕಾ? ನಿಮ್ ಮನೆಯವ್ರ ಹತ್ರ ಅನ್ನಿಸ್ಕೊತಾ ಇದೀನಿ ನೋಡು, ನಾನ್ ನೋಡ್ಕೋಬೇಕು. ಹೊಡ್ಕೋ. ಏನಣ್ಣ ಈಗ ಸಂತೋಷನ? ಇದಕ್ಕೆ ನಿನ್ ಹೆಂಡತಿ ಸಪೋರ್ಟ್ ಮಾಡ್ಕೊಂಡು ಗಂಡ ಹೀಗೆಲ್ಲ ಮಾಡ್ಬೇಕಾ? ಅವತ್ತು ನಡೆದ ಜಗಳದಲ್ಲಿ ಪೂರ್ತಿ ಕುಟುಂಬದ ಚಿತ್ರ ಸಿದ್ಧಾಯಿತು. ಆ ಜಗಳ ಆದ್ಮೇಲೆ 2 ವರ್ಷ ಅವ್ರ ತಾಯಿಯ ಪುಣ್ಯತಿಥಿಗೂ ಯಾರೂ ಬರಲಿಲ್ಲ. ಈ ವರ್ಷಕ್ಕೆ ತಾಯವ ತೀರ್ಕೊಂಡು 25 ವರ್ಷ ಆಗುತ್ತೆ. ಈ ವರ್ಷನಾದ್ರೂ ಖಂಡಿತವಾಗ್ಲೂ ಬರ್ತಾರೆ, ಅವ್ರ ಮಧ್ಯೆ ಇರೋ ಸಮಸ್ಯೆನ ಪರಿಹರಿಸಬಹುದು ಅಂತ ದೊಡ್ಡಸ್ವಾಮಿ ಆಸೆಯಿಂದ ಕಾಯ್ತಾ ಇದ್ದಾರೆ. ಯಾವಾಗ ಹೊರಡ್ತಾ ಇದ್ದೀರಾ ಮಾಮ? ಎಲ್ರಿಗೂ ಸಣ್ಣ ಸಣ್ಣ ಕೆಲ್ಸಗಳಿದೆ ಮಾಮ, ಸದ್ಯಕ್ಕೆ ಊರಿಗೆ ಬರೋಕ್ ಆಗಲ್ಲ. ಈಗ ತಮ್ಮಂದ್ರು ಅಪ್ಪನ ಹತ್ರ ಹೇಗೆ ಹೇಳೋದು ಅಂತ ಒದ್ದಾಡ್ತಿದ್ರು, ಅದಕ್ಕೆ ನನ್ನೇ ಮಾತಾಡಕ್ ಹೇಳಿದ್ರು. ನಾನ್ ಮಾತಾಡಿದ್ರೆ ಕೋಪ ಮಾಡ್ಕೊಂತಾರೆ. ನೀವೇ ಸ್ವಲ್ಪ ಅಪ್ಪನ ಹತ್ರ ಮಾತಾಡಿ ಅರ್ಥ ಮಾಡಿಸಿ. ಯಾಕೆ ಇವ್ರನ್ನೆಲ್ಲ ಹೊರಗೆ ಕಳಿಸ್ದೆ? ಇವ್ರನ್ನೆಲ್ಲ ಮೈಸೂರಲ್ಲೇ ಇಟ್ಕೋಬೋದಿತ್ತಲ್ಲ, ಯಾವತ್ತೋ ಒಂದಿನ ಬರ್ತಾರಲ್ವಾ, ಯಾಕೆ ಹೀಗ್ ಮಾಡಿದ್ರಿ ಅಂತ ಅವ್ರನ್ನ ಚೆನ್ನಾಗಿ ಬೈದ್ಬಿಡ್ತೀನಿ. ಶೆಟ್ಟಿ ಅಣ್ಣ ಹತ್ರ ಕೆಲಸ ಮಾಡೋರು ನಮ್ಮವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಕಣೋ, ಈ ಸಲಿನೂ ದೊಡ್ಡಸ್ವಾಮಿ ಅವ್ರ ಮಕ್ಕಳು ಯಾರೂ ಬಂದಿಲ್ವಂತೆ. ಸುಮ್ನೆ ದೊಡ್ಡಸ್ವಾಮಿ ಅವ್ರು ಮುಗಿಸ್ಬಿಡೋದ? ಆ ಮುದ್ಕನ್ ಸಾಯಿಸೋ ಹಾಕಿದ್ರೆ ಯಾವಾಗ್ಲೂ ಸಾಯಿಸ್ಬೋದಿತ್ತು. ಅವನ್ ಜೀವಂತವಾಗಿರ್ಬೇಕು, ಆದ್ರೆ ಅವನ ಕುಟುಂಬದಲ್ಲಿ ಯಾವನು ಜೀವಂತವಾಗಿರಬಾರ್ದು. ಇನ್ನು ನನಗೆ ಶಿಕ್ಷೆ ಮುಗಿಯೋಕೆ 6 ತಿಂಗಳಿದೆ. ಅವನು ಇಲ್ಲಿ ಬಂದಿಲ್ಲ ಅಂದ್ರೆ ನಾವೇ ಎಲ್ಲರೂ ಎತ್ಬಿಡೋಣ. ಏನಾ ಇಷ್ಟ ಹೊತ್ತಾಯ್ತು, ಈಶ್ವರ ಎಲ್ಲಿ ಹೋದ? ಕ್ರಿಕೆಟ್ ಆಡಕ್ ಹೋಗಿದ್ದಾನೆ. ನಾವೆಲ್ಲ ಆಡ್ತಿದ್ವಲ್ಲ, ಅವನು ತಾಯವನ್ ನೆನಪಲ್ಲಿ ಆಡೋದು ಅದಕ್ಕಿಂತ ಹೆಚ್ಚೆ ಅಂತ ಹೇಳ್ಬೇಕು. ಎಲ್ಲಿ ನೋಡಿದ್ರು ತಾಯವನವ್ರ 25ನೇ ಪುಣ್ಯತಿಥಿ, ತಾಯವನವ್ರ 25ನೇ ಪುಣ್ಯತಿಥಿ ಅಂತ ಕೇಳಿಸ್ತಾನೆ ಇದೆ. ತಾಯವನವರ 25ನೇ ವರ್ಷದ ಪುಣ್ಯತಿಥಿ ಅಂಗವಾಗಿ ಕ್ರಿಕೆಟ್ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ. ಈ ಸ್ಪರ್ಧೆಯಲ್ಲಿ ಭಾಗವಹಿಸಿರುವ ಹೀಗೆ ಮಾತಾಡ್ತಾ ಇದ್ರೆ ಏನಾಗುತ್ತೆ? ಕಂಪ್ಲೇಂಟ್ ಬರ್ದ್ಕೊಡು, ನಾನು ನೋಡ್ಕೋತೀನಿ. ಇಪ್ಪತ್ತೈದನೇ ವರ್ಷದ ತಾಯವನವರ ಪುಣ್ಯತಿಥಿಗೆ ಬಂದಿರುವಂತಹ ನಮ್ಮ ಗಣ್ಯರಾದಂತಹ ರಾಮಮೂರ್ತಿ ಅವರಿಗೆ ಮತ್ತು ಅವರ ಕುಟುಂಬದವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ನನ್ನ ಮಗನೇ ವಾಗ ಸುಮ್ನೆ. ಈಗ ನಮ್ಮ ಮುಂದಿನ ಬ್ಯಾಟ್ಸ್ಮನ್ ನಮ್ಮ ಮೈಸೂರಿನ ಹೆಮ್ಮೆಯ ಹುಲಿಯಾದಂತಹ ಕ್ಯಾಪ್ಟನ್ ಈಶ್ವರ.
ಒಬ್ಬರ ಬಂದನು ವರವ ತಂದನು ಒಬ್ಬರು ಹೆಚ್ಚಿಸಿ ಜಯವ ತಂದನು ಒಡೆಯ ಬಂದನು ಧೈರ್ಯ ತಂದನು ಪಂಚೆ ಕಟ್ಟಿದ ಬ್ಯಾಟು ಕುಟ್ಟಿದ ಈಶ್ವರ ಬಂದನು ವರವ ತಂದನು ಅವರು ಹೆಚ್ಚಿಸಿ ಜಯವ ತಂದನು ತಂದನು ಒಡೆಯ ಬಂದನು ಧೈರ್ಯ ತಂದನು ಪಂಚೆಯ ಕಟ್ಟಿದ 52 ರನ್ ಹೊಡೆದಿರೋ ನನಗೆ ಒಬ್ಬನು ಕೂಗ್ಲಿಲ್ಲ. ಈ ನನ್ನ ಮಗ ಬಂದ್ರೆ ಎಲ್ಲರೂ ಹಿಂಗಾಡ್ತಾರಲ್ಲ. ಲೇ ಈ ಬಿಲ್ಡಪ್ 1 ರನ್ ಆದ್ರೆ ನೋಡಿ. ಈಶ್ವರ ಅವರು ಗೆಲ್ಲೋದಕ್ಕೆ ಬೇಕಾಗಿರೋದು 7 ರನ್ 6 ಬಾಲ್ಗೆ. ಬರ ಇಲ್ಲಿ ಬಾರೋ, ಏನ್ ದೊಡ್ಡ ಸೇವಾಗಿವನು, ಎಗರಾಡ್ತವನೆ. 6 ಬಾಲ್ಗೆ 7 ರನ್ ಬೇಕೋ, ಸಿಂಗಲ್ ಕೊಡೋ, ನಾನು ಹೊಡ್ಕೋತೀನಿ. ಗೆಲ್ತೀವಿ. ಲೇ ಅದು ಸರಿ ಕಣ. ಗೆಲ್ತೀವಿ. ಲೇ ಗೆಲ್ಲೇಬೇಕೋ. ಗೆಲ್ತೀವಿ. ಲೇ ನೀನ್ ಸಿಂಗಲ್ ತಗೊಂಡು ಈ ಕಡೆ ಬಂದ್ ನಾನು ಆ ಕಡೆ ಹೋದ್ರೆ ಗೆಲ್ತೀವಿ, ಇಲ್ಲಾಂದ್ರೆ ಸೋಲ್ತೀವಿ. ಲೇ ಆಗಲ್ಲ, ಫನ್ನಿ ಬಾಯ್, ಫ್ಯಾನ್ಸ್ ಗಳ ಎಕ್ಸ್ಪೆಕ್ಟೇಷನ್ ನೋಡು. ಹೋಗು. ಏನ ಫನ್ನಿ ಭಯ, ಯಾರಾದ್ರೂ ಟೀಮ್ ಕ್ಯಾಪ್ಟನ್ ಲಾಸ್ಟ್ ಮ್ಯಾಚ್ ಅಂಬಿಟ್ ಬ್ಯಾಟಿಂಗ್ ಮಾಡ್ತಾರಾ? ಲೇ ನೀನು ಸುಮ್ಮನೆ ಆಡ. ಓಕೆ. ಲೇ ಬುಮ್ರಾ ಕರೆಕ್ಟ್ ಆಗಿ ಅವ್ನ ಬ್ಯಾಟ್ಗೆ ಹಾಕು. ಆಟೋಪುರದ ಬುಮ್ರಾ ಅಂತಾನೆ ಹೆಸರಾಗಿರುವಂತಹ ನಮ್ಮ ತಿಮ್ಮಯ್ಯ ಅವರು ಈಗ ಬೌಲಿಂಗ್ ಮಾಡ್ತಾ ಇದ್ದಾರೆ, ಅದನ್ನು ಹೊಡಿತಾ ಇರೋದು ನಮ್ಮ ಈಶ್ವರ. ಲಾಸ್ಟ್ ಓವರ್ ಕೇದಾರ್ ಜಾಧವ್ ತರ ಬ್ಯಾಟಿಂಗ್ ಆಡ್ತಾನೆ. ನಮ್ಮ ಪುಟ್ಟಸ್ವಾಮಿ ಅವರು ತುಂಬಾನೇ ಕೋಪ ಮಾಡ್ಕೊಂಡಿದ್ದಾರೆ. ಎದುರಾಳಿ ಹಾಕ್ತಿರೋ ಒಂದೊಂದು ಬಾಲ್ ನಾನು ಚೆನ್ನಾಗಿ ಗಮನಿಸ್ತಾ ಇದ್ದೀನಿ. ಅಷ್ಟ್ರಲ್ಲಿ ಮ್ಯಾಚ್ ಮುಗ್ದೋಗುತ್ತ. ಲೇ ಲೇ ಒಂದೇ ಒಂದ್ ಬಾಲ್ ಮುಟ್ಟು ನಾನು ಆ ಕಡೆ ಹೋಗ್ಬಿಟ್ಟು ಆಮೇಲೆ ಹೊಡ್ಕೋತೀನಿ. ಪ್ಲೀಸ್ ಅಲ್ಲೇ ಕೈ ಮುಗಿತೀನಿ. ಹೋಗ. ನೆವರ್. ಕ್ರೌಡ್ ನೋಡಿದ್ಯಲ್ಲ, ಎಲ್ಲರೂ ನಮ್ ಟೀಮೇ ಗೆಲ್ಬೇಕು ಅಂತ ಕಾಯ್ತಾ ಇದಾರೆ. ನೋಡ್ತಿರೋ ಹೇಗ್ ಗೆಲ್ತೀವಿ ನೋಡ್ತಿರೋ. ನಾನು ಅದನ್ನೇ ಕಣಪ್ಪ ಕೇಳ್ತಾ ಇರೋದು. ಒಂದೇ ಒಂದು ಬಾಲ್ ಮುಟ್ಟು. ಲೇ ಬಾಲ್ ಹಾಕ ಸರಿಯಾಗಿ. ಅಯ್ಯೋ ಬ್ಯಾಟ್ ಅಲ್ಲಿ ಮುಟ್ಬಿಟ್ಟೆ. ಬಾ 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 ಬಾ. ಅದ್ಭುತವಾದಂತಹ ನೋಡೋಣ ಏನಾಗುತ್ತೆ ಅಂತ. ಬರ್ತಾ ಬರ್ತಾ ಒಂದೊಂದು ಬಾಲ್ಗಳು ವೇಸ್ಟ್ ಆಗ್ತಾ ಇದ್ದಂತೆ. ತುಂಬಾನೇ ಬರ ಇಲ್ಲಿ. ಎಸ್. ನೀನ್ ಯಾಕೆ ಅವ್ರ ಕಡೆ ಫೀಲ್ಡಿಂಗ್ ಮಾಡ್ತಾ ಇದ್ಯಾ? ನಿನ್ಗೆ ಲೇಟ್ ಆಗಿಲ್ಲ ತಾನೆ. ಜಸ್ಟ್ ಮಿಸ್. ಬಲ್ಬ್ ಆಫ್ ಆಗೋಗು. ನಿಂಗೆ ಯಾರು ಮಚ್ಚ ಬರೋ ಕೇಳಿದ್ದು? ಐ ವಿಲ್ ಟೇಕ್ ಕೇರ್, ಯು ಗೋ. ಈಗ ನೋಡೋ ಸಿಕ್ಸರ್. ಮಿಸ್ಟರ್ ಈಶ್ವರ್ ಹೊಡಿಯಕ್ ಮುಂಚೆ ಬಾಲ್ನ ನೋಡ್ಬೇಕಾಗತ್ ಕಣ್ಣಿಂದ. ಸಣ್ಣ ಬ್ಯಾಕ್ ಅಲ್ಲಿ ಗ್ಲೇರ್ ಹೊಡಿತಿದ್ದಾನೆ ಗ್ಲೇರ್. ಕ್ಯಾಪ್ಟನ್ ಧೋನಿ ತರ ಇದ್ದಿದ್ರೆ ಇಷ್ಟೊತ್ತಿಗೆ ಮ್ಯಾಚ್ ನ ಗೆಲ್ತಾ ಇದ್ವಿ. ಹಾಕಪ್ಪ. ಏ ಕೀಪರ್ ಕೈ ತೂತು ಬಾರೋ. ಅಯ್ಯೋ ವೈಡ್ ಕಣೋ. ಬೂಮ್ರಾ ಅವರು ವೈಡ್ ಬಾಲ್ ಅನ್ನು ಹಾಕಿರೋದ್ರಿಂದ ಓಸಿಯಾಗಿ ನಮ್ಮ ಮೈಸೂರಿನ ತಂಡಕ್ಕೆ ಒಂದು ರನ್ ಸಿಕ್ಕಿದೆ. ಎಲ್ಲಿಗೋ ಬೌಲಿಂಗ್ ಮಾಡ್ತಿದ್ಯಾ? ಒಡಿಯೋ ತರ ಬೌಲಿಂಗ್ ಮಾಡೋ, ನಾನು ನೋಡ್ತಾನೆ ಇದ್ದೀನಿ. ನೀನ್ ಯಾಕೋ ಟೆನ್ಷನ್ ಹಾಕಿದ್ಯಾ? ಇನ್ನೊಂದ್ ಮಜ್ಜ, ಒಡಿಯೋ ತರ ಬೌಲಿಂಗೇ ಮಾಡ್ತಿಲ್ಲ, ಬ್ಯಾಟಿಗೆ ಬಾಲ್ ಬರಲ್ಲ ಅನ್ನತ್ತೆ. ಅವ್ರ ಬಾಲ್ ನ ನಿನ್ ಬ್ಯಾಟ್ಗೆ ಹಾಕ್ಬೇಕಾ? ಹೌದು, ಅವ್ರ ಬಾಲ್ ಹತ್ರಕ್ಕೆ ನಿನ್ ಬ್ಯಾಟ್ ಹೋಗಲ್ಲ. ಆತರ ಒಂದು ಅಭ್ಯಾಸನೇ ನಮಗಿಲ್ಲ. ಅಂಪೈರ್ ಅಪ್ಪ ಬ್ಯಾಟಿಂಗ್ ಅಲ್ಲಿ ಬೇಬಿ ಅವ್ರು ಇಲ್ವಾ? ಇಲ್ವಾ? ಏ ನಿನ್ ಬಾಲ್ ಹಾಕೋ ಸರಿಯಾಗ್ಲಿ. ಲೇ ಏನೋ ಯೋಗಾಸನ ಮಾಡ್ತಿದ್ಯಾ? ಲೇ ಒಂದೇ ಒಂದ್ ಬಾಲ್ ಮುಟ್ಟಲೇ ಪ್ಲೀಸ್. ಇವನಿಂದ ನಮ್ ಟೀಮ್ ನ ಕಾಪಾಡಪ್ಪ. ಪಂದ್ಯ ಈಗ ಕುತೂಹಲಕಾರಿಯಾದ ಹಂತಕ್ಕೆ ಬಂದಿದೆ. ಈಗ ನಮ್ಮ ಬೂಮ್ರಾ ಅವರು ಕೊನೆಯ ಬಾಲ್ ಆಗಿದ್ದಾರೆ. Thank you.
ಈಶ್ವರ, ಈ ಕಾರ್ಯಕ್ರಮ ಮುಗಿಯೋಷ್ಟ್ರಲ್ಲಿ ಬರ್ತಾನಾ ಇಲ್ವೋ? ಪೊಲೀಸ್ ಸ್ಟೇಷನ್ ಅಲ್ಲಿದ್ದಾನೆ. ಸ್ಟೇಷನ್ ಅಲ್ಲಿದ್ದಾನ? ಬೇರೆ ಕೆಲಸ ಇಲ್ಲ ಇವನಿಗೆ. ಯಾರಿಗಾರ ಕಷ್ಟ ಆದ್ರೆ ಇವನು ಹೋಗ್ತಾನೆ, ಅದನ್ನ ಬಗ್ಗೆ ಹರಿಸ್ತಾನೆ. ಯಾರಿಗೆ ಕಷ್ಟ ಆಗಿತ್ತು, ಏನಕ್ಕೆ ಹೋದ? ಯಾರಿಗೂ ಏನಾಗಿರ್ಲಿಲ್ಲ, ಈಶ್ವರನೇ ಪೊಲೀಸ್ ತೆಗೆದು ಬಂದ್ಬಿಟ್ಟ. ಏನಂದೆ ನೀನು, ಈಶ್ವರನ ಪೊಲೀಸ್ ಇಟ್ಕೊಂಡೋದ್ರ? ಏಯ್ ಒಲ್ಲಿ, ಏನಾಗಿದೆ ಅಂತ ನೀನ್ ಹೆದರ್ಕೋತಿದೀಯ? ಹೆದರ್ಬೇಕಾದವರು ಪೊಲೀಸ್ನವರು ಕಣೆ. ಸರ್, ಈಶ್ವರ ನಮ್ಗೆ ಗೊತ್ತಿರೋರು ಸರ್. ಏನು ರೆಕಮೆಂಡೇಶನ್ ಸರ್? ಆಗಲ್ಲ ಸರ್, ಅದು ಹೇಳಿದ ಕೆಲಸ ಮಾತ್ರ ಮಾಡು. ಹೋಗಿ, ಎಫ್ ಐ ಆರ್ ಬರೆಯ. ಹೋಗ. ಹಲೋ ಸರ್, ನಮಸ್ಕಾರ. ನಾನು ಕೌನ್ಸಿಲರ್ ಮುತ್ತುರಾಜ್ ಮಾತಾಡ್ತಿರೋದು. ನಮ್ಮ ಹುಡುಗ ಈಶ್ವರನ ಸ್ಟೇಷನಿಗೆ ಕರ್ಕೊಂಡು ಹೋಗಿದ್ದೀರ ಅಂತ ನಮ್ಮ ಹುಡುಗರು ಹೇಳ್ತಾವ್ರೆ. ಹೌದು, ಏನಿವಾಗ? ಅದು ಹಾಗಲ್ಲ, ಈಶ್ವರ ನನಗೆ ತುಂಬ ಬೇಕಾದವನು. ಮಿನಿಸ್ಟರ್ ನನಗೆ ತುಂಬ ಬೇಕಾದವ್ರೆ, ಅವ್ರ ಹತ್ರ ಮಾತಾಡ್ತೀರಾ? ಹೊಸ್ದಾಗಿ ಬಂದಿರೋದಕ್ಕೆ ಯಾರು ಏನಂತ ಗೊತ್ತಿಲ್ಲದೆ ಕೈ ಹಾಕ್ಬಿಟ್ಟಿದ್ದೀರಾ. ನಿಮಗೆ ಗೊತ್ತಾದ್ಮೇಲೆ ನಿಮ್ಮಷ್ಟಕ್ಕೆ ನೀವೇ ಬಿಡ್ತೀರಾ. ಏನಯ್ಯ, ಪೊಲಿಟಿಕಲ್ ಪವರ್ ಬಡೆಯ ಫೋನ್ನ? ಏನ, ಒಂದ್ ನಾಲ್ಕೈದು ಜನ ಪುಡಾರಿಗಳು ಗೊತ್ತಿದ್ ಮಾತ್ರಕ್ಕೆ ನಿನ್ ದೊಡ್ಡ ರೌಡಿನ? ಅಣ್ಣ ಬನ್ನಿ ಅಣ್ಣ, ಯಾರಿಗೋಸ್ಕರ ಬಂದಿದ್ದೀರಾ? ತಗೊಳ್ಳಿ, ಒಂದು ಟೀ ಕುಡೀರಿ. ಟೀ ಕೊಡಕ್ಕೆ ಹೇಳದ್ನ? ಬರ ಇಲ್ಲಿ ಒಳಗೆ ಕೊಡು, ಹೋಗು. ಹಲೋ ಸರ್. ಏನ್ರಿ, ಈಶ್ವರ ಅರೆಸ್ಟ್ ಮಾಡಿದ್ರಾ? ಹೌದು ಸರ್, ಕ್ರಿಕೆಟ್ ಗ್ರೌಂಡ್ ಅಲ್ಲಿ ಜಗಳ ಮಾಡ್ತಾ ಇದ್ದ ಸರ್. ನಾನು ತಡೆಯಕ್ ಹೋದ್ರೆ ನನ್ ಮೇಲೆ ಕೈ ಮಾಡ್ಬಿಟ್ಟ ಸರ್. ಅದು ಅಲ್ಲದೆ ಎಫ್ ಐ ಆರ್ ಬೇರೆ ಹಾಕ್ಬಿಟ್ಟಿದ್ದೀನಿ ಸರ್. ಸರ್, ಇನ್ನೂ ಎಫ್ ಐ ಆರ್ ಹಾಕಿಲ್ಲ ಸರ್. ಇನ್ನೂ ಎಫ್ ಐ ಆರ್ ಹಾಕಿಲ್ಲ ಅಂದ್ಮೇಲೆ ಹುಡುಗನ್ ಬಿಟ್ಟು ಕಳ್ಸು ಮತ್ತೆ? ಸರ್, ಡಿ ಎಸ್ ಪಿ ಕೇಳಿದ್ರೆ ಏನ್ ಸರ್ ಹೇಳಿ? ಡಿ ಎಸ್ ಪಿ ಕೇಳ್ತಾರೆ, ಅದಕ್ಕೆ ನೀನೇ ಉತ್ತರ ಕೊಟ್ಕೊ. ಯಾರಯ್ಯ ನೀನು? ಏನ್ ಅನ್ಕೊಂಡಿದ್ಯಾ ನಿನ್ ಬಗ್ಗೆ? ನೀನು ಹೊಸ್ದಾಗ ಬಂದ್ರೆ ಯಾರು ಏನಂತ ತಿಳ್ಕೊಳಲ್ವಾ? ಬರಲಿ, ಇನ್ಸ್ಪೆಕ್ಟರ್ ಹೇಳಿದ್ರು ಮಾತ್ ಕೇಳಲ್ಲ ಅಂತಿದ್ಯಂತೆ. ಸರ್, ನಿಮ್ಗೆಲ್ಲ ಯಾರಯ್ಯ ಪವರ್ ಕೊಟ್ಟಿರೋದು? ಏನು ಮಿನಿಸ್ಟರ್ ರೆಕಮೆಂಡೇಶನ್ ಅಂತ ಅಹಂಕಾರನ? ಇಲ್ಲ ಸರ್, ಗಲಾಟೆ ಮಾಡ್ತಾ ಇದ್ದಾ. ಫೋನ್ ಈಶ್ವರನ ಕೊಡು. ಒಂದ್ ನಿಮಿಷ ಕೊಟ್ಟೆ ಸರ್. ಸರ್, ಡಿ ಎಸ್ ಪಿ ಸಾಹೇಬರು ಮಾತಾಡ್ಬೇಕಂತೆ. ಹಲೋ. ಏನಯ್ಯ ಈಶ್ವರ, ನೀನು ಯಾರು ಏನಂತ ಅವ್ನಿಗೆ ಹೇಳ್ಬೇಕು ತಾನೆ. ಅಣ್ಣ, ನಾವ್ ಇರೋ ರೀತಿಗೆ ನಾವ್ ಯಾರು ಅಂತ ಹೇಳಿದ್ರೆ ನಮ್ ತರ. ಸರಿ ಬಿಡು, ಹೊಸಬ ಅಲ್ವಾ, ಟ್ರಾನ್ಸ್ಫರ್ ಏನಾದ್ರೂ ಮಾಡು ಅಂತೀಯಾ? ಅಯ್ಯೋಯ್ಯೋ, ಟ್ರಾನ್ಸ್ಫರ್ ಎಲ್ಲ ಬೇಡ, ನಾ ಅವ್ರನ್ನ ಕೆಲಸದಿಂದೆಲ್ಲ ತೆಗೆಯೋದು ಬೇಡ. ಸರಿ, ಫೋನ್ ಅವನಿಗೆ ಕೊಡು. ಸರ್. ಯೋ, ಮೊದ್ಲು ಅವ್ರನ್ನ ರಿಲೀಸ್ ಮಾಡು, ನಾಳೆ ಆಫೀಸಿಗೆ ಬಂದು ನನ್ನ ಭೇಟಿ ಮಾಡು. ಓಕೆ ಸರ್, ಈಗಲೇ ಕಳಿಸ್ಕೊಡ್ತೇನೆ. ನಾನು ಹೋಗ್ಬೋದಾ ಸರ್? ಪ್ಲೀಸ್. ಇಫ್ ಯು ಡೋಂಟ್ ಮೈಂಡ್, ಸ್ವಲ್ಪ ಟೀ ಅಲ್ಲಿ ಇಟ್ಬಿಡ್ತೀರಾ? ಹಲೋ. ಯೋ, ನಾನು ಮಿನಿಸ್ಟರ್ ಮಾತಾಡ್ತಾ ಇದ್ದೀನಿ. ನಿನ್ ಮುಖನು ನಾನು ನೋಡಿಲ್ಲ. ನಮ್ಮೂರವನು ಅಂತ ಕೆಲಸ ಕೊಡ್ಸಿದ್ರೆ ನನ್ನ ಹೆಸರೇ ಹಾಳು ಮಾಡ್ತಿದ್ಯಾ? ನಿನ್ ಬಗ್ಗೆ ಏನ್ ಅನ್ಕೊಂಡಿದ್ಯಾ? ಇಲ್ಲ ಕಣ. ಈಶ್ವರ ಬಂದ ಕಣ. ಏಯ್, ಏನ್ರ ಕಪ್ ಇಲ್ಲಿ ತಂದ್ಬಿಟ್ಟಿದ್ರಾ? ಏನ್ ಮಗ, ಗೊತ್ತಿಲ್ದಿರೋ ತರ ಕೇಳ್ತಿದ್ಯಾ? ಫೋಟೋ ತಗೊಳೋದ್ ಬೇಡ್ವಾ? ಊರ್ ಪೂರ್ತಿ ಪೋಸ್ಟರ್ ಹಾಕ್ಬೇಕಲ್ವಾ? ಮಗ, ಮೊದಲನೇ ಮ್ಯಾಚು ಸರಿಯಾಗಿ ಗೆದ್ದಿದೀವಿ, ಒಳ್ಳೆ ಪಾರ್ಟಿ ಮಾಡೋಣ. ಅದೆಲ್ಲ ಇರ್ಲಿ, ನಮ್ ನಮ್ ಮಧ್ಯ ಯಾಕೋ ಜಗಳ ಮಾಡ್ತಿದ್ರಿ? ಬರ್ಲಾ ಕ್ರಿಯಾ, ಸಾಕ್ 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 ಸಾಕ್, ಎದ್ದೇಳು ಎದ್ದೇಳು ಎದ್ದೇಳು. ಯಾವಾಗ್ಲೂ ಇದ್ ನಡೆದಿದ್ದು ಗಲಾಟೆ ಟೈಮಲ್ಲಿ ಆದ ಮದ್ವೆ ಕಣ. ಗಲಾಟೆ ಟೈಮಲ್ಲ
ನಿನ್ನಿಂದನೇ ಈ ಅದ್ಭುತ ಆಗಿದ್ ಕಣೋ, ಆದ್ರೆ ನಿನಗೆ ಗೊತ್ತಿಲ್ಲ. ಏನೋ ಇದೆಲ್ಲ ಹೇಳ್ಬಿಟ್ಟು ಮಾಡಬಾರ್ದಾ? ಹೇಳಿದ್ರೆ ಅತ್ತೆ ಹತ್ರ ಮಾತಾಡ್ಬೇಕು, ಮಾವನ ಹತ್ರ ಮಾತಾಡ್ಬೇಕು, ದೊಡ್ಡಪ್ಪನ ಹೇಳ್ಬೇಕು ಅಂತ. ಬಿಟ್ಟ ಅಂದ್ರೆ ಹೋಗಿ ಫೋಟೋ ತೆಗಿಯೋ. ಸೈಡ್ ಸೈಡ್ ನಗೋ. ಇವಾಗ್ಲೇ ನಿನ್ ಕೊನೆಯದಾಗಿ ನಗಕ್ಕಾಗದು. ನಗು ಇರಣ್ಣ. ಸರ್ ಯಾರೇ ಅವನು ಬಿಟ್ರೆ ಸಿ ಎಂ ಫೋನ್ ಮಾಡ್ಬಿಡ್ತಾರೆ ಅನ್ಸುತ್ತೆ ಸರ್. ಅದನ್ನೇ ತಾನೇ ಹೇಳಕ್ ಬಂದಿದ್ ಸರ್. ಅದನ್ನ ಹೇಳಕ್ ಎಲ್ಬಿಟ್ರಿ ಸರ್ ನೀವು. ಬಿಲ್ಡಪ್ ಸಾಕು, ಯಾರು ಅಂತ ಹೇಳು. ಅವರ ಹೆಸರು ಈಶ್ವರ ಸರ್. ಧರ್ಮಸ್ಥಳಕ್ಕೆ ಎಲ್ಲಾ ವಿ ಐ ಪಿಗಳು ಬರ್ತಾರೆ. ಅವರೆಲ್ಲರೂ ಬಂದಾಗ ಈಶ್ವರನೇ ಮುಂದೆ ನಿಂತು ಎಲ್ಲಾ ವ್ಯವಸ್ಥೆನೂ ಮಾಡಿ ಸ್ವಾಮಿ ದರ್ಶನ ಮಾಡಿಸ್ತಾನೆ. ಅದಷ್ಟೇ ಅಲ್ಲ, ಅವ್ರ ಫ್ರೆಂಡ್ಸು ರಿಲೇಟಿವ್ಸು ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೆ ಅವರೆಲ್ಲ ಈಶ್ವರನಿಗೆ ಫೋನ್ ಮಾಡಿ ಹೇಳ್ತಾರೆ. ಈಶ್ವರ ವಿ ಐ ಪಿಗಳಿಗೆ ಹೇಗೆ ದೇವರ ದರ್ಶನ ಮಾಡಿಸ್ತಾನೋ ಹಾಗೆ ಅವರ ಫ್ರೆಂಡ್ಸು ರಿಲೇಟಿವ್ಸ್ಗೂ ದರ್ಶನ ಮಾಡಿಸ್ತಾನೆ. ಹಾಗಾಗಿ ಎಲ್ಲ ಪೊಲಿಟಿಷಿಯನ್ಗಳು ವಿ ಐ ಪಿಗಳು ಈಶ್ವರನಿಗೆ ನೇರವಾಗೇ ಪರಿಚಯ. ಯಾವ್ದು ಹೊಸ ನಂಬರ್ ಇಂದ ಕಾಲ್ ಬರ್ತಿದೆ? ಏಯ್ ನಿಲ್ತರು. ಹಲೋ ಸರ್. ಹಾ ಸರ್ ಹೇಳಿ ಸರ್. ಸರ್ ನನ್ನ ನಂಬರ್ ಸರ್ ಸೇವ್ ಮಾಡ್ಕೋತೀನಿ ಸರ್. ನನಗೇನಾದ್ರೂ ಬೇಕಾದ್ರೆ ಕಾಲ್ ಮಾಡ್ತೀನಿ ಸರ್. ಸರ್ ಇಲ್ಲ ಸರ್, ನನಗೇನಾದ್ರೂ ಬೇಕಾದ್ರೆ ನಾನು ಕಾಲ್ ಮಾಡ್ತೀನಿ ಸರ್. ಹಾಗಂತೀರಾ? ಏನೋ ಈಶ್ವರ ಬಾ ಇಲ್ಲಿ, ಬಾರೋ ಇಲ್ಲಿ. ಏನೋ ಪೂಜೆಗೂ ಲೇಟಾಗಿ ಬಂದೆ, ಊಟಕ್ಕೂ ಲೇಟಾಗಿ ಬಂದೆ, ಎಲ್ಲಿಗಪ್ಪ ಹೋಗಿದ್ದೆ? ಅಲ್ಲ ಕಣೋ, ಬಂದ ತಕ್ಷಣ ಎಲ್ಲರೂ ಬಾಯೂ ಮುಚ್ಚಿಸ್ಬಿಟ್ಟಿಯಲ್ಲೋ. ಬಾಯಿಗೆ ಕೆಲಸ ಕೊಟ್ಬಿಟ್ರೆ ಎಲ್ಲರೂ ಸುಮ್ಮನಾಗ್ಬಿಡ್ತಾರೆ. ಅಲ್ಲ ಕಣೋ ಈಶ್ವರ, ನಿನ್ನನ್ನು ಕರ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕೂರಿಸಿದ್ರಲ್ಲ, ನೀನು ಅವ್ರನ್ನ ಸುಮ್ಮನೆ ಬಿಟ್ಟ? ಅವನೇ ಒಳಗೆ ಬಂದ, ಅವನೇ ಕೋಪ ಮಾಡ್ಕೊಂಡ, ಅವನೇ ಬಾಯಿ ಬಿಟ್ಟ, ಅವನೇ ಹೇಳ್ತಿಂದ. ಅದಾದ್ಮೇಲೆ ಅವನೇ ನಾನು ಯಾರು ಗೊತ್ತಾ, ನಾನು ಯಾರು ಗೊತ್ತಾ, ನಾನು ಯಾರು ಗೊತ್ತಾ, ನಾನು ಯಾರು ಗೊತ್ತಾ ಅಂದ. ಆಮೇಲೆ ನಾವ್ಯಾರು ಅಂತ ನಾಲ್ಕು ಜನ ಹೇಳಿದ್ಮೇಲೆ ಅವನೇ ಸೈಲೆಂಟ್ ಆಗ್ಬಿಟ್ಟ. ಸರಿ ಅದ್ ನಾಟ ಕಾಣೋ ನೀನು. ಆಮೇಲೆ ಅವನೇ ಪ್ರೀತಿಯಿಂದ ಫೋನ್ ನಂಬರ್ ಕೊಟ್ಬಿಟ್ಟು ಕಳಿಸ್ಬಿಟ್ಟ. ಅಯ್ಯ ಮುಂದೇನಾಗುತ್ತೆ ಅಂತ ಗೊತ್ತಿರೋನು ಸೈಲೆಂಟ್ ಆಗಿ ಇರ್ತಾನೆ. ಬಿಡಿ ಪುಟ್ಸೋಮ್ಯ ಅಣ್ಣ. ಯಾರಣ್ಣ ಅದು ಹೊಸ ಹುಡುಗ? ಬೇರೆ ಊರಲ್ಲಿದ್ದು ವಿಡಿಯೋ ಕಾಲ್ ಅಲ್ಲೇ ನಡೆಯೋದೆಲ್ಲ ನೋಡೋದು. ಇಲ್ಲಿದ್ರೆ ತಾನೇ ಇಲ್ಲೇ ನಡೀತಾ ಇದೆ ಅಂತ ಗೊತ್ತಾಗೋದು. ಯಾರು ಏನು ತಿಳ್ಕೊಳ್ಳೋದೇ ಇಲ್ಲ, ಬಿಟ್ಟಿ ಊಟ ಸಿಗ್ತಾ ಇದೆ ಅಂತ ಓಡ್ ಬಂದ್ಬಿಡದ. ಇಲ್ಲಿ ಕೇಳಪ್ಪ, ಹೇಳಿ. ನಮ್ ಶೆಟ್ಟಿ ಅಣ್ಣ ಇದಾರಲ್ಲ, ಅವ್ರಿಗೆ ಈಶ್ವರ ದೂರದ ಸಂಬಂಧಿ. ಒಡ ಹುಟ್ಟಿದವರು ಯಾರು ಇಲ್ಲ ಅವನಿಗೆ. ಅವ್ರ ಮನೆಯವರೆಲ್ಲ ತುಂಬಾ ಕಷ್ಟ ಪಡ್ತಾರೆ. 3 ವರ್ಷದ ಹಿಂದೆನೆ ಅವನು ನಮ್ಮ ಶೆಟ್ಟಿ ಅಣ್ಣನ ಅಂಗಡಿಲಿ ಕೆಲ್ಸಕ್ಕೆ ಸೇರ್ಕೊಂಡ. ಈಶ್ವರ ಗೊತ್ತಿಲ್ಲದಿರೋರು ಈ ಏರಿಯಾಲ ಯಾರು ಇಲ್ಲ. ವಿ ಐ ಪಿಗಳು ಬಂದ್ರೆ ಅವ್ರ ಜೊತೆ ಇರ್ತಾನೆ, ಫೆಸ್ಟಿವಲ್ಸ್ ಬಂತು ಅಂದ್ರೆ ಫುಲ್ ಬ್ಯುಸಿ ಆಗಿರ್ತಾನೆ, ಮಿಕ್ಕಿದ ಟೈಮ್ ಎಲ್ಲ ಐನೋರ್ ಜೊತೆ. ದೊಡ್ಡ ಸ್ವಾಮಿ ಅಯ್ಯ ಒಬ್ಬರೇ ತಾನೇ ಇರೋದು? ಹೌದು. ಕಳೆದ 3 ವರ್ಷದಿಂದ ಐನೋರ್ನ ಈಶ್ವರನೇ ನೋಡ್ಕೋತಾ ಇರೋದು. ತುಂಬಾ ಒಳ್ಳೆ ಹುಡುಗ. ನಿನ್ ತರ ಊರ್ ಬಿಟ್ಟು ಹೊರಗಡೆ ಬದುಕಕ್ ಹೋಗ್ತಾನೆ ಅನ್ಕೊಂಡ್ಯಾ? ಅಣ್ಣ ಯಾರು ಅಂತ ತಾನೇ. ನೀನ್ ಯಾಕೆ ಹೇಳ್ತೀಯ, ಯಾಕೆ ಹೇಳ್ತೀಯ? ಸುಮ್ನೆ ಊಟ ಹಾಕೋರ್ತಾನೆ, ತಿನ್ಬಿಟ್ಟು ಹೋಗ್ತಾ ಇರೋ, ಸುಮ್ನೆ ಮಾತಾಡ್ತಾನೆ. ಇದ್ ಯಾವ ಫಂಕ್ಷನ್ ಅಂತ ಗೊತ್ತಾ ನಿನ್ಗೆ? ಏನೋ ಕಿವಿ ಚುಚ್ಚೋ ಫಂಕ್ಷನ್. ಮೂತಿ ಹೊಡೆದಾಗ್ತೀನಿ ನನ್ ಮಗನೇ. ಪಕ್ಕದ ಬೀದಿಗೆ ಹೋಗಕ್ ಹೋಗಿ ಇಲ್ಲಿ ಬಂದಿದ್ಯಾ? ಏ ಇವ್ನ ಯಾವ ನಮ್ ಬಿಟ್ಟಿ ಊಟ ಅಂತ ಬಂದ್ಬಿಟ್ಟು ನೋಡ್ರೋ. ಇವ್ನ್ ಏನ್ ಹಾಕ್ಬೇಡಿ, ಇರೋದೆಲ್ಲ ಕಿತ್ಕೊಳ್ಳಿ ಅಣ್ಣ. ನೀನ್ ಹಾಕೋಲ್ಲಿ ಹಾಕೋಲ್ಲಿ ತಿನ್ಲಿ ಬಿಡ, ಸುಮ್ನೆ ಮುಚ್ಕೊಂಡ್ ತಿನ್ನು. ಈಶ್ವರ ಗೊತ್ತಿಲ್ಲ ಬಿಟ್ಟು ಡೀಟೇಲ್ಸ್ ಕೇಳ್ತಾ ಇದ್ದಾನೆ. ಈ ಸಲನಾದ್ರೂ ನನ್ನ ಮಕ್ಕಳು ಬರ್ತಾರ ಅಂತ ಕಾಯ್ತಾ ಇದ್ದೆ. ಮಕ್ಕಳು ಮೊಮ್ಮಕ್ಕಳನ್ನೆಲ್ಲ ನೋಡ್ಬೇಕು ಅಂತ ಆಸೆ ಆಗ್ತಿದೆ ಕಣೋ. ಎಲ್ಲ ನನ್ನ ಟೈಮು, ಏನ್ ಮಾಡೋದು ಹೇಳು.
ಅಯ್ಯಾ ಟೈಮ್ನ ಬಿಟ್ಬಿಡಿ, ಅದು ಹೋಗ್ತಾನೆ ಇರುತ್ತೆ. ಕಾಲನ ಇಟ್ಕೊಳ್ಳಿ, ಅದು ಯಾವಾಗ್ಲೂ ಜೊತೆಲಿರುತ್ತೆ. ಈಶ್ವರ, ನೀನ್ ಹೇಳೋದೇನೋ ಸರಿ ಕಣು, ಆದ್ರೆ ನನ್ನ ಹತ್ರ ಟೈಮ್ ಇಲ್ಲ ಕಣು. ಯಾವಾಗ ಅವನು ಕರೀತಾನೋ ಗೊತ್ತಿಲ್ಲ. ಅಯ್ಯ ನೀವು ತಾನೇ ಹೇಳ್ತಿರ್ತೀರ ಜೀವನದಲ್ಲಿ ಇದ್ದಷ್ಟು ದಿನ ಚೆನ್ನಾಗಿರ್ಬೇಕು ಅಂತ. ಸಮಸ್ಯೆ ಜೊತೆ ಬದುಕೋದೇ ಒಂದು ಸ್ವಾರಸ್ಯ. ಈಗೇನಾಯ್ತು? ಈಗ ನಿಮ್ಗೊಂದು ಮ್ಯಾಟ್ರ್ ಹೇಳ, ಹತ್ರ ಬನ್ನಿ. ದೇವರು ನಗಬೇಕು ಅಂದ್ರೆ ಏನ್ ಮಾಡ್ಬೇಕು ಗೊತ್ತಾ? ನಮ್ ಪ್ಲಾನ್ನ ಅವ್ರಿಗೆ ಹೇಳಿದ್ರೆ ಸಾಕು, ಬಿದ್ದು ಬಿದ್ದು ನಗ್ತಾರೆ. ಇದೆಂಗಿರುತ್ತೆ, ಚೀನಾ ದೇಶದ ವುಹಾನ್ ನಗರದಿಂದ ಹರಡೋಕೆ ಶುರುವಾಗಿದೆ ಈ ಕೊರೋನಾ. ಪ್ರಪಂಚದೆಲ್ಲೆಡೆ ವೇಗವಾಗಿ ಹರಡ್ತಾ ಇದೆ. ಈಗ ಹೊರದೇಶದಿಂದ ಭಾರತಕ್ಕೆ ಹಿಂತಿರುಗಿ ಬಂದ 170 ಮಂದಿಗೆ ಕೊರೋನಾ ಸೋಂಕು ತಾಕಿದೆ ಎಂದು ರುಜುವಾಗಿದೆ. ಪ್ರೈಮ್ ಮಿನಿಸ್ಟರ್ ಮೋದಿ ಅವರು ಕೊರೋನಾವನ್ನು ತಡೆಯುವ ನಿಟ್ಟಿನಲ್ಲಿ ಭಾರತಾದ್ಯಂತ 21 ದಿನಗಳ ಕಾಲ ಲಾಕ್ಡೌನ್ ಅನ್ನು ಜಾರಿಗೊಳಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಕಾನೂನನ್ನು ಇಂದು ಸಂಜೆ ಘೋಷಿಸಲಿದ್ದಾರೆ. ಈ ಸಮಯದಲ್ಲಿ ಶಾಲಾ ಕಾಲೇಜುಗಳು, ಆಫೀಸ್ಗಳು ಎಲ್ಲವನ್ನೂ ಬಂದ್ ಮಾಡಲಾಗಿದೆ. ಅದರ ಜೊತೆಗೆ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಹೋಗುವುದನ್ನು ಕೂಡ ನಿಷೇಧಿಸಲಾಗಿದೆ. ನಾಡಿನ ಜನರು ಇದಕ್ಕೆ ಸಹಕರಿಸಬೇಕೆಂದು ನರೇಂದ್ರ ಮೋದಿಯವರು ಬೇಡಿಕೊಂಡಿದ್ದಾರೆ. ಹೇಳಪ್ಪ. ಏಯ್, ಟಿವಿಲ್ ನ್ಯೂಸ್ ಬರೋದೆಲ್ಲ ನೋಡ್ತಿದ್ರೆ ಭಯ ಆಗ್ತಿದೆ ಕಣು. ಹೆಂಡತಿ ಮಕ್ಕಳನ್ನೆಲ್ಲ ಒಂದ್ ತಿಂಗಳು ಅಲ್ಲಿ ಇಟ್ಕೊಂಡು ಏನೋ ಮಾಡ್ತೀಯಾ? ಎಲ್ಲರೂ ಹೊರಟ್ ಬನ್ನಿ. ಅಪ್ಪ, ನಾನು ಈ ಪಾಸ್ಗೆ ಅಪ್ಲೈ ಮಾಡಿದ್ದೀನಿ, ಸಿಗ್ತಾ ಇಲ್ಲ, ನಾನೇನ್ ಮಾಡ್ಲಿ? ಈಶ್ವರ ಈ ಪಾಸ್ಗೆ ವ್ಯವಸ್ಥೆ ಮಾಡ್ತಾನಂತೆ, ಅವನನ್ನು ನಾನು ನಿಮ್ಮ ಹತ್ರ ಮಾತಾಡಕ್ಕೆ ಹೇಳ್ತೀನಿ, ನೀವೆಲ್ಲ ಹೊರಟ್ ಬನ್ನಿ. ಅಣ್ಣ. ಹೇಳು ಈಶ್ವರ. ಎಲ್ಲಿವರೆಗೂ ಬಂದಿದ್ದೀರಾ ಅಣ್ಣ? ಮಂಡ್ಯ ದಾಟ್ ಬರ್ತಿದ್ದೀವಿ. ಹೌದಣ್ಣ. ಹಾ ಓಕೆ ಅಣ್ಣ, ನೀವು ಬನ್ನಿ ಅಣ್ಣ, ಬನ್ನಿ ಅಣ್ಣ. ಎಂದು ಆನಂದನ ತಾಳಲಾರೆ, ಚಿನ್ನ ಮಾತಲ್ಲಿ ನಾ ಹೇಳಲಾರೆ, ನಾ ಹೇಳಲಾರೆ. ಬೆಂಗಳೂರಿಂದ 4 ಗಂಟೆಗೆ ಬಿಟ್ರು, ಇನ್ನೂ ಬಂದಿಲ್ಲ. 5 ಗಂಟೆಗೆ ಬಿಟ್ರು, ನಾನೇ ರೀಚ್ ಆಯ್ತಾ ಇದ್ದೀನಿ. ಇವ್ರೇನ್ ಗಾಡಿನ ತಳ್ಕೊಂಬತ್ತವ್ರೋ ಏನೋಪ್ಪ. ಕೇಳ್ ನೋಡಣ. ಹೇಳಿ ಅಪ್ಪ. ದಿಯಾ ಪುಟ್ಟಿ, ಅಮ್ಮ ಎಲ್ಲಿ? ಅಮ್ಮ ಮಲಗಿದಾರಪ್ಪ. ಅಕ್ಕಂದ್ರಿಬ್ರು? ಅವರಿಬ್ರು ಕೂಡ ಮಲಗಿದಾರಪ್ಪ. ಹಂಗ ಇವಾಗ ನೀವ್ ಎಲ್ಲಿ ಬರ್ತಾ ಇದ್ದೀರಾ ಅಂತ ಗೊತ್ತಾ? ಅಪ್ಪ ಸುಮ್ನೆ ಫೋನ್ ಹಿಡಿಯಪ್ಪ, ನಾನು ಮೂವಿ ನೋಡ್ತಾ ಇದ್ದೀನಿ. ಮಗ, ಏನ ವಿಷಯ? ಈಶ್ವರ ಬೆಳ ಬೆಳಗ್ಗೆ ಫುಲ್ ಮೇಕಪ್ ಅಲ್ಲ ಅವನೇ? ಅವ್ರ ಹುಡುಗಿ ಬರ್ತಾಳಲ್ಲ. ಹುಡುಗಿನ? ಯಾರದು? ದೊಡ್ಡ ಸ್ವಾಮಿ ಅವ್ರ ಮೊಮ್ಮಗಳು. 500 ಮೊಮ್ಮಗಳ? 3 ವರ್ಷದ ಹಿಂದೆ ಊರಿಗೆ ಬಂದಿದ್ಲು. ಆಗ್ಲೇನೆ ಇವರಿಬ್ರು ಲವ್ ಮಾಡ್ತಾರೆ ಅನ್ನೋ ವಿಷಯ ನಮಗ್ ಗೊತ್ತಾಗಿದ್ದು. ಆ ಊರ್ ಜಾತ್ರೆಗೆ ದೊಡ್ಡ ಸ್ವಾಮಿ ವಂಶದಲ್ಲಿರೋ ಪ್ರತಿಯೊಬ್ರು ಕೂಡ ಬಂದಿದ್ರು. ಒಮ್ಮೆ ನೀ ಬಂದು ನೋಡೋ ನಿನ್ನಿಂದ ಜಗಸ್ವಾಮಿ, ಪ್ರೀತಿಯನ್ನು ನೀಡುವನು ನೀ, ರಕ್ಷೆಯನ್ನು ನೀಡಯ್ಯ, ಕಾವಲಿಗೆ ನಿಲ್ಲುವನೋ ಪ್ರತಿ ಜನುಮನಿನದಯ್ಯ. ಬರೋ ಬರೋ ಜಯ ತಾರೋ ಒಡೆಯ, ಬರೋ ಬರೋ ಜಯ ತಾರೋ ಒಡೆಯ. ನಾಡಿ ಮಿಡಿ ಮಿಡಿತ ತಾಯಿ ನೆಲಕ್ಕಾಗಿದೆ, ನಾಳೆ ಗೆಲ್ಲುವ ಜೊತೆ ಒಳ್ಳೆ ಕಾಲ ಬರುತ್ತಿದೆ. ಕುಂಕುಮವು ಚಂದನವು ನೆತ್ತಿ ಮೇಲೆ ಮಿನುಗಿದೆ, ಧೈರ್ಯವಂತ ಸೈನ್ಯವೆಲ್ಲ ಗೆಲುವನ್ನು ಗಳಿಸಿದೆ. ಬೀದಿ ಕೊಡೋ ನಾಡು ಇದು ಕರುನಾಡು, ನೀ ಸುತ್ತಮುತ್ತ ದೇವರದೆ ಗುಡಿ ನೋಡು, ನನ್ನ ನಿನ್ನ ಪೊರೆವುದು ಕರುನಾಡು, ನೀ ಪ್ರೀತಿಯನ್ನು ಜೀವರಾಗಿ ತುಂಬಿ ನೋಡು. ಹೇ ಬದುಕಲು ನಮಗೆ ಕನ್ನಡ ಇದೆ, ಉಸಿರಿದು ನುಡಿಯ ನುಡಿಯುತ್ತಿದೆ, ಎದುರು ನಿಲ್ಲುವುದು ಸರಿಯೇನು, ಆ ಪೊಗರನ್ನು ಮುರಿಯುವ ಗುರು ನಾನು. ಹೇ ಬಾರೋ ಬಾರೋ ನೀನೇ ಒಡೆಯ, ಇತಿಹಾಸ ಬರೆವ ಕದರು ಒಡೆಯ, ಹೇ ಬಾರೋ ಬಾರೋ ನೀನೇ ಒಡೆಯ, ಇತಿಹಾಸ ಬ
ಬರೆವ ಕದನು ಒಡೆಯ ಬರೋ ಬರೋ ನೀನೇ ಒಡೆಯ ಇತಿಹಾಸ ಬರೆವ ಕದನು ಒಡೆಯ ಬರೋ ಬರೋ ನೀನೇ ಒಡೆಯ ಇತಿಹಾಸ ಬರೆವ ಕದನು ಒಡೆಯ ನಾಡಿ ಮಿಡಿ ಮಿಡಿತ ತಾಯಿ ನೆಲಕ್ಕಾಗಿದೆ ನಾಳೆ ಗೆಲ್ಲುವ ಜೊತೆ ಒಳ್ಳೆ ಕಾಲ ಬರುತ್ತಿದೆ ಕುಂಕುಮವು ಚಂದನವು ನೆತ್ತಿ ಮೇಲೆ ಮಿನುಗಿದೆ ಧೈರ್ಯ ಹೊತ್ತ ಸೈನ್ಯವೆಲ್ಲ ಗೆಲ್ಲುವನ್ನು ಗಳಿಸಿದೆ ನೀತಿ ಕೊಡ ನಾಡು ಇದು ಕರುನಾಡು ನೀ ಸುತ್ತಮುತ್ತ ದೇವರದೆ ಗುಡಿ ನೋಡು ನನ್ನ ನಿನ್ನ ಪೊರೆವುದು ಕರುನಾಡು ನೀ ಪ್ರೀತಿಯನ್ನು ಜೀವನದಿ ತುಂಬಿ ನೋಡು ನನ್ನ ಗೆದ್ದ ವೀರಗಾಥೆ ಹೇಳುತ್ತೀನಿ ನಾನೀಗ ಹುಟ್ಟಿದ ಊರ ಮರೆತು ನೀನು ಎಲ್ಲಿಗೆಂದು ಓಡುವೆ ಇಲ್ಲೇ ಹುಟ್ಟಿ ಇಲ್ಲೇ ಬಾಳು ಬದುಕು ನಂಗೆ ಬೇಕಿದೆ ನೆಲದಲ್ಲಿ ಸಲಹೋ ಗುಣವಿಗುದು ಬದುಕಲಿ ಖುಷಿಯೇ ನೆಲೆಸುವುದು ನಂಬಿಕೆಯ ಕಾಯುವಂತ ಶಕ್ತಿ ಇಗುದು ಇಲ್ಲಿ ಬದುಕನ್ನು ಸವೆಯಲು ಮುಕ್ತಿಯುವುದು ನೂರಾರು ಊರುಗಳ ಕಾದು ಕುಳಿತನೋ ಅದ ಮ್ಯಾಟ್ರ್ ಗರ್ಲ್ ಫ್ರೆಂಡ್ಗೋಸ್ಕರ ಸಾಹೇಬ್ರ ವೇಟಿಂಗ್ ಗರ್ಲ್ ಫ್ರೆಂಡ್ ಅಲ್ಲ ಎಕ್ಸ್ ಗರ್ಲ್ ಫ್ರೆಂಡ್ ಆವಾಗೇ ಬ್ರೇಕಪ್ ಆಯ್ತು ಪ್ರೀತ್ಸೋರ್ಗಿಂತ ಕಾವಲ್ ಕಾಯೋ ನನಗೆ ಹೆದರಿಕೆ ಜಾಸ್ತಿ ಆಗ್ತದೆ ಈಶ್ವರಂಗೆ ಐನೂರೇ ಮುಖ್ಯ ಅವರನ್ನ ಈ ಊರ್ನ ಬಿಟ್ಟೋಗಲ್ಲ ಅಂತ ಇಲ್ಲೇ ಉಳ್ಕೊಂಡ್ಬಿಟ್ಟ ಇಲ್ಲ ವರ್ಷಂಗೆ ಈಗ ಹರಟ ಮುಖ್ಯ ನನಗೆ ಈ ಲವ್ ಗಿವ್ಗಿಂತ ಐನೂರೇ ಇಂಪಾರ್ಟೆಂಟು ಅಂತ ಈಶ್ವರ ನೇರವಾಗಿ ಹೇಳ್ಬಿಟ್ಟ ಈಶ್ವರ ಹೇಳಿದ ಮಾತನ್ನ ವರ್ಷ ತಡ್ಕೊಳಕ್ ಆಗ್ಲಿಲ್ಲ ಆ ಕೋಪದಲ್ಲಿ ನೀನ್ ಬೇಡ ಅನ್ಬಿಟ್ಟು ಹೋಗ್ಬಿಟ್ಲು ಇದಾಗ ಸ್ವಲ್ಪ ದಿನಕ್ಕೆ ಬೇರೆಯವನ್ ಜೊತೆ ಅವಳು ಮದ್ವೆ ಆಗ್ಬಿಟ್ಲು ಮದ್ವೆ ಆದ್ರೆ ಏನಂತೆ ನೋಡ್ಬೇಕು ಅಂತ ಆಸೆ ಇರಲ್ವಾ ಏನ್ ಆಸೆ ಇಲ್ದೇನೆ ನಮ್ಮನ್ನೆಲ್ಲ ಇಷ್ಟೊತ್ತಲ್ಲಿ ಎಪ್ಸ್ಕೊಂಡು ಕರ್ಕೊಂಡ್ ಬಂದಿದ್ದಾನ ಅವನು ಬನ್ನಿ 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 ಎಷ್ಟು ದಿನ ಆಯ್ತು ನಿಮ್ಮನ್ನೆಲ್ಲ ನೋಡಿ ಸರಿ ಸರಿ ಅಲ್ಲಿ ಕಾರ್ ಇದೆ ಅಲ್ಲಿ ಹೋಗಿ ಕೂತ್ಕೊಳ್ಳಿ ಕಾರಲ್ಲಿ ಕೂತ್ಕೊಳ್ಳಿ ಹೋಗಿ ನಾವು ಬಂದ್ಬಿಡ್ತೀವಿ ಅಣ್ಣ ಒಂದ್ ನಿಮಿಷ ನಾವೀಗ ಶಾರ್ಟ್ ಕಟ್ ಅಲ್ಲಿ ಹೋಗ್ಬೇಕು ಹೌದಾ ಇವ್ರು ಯಾರು ಹೊಸಬರು ಅನ್ಸುತ್ತೆ ನನ್ನ ಹೆಂಡತಿ ಸಂಬಂಧಿಕನೆ ಒಂದು ವರ್ಷದಿಂದ ನನ್ನ ಹತ್ರ ಸರಿ ಸರಿ ನೀವು ಕಾರ್ನ ಫಾಲೋ ಮಾಡಿ ನೀವು ಹತ್ತಿ ಅಣ್ಣ ಸರಿ ಫಾಲೋ ಮಾಡ್ತೀನಿ ನಡಿ ಹೋಗೋಣ ನಮಸ್ಕಾರ ಅಣ್ಣ ಚೆನ್ನಾಗಿದ್ದೀರಾ ನಡೀರಮ್ಮ ನಡೀರಿ ಹಲೋ ಮಾಮ್ಸ್ ಮಾಮ್ಸ್ ಹೇಗಿದ್ಯಾ ಕೆಲ್ಸದ ಮೇಲೆ ದುಬೈಗೆ ಹೋಗಿದ್ದಾರೆ ಕೊರೋನಾ ಅಲ್ವಾ ಅದಕ್ಕೆ ಬರಕಾಗ್ಲಿಲ್ಲ ಅಲ್ಲೇ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ
ಶ್ರೀರಂಗಪಟ್ಟಣ ಚೆಕ್ ಪೋಸ್ಟ್ ಹತ್ರ ಸಿಕ್ಕಾಕೊಂಡಿದ್ದೀನಿ. ಅವಾಗ್ಲೇ ಬಡ್ಕೊಂಡೆ ನಮ್ ಜೊತೆನೆ ಬಂದ್ ಸಾಯ್ರಿ ಅಂತ ಕೇಳಿದ್ರ ನನ್ ಮಾತು. ಎಂ ಎಲ್ ಎ ಪಾಸ್ ಇದೆ ಅದಿದೆ ಅಂತ ದೊಡ್ಡಕ್ ಬಿಲ್ಡಪ್ ಕೊಟ್ರಲ್ಲ, ಈಗೇನಾಯ್ತು? ಈ ಪಾಸ್ ಇದೆ ಕಡೆ, ಆದ್ರೆ ಅದು ಎಕ್ಸ್ಪೈರಿ ಆಗ್ಬಿಟ್ಟದೆ. ಡೇಟ್ ಎಲ್ಲ ನೋಡಲ್ವಾ, ಬುದ್ಧಿ ಇಲ್ಲ? ಅಯ್ಯೋ ಇವಾಗ ಅದನ್ನೆಲ್ಲ ಯಾಕೆ ಮಾತಾಡ್ತಾ ಇದ್ದೀಯ? ಇವಾಗ ಅದು ಬೇಕಾ ನಿಂಗೆ? ಹೇಳ್ದ್ರು ಕಾಪಾಡೆ. ಸರಿ ಫೋನ್ ಇಡಿ ನೀವು, ನಾನು ಏನಾದ್ರು ಮಾಡ್ತೀನಿ. ಏನಮ್ಮ ಸಮಸ್ಯೆ? ನೀವೇನಾ ಮನಿ ಈಶ್ವರನ್ ಸಂಬಂಧಿಕನ? ಅದನ್ನ ಮೊದ್ಲೇ ಹೇಳ್ಬೇಕು ತಾನೆ. ಹೋಗ್ರೆ ಆ ಗಾಡಿಲಿ ಕೂತ್ಕೊ ಹೋಗ್ರೆ. ಬನ್ನಿ ಬನ್ನಿ ಬೇಗ ಬನ್ನಿ. ಗಾಡಿಲಿ ಬರ್ತೀನಿ, ನೀವು ಮುಂದಕ್ಕೆ ಹೋಗಿ ನಾನು ಫಾಲೋ ಮಾಡ್ತೀನಿ. ಇನ್ನ ಮೂರು ಚೆಕ್ ಪೋಸ್ಟ್ ಇದೆ, ಪೊಲೀಸರ ಹತ್ರ ಸಿಕ್ಕಾಕೋಬೇಕಾ? ನಡಿ ಒಳಗಡೆ ಕೂತ್ಕೊ. ನಾನು ಬೇಕೆ ಕಾವಿನ ಅನ್ಕೊಂಡಿದ್ದೆ, ಆಗಲ್ಲ ಹೋಗು. ಇನ್ಸ್ಪೆಕ್ಟರ್, ಥ್ಯಾಂಕ್ಸ್ ಅಲ್ಲ ಕರೆದಿದ್ದು. ನಾನು ಹೋಗ್ತಾ ಇದ್ದೀನಿ. ಕೂತ್ಕೊ. ನನಗೆ ಎಂತ ಗತಿ ತಂದ್ರು ನೋಡಿ ನನ್ನ ಮಕ್ಕಳು. ಏ ಆ ಕಡೆ ಹೋಗ್ತಾ ಹೋಗಿ. ನನ್ ವ್ಯಾಲ್ಯೂ ಗೊತ್ತಿಲ್ಲದೆ ಇದ್ರಲ್ಲಿ ಕರ್ಕೊಂಡ್ ಬರ್ತಾ ಇದ್ದೀರಾ? ಮಾಡ್ತೇನೆ. ಅಯ್ಯೋ ತುಂಬ ಮನೆ ಬರ್ಬಿಡ್ತಾ. ಮಮ್ಮ ಮಮ್ಮ ಸ್ವಲ್ಪ ಗಾಡಿ ನಿಲ್ಸು. ಅದು ಮೇಕೆ ಗಾಡಿ ಹೋದ್ರೆ ನಂಗೆ ಮರ್ಯಾದೆ ಇರೋ ನಿಲ್ಸು. ಏ ಪುಟ್ಸ್ವಾಮಿ ಭಾವನ ಕೆಳಗಿಳಿಸಲೇ. ಬರ ಬರ. ಏನಪ್ಪ ಏನ್ ಕುರಿ ನಾಕೋ ಗಾಡಿಲಿ ಎಮ್ಮೆ ಹಾಕಿದೀರಾ? ಅಂಬಾನಿ ರೇಂಜ್ಗೆ ಆಗ್ಬೇಕಾಗಿರೋನ ಮೇಕೆ ಕುರಿಗಳ ಜೊತೆ ಕರ್ಕೊಂಬತ್ತೀರ ನಾವು? ಏನ ಶರ್ಟ್ ಎಲ್ಲ ಒದ್ದೆ ಆಗಿದೆ, ನೀರ್ ಕುಡಿಯೋಗ ನೋಡ್ಕೊಂಡ್ ತಾನೆ ಕುಡಿಯೋದು. ನೀರೇನು ಮೇಕೆ ಉಚ್ಚ ಹೋಗ್ಬಿಟ್ಟದು ಅಣ್ಣ. ಬಾಯರ್ಕೆ ಆದ್ರೆ ನನ್ ಕೇಳಿದ್ರೆ ನೀರ್ ಕೊಡ್ತಾ ಇದೆ. ಮೇಕೆ ಉಚ್ಚೆಯನ್ನು ಕುಡಿಯಕ್ ಹೋದ್ರಿ ನೀವು? ಏನ್ ನಿಮ್ ಬುದ್ಧಿ ಇದೆಯಾ ಇಲ್ವಾ? ಅಯ್ಯ ಏನ ಸಿಟಿಯಿಂದ ಬಂದವ್ರ್ಯಾ ಬುದ್ಧಿ ಇದೆ ಅನ್ಕೊಂಡ್ರೆ ಇವರು ಅಷ್ಟೇ. ತಲೆಗಿಲ್ಲ ಐತಾ ಇಲ್ವಾ ಇವ್ರಿಗೆ? ಈ ಗಾಡಿಗೊಂದು ಇಷ್ಟಿಟ್ಬಾರ್ದ ಬಾಬಾ. ಹತ್ತಿ ಬಾಬಾ. ಎಲ್ರೋ ನನ್ನ ಗಾಡಿನ ಮುಂದೆ ಇಕ್ಕೊಂಡು ಆ ಮೇಕೆ ತರೋ ಗಾಡಿನಲ್ಲಿ ಉಚ್ಚ ವಾಸ್ತೆಯಲ್ಲಿ ಕರ್ಕೊಂಬಂದ್ರಲ್ಲ, ಯಾರನ್ನ ಕೇಳಿ ಗಾಡಿ ತಗೊಂಬಂದ? ಟೂ ವೀಲರ್ ಮಾತ್ರ ಓಡ್ಸಕ್ ಬರೋದಣ್ಣ. ಏನದು? ನಿಜ ಅಣ್ಣ, ತುಂಬಾ ದಿನದಿಂದ ಗಾಡಿ ಓಡಿಸ್ಬೇಕು ಅಂತ ಆಸೆ ಇತ್ತು. ನಿಮ್ ಗಾಡಿ ಸಿಕ್ತು ಓಡಿಸ್ದೆ ಅಷ್ಟೇ. ನೀವು ಕೂತ್ಕೊಂಡ್ರೆ ಡಬಲ್ ಓಡಿಸಿದ ಆಸೆನೂ ತೀರುತ್ತೆ. ಅದ್ ಸರಿ, ಇದ್ರಲ್ಲಿ ಯಾವ್ದು ಬ್ರೇಕು, ಯಾವ್ದು ಕ್ಲಚ್, ಯಾವ್ದು ಕ್ಲಚ್ ಬ್ರೇಕ್ ಯಾವ್ದು ಅಂತ ಗೊತ್ತಿಲ್ದೇನೆ ಅಲ್ಲಿಂದ ಗಾಡಿ ಓಡಿಸ್ಕೊಂಬಂದ? ನೀನ್ ಮಾತ್ರ ಬದುಕಕ್ ಗೊತ್ತಿಲ್ಲದೆ ಇದ್ರು ಬದುಕಿದ್ಯಲ್ಲ. ಬದುಕಕ್ ಗೊತ್ತಿಲ್ಲದೆ ಮೂರು ಮಕ್ಕಳು ಎತ್ಬಿಟ್ನಾ? ಆ ಮ್ಯಾಟರ್ ನನಗೆ ಗೊತ್ತಿಲ್ಲ. ಗೊತ್ತಾದ್ರೆ ಸಾಕು, ನೀನ್ ಹೇಳ. ಗಾಡಿ ಸುಮ್ನೆ ಹತ್ತಿಯಾ ಇಲ್ಲ ಉಚ್ಚೆ ಕುಡ್ದಿದ್ ಮ್ಯಾಟರ್ ಮನೇಲಿ ಹೇಳ. ಮೇಕೆ ಉಚ್ಚ ಯಾರನ್ನ ಕುಡಿತಾರಲ್ಲ, ಏನೋ ಪುಟ್ ಸ್ವಾಮಿ ನೀನಲ್ಲ ಏನೋ ಈ ತರ ಬ್ಲಾಕ್ ಮೇಲ್ ಮಾಡ್ತಾ ಇದ್ದೀರ? ಅಯ್ಯಯ್ಯೋ ವಾನರ ಸೈನ್ಯನೇ ಇಲ್ಲ ಆಯ್ತಲ್ಲಪ್ಪ, ಏನ್ ಮಾಡೋದು? ಬೆಳಗ್ಗೆನೆ ಎದ್ ಬಂದವ್ರೆ, ಹೋಗೆಲ್ರು ಮಲಕ್ಕಳತಾನೆ. ಇಲ್ಲಿ ಬಂದು ಏನ್ ಮಾಡ್ತಾವ್ರೆ? ಮಕ್ಳು ಓಡ್ಬತ್ತವ್ರಲ್ಲ, ಏನು ಮಗನೆ ಅದು ಕಾರಲ್ಲಿ ಏನೋ ದೊಡ್ಡದಾಗ ನೀನು ನಿಂದೆ ಗಾಡಿಲಿ ಬರ್ತೀನಿ ಅಂತ ಹೇಳಿದ್ದೆ, ಈಗ ನೋಡಿದ್ರೆ ಮೇಕೆ ಪಿಚ್ಕೆ ವಾಸನೆ ಬರ್ತದೆ. ಅದೇನು ಅಂದ್ರೆ ನೋಡಕ್ ಮೇಕೆ ಪಿಚ್ಕೆ ಇದ್ದಂಗೆ ಇರುತ್ತೆ, ಆದ್ರೆ ಅದು ನೋಡಕ್ ದೊಡ್ಡದಾಗ ಹೇಳ್ಬಿಟ್ಟು ಹೋಗಿ ಸ್ನಾನ ಮಾಡ್ಕೋಗೋ. ಯಾವ್ದೋ ಗೂಡ್ಸ್ ಗಾಡಿಲಿ ಬಂದ್ಬಿಟ್ಟು ಆಡಿ ಕಾರ್ ಬಂದಿರ್ತಾರೆ ಬಿಲ್ಡಪ್ಪು. ಮಚ್ಚಾ, ಆ ಮೂರ್ ಜನ ಮತ್ತೆ ಊರ್ಗ ವಾಪಸ್ ಬಂದಿದ್ದಾರೆ. ಕರ್ಣನ್ ಹತ್ರ ಹೇಳಿ ಜಾಮೀನ್ ತಗೊಳಕ್ಕೆ ಹೇಳಿ, ಕುಟುಂಬದಲ್ಲಿರೋ ಎಲ್ರು ಎತ್ತು ಬಿಡೋಣ. ಬೇಗ ತಗೊಂಬಾರ ಬಾಬಾ. ಮಕ್ಕಳ ಅವಾಗಿನ ಕಾಲ ಹೆಂಗಿತ್ತು ಅಂದ್ರೆ, ಭಾನುವಾರ ಆಯ್ತು ಅಂದ್ರೆ ನಾವೆಲ್ಲ ಒಟ್ಟಿಗೆ ಸೇರಿ ಚಿಕನ್, ಮಟನ್, ಮೀನು ಎಲ್ಲ ತಗೊಂಬಂದು ತಿಂತಾ ಇದ್ವಿ. ಆದ್ರೆ ಈಗ ಏನಾಗಿದೆ? ಇವಾಗಿನ್ನೇನು ನಿಮ್ಮನೆ ಹುಡುಗರನ್ನ ನೋಡಿ ತಿಂದ ಹೆಂಗಾಗವ್ರೆ ಅಂತ.
ನಾನಾದ್ರೂ ಪರವಾಗಿಲ್ಲ, ಎದುರುಗಡೆ ಕೂತಿದ ನೋಡು, ನಮ್ಮ ಅಮ್ಮ ನನ್ನ ತಟ್ಟೆಯಲ್ಲಿ ಪೀಸ್ ಹಾಕಿದ್ರೆ ಎಲ್ಲ ಅವನೇ ತಿಂದ್ಬಿಡೋನು. ಬಾಬಾ, ನಾವು ಬರೀ ತಟ್ಟೆಯಲ್ಲಿ ಮಾಂಸ ಎತ್ಕೊತಿದ್ದ ಇದ್ವಿ, ಆದ್ರೆ ನಮ್ಮ ಅಮ್ಮ ನಮ್ಗೆ ಗೊತ್ತಿಲ್ಲದೆ ಈರಿ ಗುಂಡಿಗೆನ ತಗೊಂಡು ಸುಟ್ಟು ಇವ್ರು ಕೊಡ್ತಾ ಇದ್ರು, ಅದನ್ನ ಬಚ್ಚಿಟ್ಕೊಂಡು ತಿನ್ಬಿಡ್ತಾ ಇದ್ದ. ಸಾಂಬಾರ್ ಕೊಡಿಲಿ. ಅದು ಬಿಡಿ, ನಮ್ಮಮ್ಮ ಎಲ್ರದ್ದು ಊಟ ಮುಗಿದ್ಮೇಲೆ ಉಳಿದಿರೋ ಸಾಂಬಾರಲ್ಲಿ ಒಂದ್ ಸ್ವಲ್ಪ ಅನ್ನ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ಎಲ್ಲರಿಗೂ ಕೈ ತುತ್ತು ಕೊಡ್ತಾ ಇದ್ಲು. ಆವಾಗ ತಿಂದಿದ್ದೆ ಲಾಸ್ಟ್. ಇವತ್ತಿನ ತನಕ ನನಗೆ ಆ ರುಚಿ ಮತ್ತೆ ಸಿಗ್ಲೇ ಇಲ್ಲ. ಹೇಳ್ತಾ ಇದ್ರೆ ಬಾಯಲ್ಲಿ ನೀರು ಊರ್ತಾ ಇದೆ. ತಿಂದ್ಬಿಡ್ತೀನಿ. ಬೇರೆಯವ್ರ ಹೆಂಡ್ತಿನ ನೋಡೋದು ತಪ್ಪಲ್ವೇನೋ? ಬೇರೆಯವನ್ ಪ್ರೀತಿ ಮಾಡಿರೋ ಹುಡುಗಿನ ಮದುವೆ ಆಗೋದು ತಪ್ಪು ಕಣೋ. ಇದ್ಯಾವುದು ಹೊಸ ಮ್ಯಾಟ್ರು? ಹೌದು, ಅವಳನ್ನ ಮದುವೆ ಮಾಡ್ಕೊಂಡವನು. ನೀನ್ ಇದಕ್ಕಿಂತ ಮೊದ್ಲು ಯಾರನ್ನಾದ್ರೂ ಲವ್ ಮಾಡಿದ್ಯಾ ಅಂತ ಕೇಳಬೇಕಿತ್ತು. ಕೇಳದೆ ಇರೋದು ಅವನ್ ತಪ್ಪು ತಾನೆ? ನೀನು ಹೇಳ್ತೀಯ. ಹಿಮಾಂಶ್, ನಿನ್ನ ಹತ್ರ ಮಾತಾಡ್ಬೇಕು. ಏನಾದ್ರೂ ಕೂತ್ಕೊಂಡು ಮಾತಾಡು, ಪೊಸಿಷನೇ ಸರಿ ಇಲ್ಲ. ಇವನ್ ಸೈಲೆಂಟ್ ಆಗಿರ್ಬೇಕು ಅನ್ಕೊಂಡ್ರು ಇವಳು ಬಿಡೋಂಗಿಲ್ವಲ್ಲಪ್ಪ. ಪಕ್ಕದಲ್ಲಿ ಕೂತ್ಕೊಳ್ಳೋದಲ್ಲ, ದೂರ ಕೂತ್ಕೋ. ಸರಿ, ನಾನೇ ದೂರ ಕೂರ್ತೀನಿ. ಕಾವಲ್ ಕಾದ್ ನನ್ನಿಂದಾನೇ ತಡಿಯೋಕಾಗ್ತಿಲ್ಲ, ಪ್ರೀತ್ಸದ್ ನಿನಗೆ ಹೇಗೋ ತಡಿಯೋಕಾಗ್ತದೆ. ಈಗೇನ್ ಮಾಡೋಣ ಅಂತೀಯ? ಅವಳಗ್ ಕೋಪ ಬರಿಸ್ಬೇಕು, ಅವಳಗ್ ಉರಿಸ್ಬೇಕು. ನಿನ್ನ ನೇಮಾರಿಸಿ ಅವಳ್ ಸಂತೋಷವಾಗಿರೋದು ನನ್ನಿಂದ ನೋಡೋಕಾಗ್ತಿಲ್ಲ. ಅವಳ ಮೇಲೆ ಸೀಟ್ ತೀರಿಸ್ಕೋಬೇಕು ಅಂತಿದ್ದೀನಿ. ಅದಕ್ಕೆ ನನ್ ಬಲಿ ಕೊಡ್ತಿದ್ಯಾ? ಇಲ್ಲಿ ನೋಡು ಮಾಮ್ಸ್, ನಾನ್ ನಿನ್ನ ಲವ್ ಮಾಡ್ತೀನಿ, ಅವಳಿಗೆ ಹೊಟ್ಟೆ ಉರಿಸ್ತೀನಿ. ಜಸ್ಟ್ ಅನ್ ಇನ್ಫಾರ್ಮೇಶನ್ ನೋಡಪ್ಪ. ಅದ್ಭುತವಾಗಿದೆ. ತುಂಬಾ ನಾಚಿಕೆ ಪಟ್ಕೊತಿದ್ಯಲ್ಲ. ಬೇಗ ಬೇಗ ಕೆಲಸ ಮುಗಿಸ್ರು. ಏ ಸಿದ್ರಾಜು, ಅಲ್ಲೇ ನಾವು ಹೆಂಗಸರು ತರ ಕೋಟು ಕೋಟು. ಬಾಮ ಆದಿತಿ, ಏನಮ್ಮ ವಿಷಯ? ಅಪ್ಪ, ಇವರು ನಿಮ್ ಜೊತೆ ಏನೋ ಮಾತಾಡ್ಬೇಕು ಅಂತ ಹೇಳಿದ್ರು. ಹೇಳು ತಾಯಿ. ಅಪ್ಪ, ಇವ್ರಿಗೆ ಬಿಸ್ನೆಸ್ ಅಲ್ಲಿ ಲಾಸ್ ಆಗೋಯ್ತು. ಅಣ್ಣನ ಹತ್ರ ತಗೊಂಡಿರೋ ದುಡ್ಡನ್ನ ಇವ್ರು ವಾಪಸ್ ಕೊಡಕ್ಕಾಗ್ಲಿಲ್ಲ. ಅದಕ್ಕೆ ಒಂಥರ ಮಾತಾಡ್ತಾರೆ. ಅದಕ್ಕೆ ಈ ತೋಟನ. ಅದಿತಿ, ಈ ತೋಟನ ಮಾರ್ಬಿಡೋಣ, ಅಡಾಡೋಣ ಅಂತ ಯಾರು ನನ್ನ ಮುಂದೆ ಬಂದು ನಿಂತ್ಕೋಬಾರ್ದು. ಮಾವ, ಕಾಲೇಜ್ ಕಟ್ಟೋಣ ಅಂತ ಈ ಜಾಗನ ಒಳ್ಳೆ ರೇಟಿಗೆ ಕೇಳ್ತಾವ್ರೆ, 10 ಕೋಟಿ ರೂಪಾಯಿ. ಇದನ್ನು ಬಿಟ್ರೆ ಮುಂದಕ್ಕೆ ಅರ್ಧ ರೇಟ್ಗೆ ಹೋಗಲ್ಲ ಮಾವ. ಇಲ್ಲಿ ನೋಡು ಅದಿತಿ, ಈಗ ಆಗುತ್ತೆ ಅಂತಾನೆ ನಾನು 3 ತಿಂಗಳಿಂದನೆ ಬಿಲ್ ಮಾಡಿ ಇಟ್ಬಿಟ್ಟಿದ್ದೀನಿ. ಇದನ್ನ ಅಡಾಡಕ್ಕಾಗ್ಲಿ ಮಾರಕ್ಕಾಗ್ಲಿ ಯಾರಿಗೂ ಅಧಿಕಾರ ಇಲ್ಲ. ಅನುಭವಿಸ್ಕೊಳ್ಳಿ, ಈ ದೊಡ್ಡಸ್ವಾಮಿ ಕುಟುಂಬ ಇರೋವರೆಗೂ, ಈ ಭೂಮಿ ಇರುವವರೆಗೂ ಈ ಸ್ವತ್ತು ಹಾಗೆ ಇರುತ್ತೆ. ಇನ್ಮೇಲೆ ನಮ್ಮ ಕುಟುಂಬದವ್ರು ಯಾರು ಈ ಸ್ವತ್ತಿನ ಬಗ್ಗೆ ನನ್ನ ಹತ್ರ ಮಾತಾಡೋಂಗಿಲ್ಲ. ಸೈನ್ ಹಾಕಿ. ದೊಡ್ಡ ಸ್ವಾಮಿ ಕುಟುಂಬ ಎಲ್ಲಿದ್ದ? ಇವತ್ತು ಅವ್ರ ಮೊಮ್ಮಗಳು ಸೀಮಂತ ಸ್ವಾಮಿ, ಅವರು ಅವ್ರ ಮನೆಯವರೆಲ್ಲ ಅಲ್ಲೇ ಇದ್ದಾರೆ. ಇದು ಮಾದೇವಪ್ಪ ಕೊಡ್ತಿರುವಂತ ಮುಖ್ಯ ಸಮಾಚಾರ. ಬೆಂಗಳೂರು ನಗರ ವಾಸಿಸ್ತಾರೆ, ತುಂಬಾ ಕಷ್ಟಪಟ್ಟು ಆ ಊರಿಂದ ನಮ್ಮೂರಿಗೆ ಬಂದಿರೋ ಎಲ್ರಿಗೂ ಆರ್ಥಿಕ ಸ್ವಾಗತ. ನಮಸ್ಕಾರ. ಅವರು ಮಾವ ಅನ್ಲಿ ಮಚ್ಚ ಅನ್ಲಿ, ಅವ್ರನ್ನ ಯಾವುದೇ ಕಾರಣಕ್ಕೂ
ಹತ್ರ ಸೇರಿಸದೆ ದೂರನೇ ಇಡ್ಬೇಕು. ಸ್ವಲ್ಪ ಒಪ್ತಾನೆ ಅವನಿಗೆ. ಎಲ್ರ ಜೊತೆಲಿ ಸೇರಿ ಬೆಂಗಳೂರಿಂದ ಓಡ್ ಬಂದಿದ್ದಂಗಿದ್ದೀರಾ? ಏನ್ ಮಾಮ, ಎಲ್ರೂ ಒಟ್ಟಿಗೆ ಇದ್ದೀರಾ? ನಾಳೆ ನಮ್ಮೂರ್ ಕಡೆ ಮಾತ್ರ ಬರಕ್ ಹೋಗ್ಬಿಡಿ. ಅಯ್ಯೋ, ಏ ಹುಷಾರು, ಸಾಮಾಜಿಕ ಅಂತರವಿರಲಿ. ಅಷ್ಟು ಸುಲಭವಾಗಿ ಬಿಟ್ಬಿಡ್ತೀವ ಬೆಂಗಳೂರು ಅವ್ರನ್ನ? ಮಾವ, ಬಚ್ಚಿಟ್ಕೊಂಡು ಕುಡಿತಾರ, ಎಣ್ಣೆಗಣ್ಣೆ ಇರ್ಬೋದಾ? ಲೇ, ಲಾಕ್ಡೌನ್ ಅಲ್ಲಿ ಎಷ್ಟೆಲ್ಲ ಹೊಡ್ಕೋದ್ವಿ, ನಮ್ಗೆ ಸಿಗ್ ನಮ್ಗೆ ಸಿಕ್ಕಿಲ್ಲ, ಇವ್ರಿಗೆ ಹೇಗೋ ಸಿಗುತ್ತೆ? ಅಯ್ಯೋ, ಮೊದ್ಲೇ ಬೆಂಗಳೂರಿನವ್ರು ಏನಾದ್ರು ಗಿಮಿಕ್ ಮಾಡಿ ತಂದ್ಬಿಟ್ಟಿರ್ತಾರೆ, ಇವಾಗ ಕಂಡು ನೋಡು. ಅವ್ರು ಹೊಡಿತಿರೋದು ಎಣ್ಣೆ ಮಾವ, ಎಣ್ಣೆನೇ ಅದು. ನಿಜವಾಗ್ಲೂ ಎಣ್ಣೆನೇನಾ? ಮಾವ, ಕೊರೋನಾ ಟೈಮಲ್ಲಿ ಕೊರಲು ಕರೆಕ್ಟ್ ಆಗಿದೆ ಅಂತ ಡಾಕ್ಟರ್ ಚೆಕ್ ಮಾಡಿಸ್ಕೊಳಕ್ ಮಾವ, ಅದಕ್ಕೆ ಮಾವ ನಿಮ್ ಮುಂದೆ ಜೋರಾಗಿ ಕಿರಿಚ್ಬಿಟ್ಟೆ. ಬೇಜಾರು ಮಾಡ್ಕೊಳ ಮಾವ, ನೀ ಯಾವ್ದೇ ದೇಶಕ್ಕೆ ಹೋದ್ರು ನೀ ನೀ ಮಣ್ಣಿನ ಮಗ ಮಾವ, ನೀ ಮಣ್ಣಿನ ಮಗ. ಅದ್ಭುತ ಅದ್ಭುತ. ಹಲೋ, ಯಾರು? ಮಾದೇವಪ್ಪನ? ನಿನ್ಗೆ ಶಿವ ಧನಶೇಖರ್ಗೆ ಕೋವಿಡ್ ಪಾಸಿಟಿವ್ ಬಂದಿದೆ. 14 ಡೇಸ್ ಐಸೋಲೇಷನ್ ಅಲ್ಲಿರಿ, ಹೊರಗಡೆ ಎಲ್ಲೂ ಖಂಡಿತವಾಗ್ಲೂ ಹೋಗ್ಬಾರ್ದು, ಓಕೆನಾ? ಹಲೋ ಮಾದೇವಪ್ಪ, ಯಾವತ್ತೂ ನಮಗ್ ಫೋನ್ ಮಾಡ್ದೆ ಇರೋರು ಇವಾಗ ನಮಗ್ ಫೋನ್ ಮಾಡ್ಬಿಟ್ಟು ಪಾಸಿಟಿವ್ ಅಂತವ್ರೆ, 14 ದಿನ ಐಸೋಲೇಷನ್ ಅಲ್ಲಿ ಇರುವಂತವ್ರೆ. ನೋಡಿದೆ ಮಾವ, ನಲ್ಲು ದೂರ ಮಾಡ್ತಾರೆ, ಇದೆಲ್ಲ ಸಾಧ್ಯನಾ? ಮಾವ, ಅದಕ್ಕೆ ನಾವ್ ಇಬ್ರು ಏನ್ ಮಾಡೋಣ ಗೊತ್ತಾ? ನಾವ್ ಇಬ್ರು ಒಂದೇ ಅನ್ನೋದಕ್ಕೆ ಒಂದ್ ಸೆಲ್ಫಿ ಬಂದಿದೆ. ಹೌದು ಮಾವ. ಅಕ್ಕ ಅಲ್ಲೋ, ಮಾಮ್ಸ್ ಒಂದ್ ನಿಮಿಷ ಬಾ. ಬರ್ತೀನಿ, ಹೋಗು. ಹೇ ಬಾ ಮಾಮ್ಸ್. ಹೇ ಏನು, ಹೋಗು. ಏನು, ನಮ್ಮ ಅಕ್ಕ ಬರ್ತಿದ್ದಾಳೆ, ನಾವ್ ಒಂದ್ ಸ್ವಲ್ಪ ಹೊತ್ತು ಕ್ಲೋಸ್ ಆಗಿರೋ ಹಾಗೆ ಆಕ್ಟ್ ಮಾಡೋಣ, ಓಕೆ ಮಾಮ್ಸ್? ಇಷ್ಟು ಕ್ಲೋಸ್ ಎಲ್ಲ ನನಗೆ ಆಕ್ಟ್ ಮಾಡಕ್ ಬರಲ್ಲ, ಸ್ವಲ್ಪ ಸೋಷಿಯಲ್ ಡಿಸ್ಟೆನ್ಸಿಂಗ್. ಈಶ್ವರ, ನಮ್ ಕಂಟ್ರೋಲ್ ನಮ್ ಕೈಯಲ್ಲೇ ಇರ್ಬೇಕು. ಆದ್ರೆ ನನ್ ಕಂಟ್ರೋಲ್ ನನ್ ಕೈಯಲ್ಲಿ ಇಲ್ವೇ? ನನ್ ತಂಗಿ ಜೊತೆ ಏನ್ ಮಾಡ್ತಿದ್ದೆ ಇಲ್ ನೋಡು, ನನಗ್ ಮಾಡ್ದ ಹಾಗೆ ನನ್ ತಂಗಿಗ್ ಮಾಡ್ಬೇಡ, ಅರ್ಥ ಆಯ್ತಾ? ನೀನ್ ನನ್ ಜೊತೆ ಏನ್ ಮಾಡ್ತಿದ್ಯೋ ನಿನ್ ತಂಗಿನೂ ನನ್ ಜೊತೆ ಅದನ್ನೇ ಮಾಡ್ತಿದ್ಲು. ಹೋಗಿ ನಿನ್ ತಂಗಿ ಹತ್ರ ಕೇಳು. ಕುಟುಂಬ ಪೂರ್ತಿ ಹೀಗೆ ಮೆಂಟ್ಲುಗಳು. ಇದಕ್ ಹೋಗಿ ಅಲ್ಲಿನ ಹುಷಾರ್ಗೆ ತಮ್ಮ ಯಾರ್ಗಾನ ಚುಚ್ಕೊಂಡು ಹುಷಾರು ಎಲ್ಲ ಎತ್ಕೊಳಮ್ಮ. ಏನಮ್ಮ ಅದಿತಿ? ಅಪ್ಪ, ಜ್ಯೋತಿಷಿ ಕಾಳಿ ಮಾಮ ಬಂದಿದ್ದಾರೆ. ಅವನನ್ನ ನಾನೇ ಬರೋಕೆ ಹೇಳ್ದೆ, ಮರ್ತು ಬಿಟ್ಟೆ. ನೀನ್ ಒಂದ್ ಕೆಲ್ಸ ಮಾಡು, ಅವ್ರನ್ನ ಕೋರ್ಸ್ ಬಿಟ್ಟು ಕಾಫಿ ಗಿಫಿ ಮಾಡ್ಕೊಡು. ಸರಿಪ್ಪ, ಈಗ ಬರ್ತೀನಿ. ಯಾರು ನೀನು? ಹೊಚ್ಚು ನನ್ ಮಗನೇ, ಬೆಳಗ್ಗೆ ಬೆಳಗ್ಗೆನೆ ಎಣ್ಣೆ ಹೊಡೆದಿದ್ಯೇನೋ ಹಾಳಾದವನೆ. ಈಶ್ವರ, ನಡ್ತೈತಿ ಯಾರಿಗೂ ಏನು ಹೇಳ್ಕೋಬೇಡ. ಸರಿ, ಮಕ್ಕಳು ಭಯ ಪಡ್ಕೋತಾರೆ. ದುಡ್ಗೋಸ್ಕರ ಮಾಡಂಗಿದ್ರೆ ಎಷ್ಟೋ ಮಾಡ್ಬಿಡ್ತಿದ್ದೆ. ಏನಪ್ಪ ಕಾಳೆ, ಮಾಮ ಬೆಳಿಗ್ಗೆನೆ ನಿನ್ನ ಬರೋಕ್ ಹೇಳಿ ಮರ್ತು ಹೋಗ್ಬಿಟ್ಟೆ ನಾನು. ಪರವಾಗಿಲ್ಲ ಮಾಮ, ಬಂದು ತುಂಬಾ ಹೊತ್ತಾಯ್ತಾ? ಈಗಷ್ಟೇ ಬಂದೆ. ಅಮ್ಮ ಅದಿತಿ, ಸ್ವಲ್ಪ ನೀರ್ ತಗೊಂಡ್ ಬರಮ್ಮ. ಸರಿಪ ಮಾಮ. ಕೌಡ ಹಾಕಿ ನೋಡಣ್ವಾ?
ರೂಪಾಯಿ ಇವಾಗ್ಲೂ ಅಷ್ಟೇ ಕೊಡ್ತೀರಾ ಮಮ್ಮ? ಈ ಹತ್ತು ದಿನದಲ್ಲಿ ಈ ಮನೆ ಹಿತ್ತಲಲ್ಲಿ ಒಂದು ನಾಗ್ರಹವೇನಾದ್ರೂ ಸಾಯಿಸಿದೆ? ಹಾಗೆಲ್ಲ ಏನಿಲ್ವಲ್ಲ. ಹೌದಯ್ಯ, ಒಂದ್ ನಾಲ್ಕು ದಿನದ ಹಿಂದೆ ನಾನೇ ಒಂದು ಹಾವನ ಸಾಯಿಸಿದ್ದೀನಯ್ಯ. ಏನಲ್ಲ ಏನ ಹೇಳ್ತಿದ್ಯ? ಮಕ್ಕಳ ಆಟ ಆಡೋ ಜಾಗಕ್ಕೆ ಬಂದ್ಬಿಡ್ತು, ಅದಕ್ಕೆ ಸ್ವಲ್ಪ ದಿನಗಳ ಹಿಂದೆ ಒಂದು ಕುರಿ ಮರಿ ಹಾಕಿ ಸತ್ತಿರ್ಬೇಕು, ಇಲ್ಲ ಸಾಯೋಕ್ಕೂ ಮುಂಚೆ ಮರಿ ಹಾಕಿರ್ಬೇಕು. ಹೌದು, ಗಿಣ್ಣ ಹಾಲು ತಂದು ಕಾಯಿಸಿದ ತಕ್ಷಣ ಒಡೆದು ಹೋಯ್ತಾ? ಅದು ಪಾತ್ರೆ ಸರಿಯಾಗಿ ತೊಳಿಲಿಲ್ಲ, ಅದಕ್ಕೆ ಒಡೆದು ಹೋಯ್ತಾ ಇಲ್ವಾ? ಹೌದು ಮಾಮ. ಕೇಳಿದ್ದಕ್ಕೆ ಹೌದು ಇಲ್ಲ ಅಂತ ಉತ್ತರ ಕೊಡಿ. ನೀವು ಸ್ವಲ್ಪ ಹೊರಗಡೆ ಹೋಗಿ, ಈಶ್ವರ ನಿಂತ್ಕೋ, ನೀನ್ ಮಾತ್ರ ಇರೋ. ಇವಾಗ ಈ ಮನೆಯಲ್ಲಿರೋ ಯಾವುದೋ ಒಂದು ಹೆಣ್ಣು ಬಸರಿ ಆಗಿದ್ದಾಳಲ್ಲ, ಆತರ ಯಾರು ಇಲ್ವಲ್ಲ ಮಾಮ? ಇಲ್ಲ, ಗರ್ಭಿಣಿ ಆಗಿದ್ದಾಳೆ. ಏನು ಅಂದ್ರೆ ಇವಳು ಗರ್ಭಿಣಿ ಆಗಿರೋದು ನನಗೆ ಇವತ್ತು ತಾನೇ ಗೊತ್ತಾಯ್ತು ರೀ. ಏನ ಹೇಳ್ತಿದ್ಯಾ? ಅದಕ್ಕಿಂತ ದೊಡ್ಡದು ಇನ್ನೊಂದು ನಡೆಯೋದಿದೆ. ಮಗಳನ್ ಬಿಡ ಇಲ್ಲಿ, ಆಮೇಲೆ ಮಾತಾಡೋಂತೆ. ಬಾಯಿಲಿ ಹೇಳ್ಬೇಕಾ ಬೇಡ್ವಾ? ಹೇಳು. ಒಂದು ಉಸಿರು ಹುಟ್ಟುತ್ತೆ, ಒಂದು ಉಸಿರು ನಿಂತು ಹೋಗುತ್ತೆ. ಬರೋ ಪೌರ್ಣಮಿ ಒಳಗೆ ಈ ಮನೆಯಲ್ಲಿರೋ ಒಂದು ಜೀವ ಬಲಿಯಾಗುತ್ತೆ, ಒಬ್ಬರು ಉಸಿರು ನಿಂತು ಹೋಗುತ್ತೆ. ಅದು ನಡೆದ ನಡೆಯುತ್ತೆ. ಈಶ್ವರ, ಜ್ಯೋತಿಷ್ರು ಹೇಳ್ದಂಗೆ ನಡೆಯುತ್ತೇನೋ ಅಂತ ಭಯ ಆಗ್ತಿದೆ ಕಣ. ಆ ರತ್ನಸ್ವಾಮಿ ಬೇರೆ ಜೈಲಿಂದ ಆಚೆ ಬಂದವನೆ, ಪಕ್ಕ ಅವನೇ ಐನೂರಿಗೆ ಲಾರಿಯಿಂದ ಅಟ್ಯಾಕ್ ಮಾಡಿಸೋನೆ. ಇಲ್ಲ ಕಣ, ಇದು ರತ್ನಸ್ವಾಮಿ ಕೆಲಸ ಅಲ್ಲ, ಬೇರೆ ಯಾರ್ದೋ ಕೆಲಸ. ನಿನಗೆ ರತ್ನಸ್ವಾಮಿ ಬಗ್ಗೆ ಗೊತ್ತಿಲ್ಲ, ಊರಲ್ಲಿ ಯಾರ ಹತ್ರ ಬೇಕಾದ್ರೂ ಕೇಳಿ ನೋಡು. ನಾನು ಇಲ್ಲಿಗೆ ಬಂದಿದ್ದೆ ಅವನಿಂದ ಕಣ. ಅವನಿಂದನಾ? ಯಾಕೆ? ದೊಡ್ಡ ಸ್ವಾಮಿ ಅವ್ರ ಮಗ ಕಣ ನಾನು. ನಾನು ಅವ್ರ ಮಗ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಕಣ. ಅಪ್ಪನಿಗೆ ರತ್ನಸ್ವಾಮಿಯಿಂದ ತೊಂದರೆ ಇದೆ ಅಂತ ಗೊತ್ತಾದ್ಮೇಲೆ ನಾನು ಈ ಊರಿಗೆ ಬಂದಿದ್ದು. ನಾನಿಲ್ಲಿರೋವರೆಗೂ ಜ್ಯೋತಿಷಿ ಆದರೂ ಸರಿ, ರತ್ನಸ್ವಾಮಿ ಆದರೂ ಸರಿ, ಕಣ್ಣು ಕಾಣದೇ ಇರೋ ಎದುರಾಳಿ ಆದರೂ ಸರಿ, ಯಾರಾದರೂ ಈ ಕುಟುಂಬದಲ್ಲಿ ಒಂದೇ ಒಂದು ಉಸಿರು ಹೋಗೋದಕ್ಕೂ ಬಿಡಲ್ಲ ಕಣ. ಇದು ಆ ದೇವರ ಮೇಲಾಣೆ. ಹೇಳಿದ್ದು ನಿಜ ಆಗುತ್ತೆ ಅನ್ನೋದು ಭಯ ಆಗ್ತಾ ಇದೆ. ನಾನು ಹೇಳೋದನ್ನ ಕೇಳಿ ಮಗುನ್ ತೆಗಿಸ್ಬಿಡೋಣ. ನೀವು ಹೋಗಿ ಮಾವನ ಹತ್ರ ಮಾತಾಡಿ, ಹೋಗಿ. ಅಯ್ಯ, ಮಗುನ್ ತೆಗಿಸೋದೆಲ್ಲ ಬೇಡ ಅಯ್ಯ, ತಪ್ಪು ಅಯ್ಯ. ಅದ್ರ ಬದಲಾಗಿ ಅವರಿಬ್ರಿಗೂ ಮದುವೆ ಮಾಡಿಸ್ಬಿಡೋಣ ಅಯ್ಯ. ಏನಪ್ಪ ಹೇಳ್ತಿದ್ಯಾ? ಅವಳಿನ ಕಾಲೇಜ ಮುಗಿಸಿಲ್ಲ, ಚಿಕ್ಕ ಹುಡುಗಿರಪ್ಪ ಅವಳು. ಏನೇ ಚಿಕ್ಕ ಹುಡುಗಿ? ನಿನ್ನ ಅಮ್ಮನ ನಾನು ಕಟ್ಕೊಂಡು ಹೋದಾಗ ಅವಳಿಗೆ 16 ವರ್ಷ. ನಾವು ಕುಟುಂಬ ನಡೆಸ್ಲಿಲ್ವಾ? ಅವಳ ಮಕ್ಕಳನ್ನ ಹೆರ್ಲಿಲ್ವಾ? ನಿನ್ನ ಹೆತ್ತಿಲ್ವಾ? ಇವಳು ಹೋಟೆಲ್ ಇರೋದು ನಮ್ಮ ವಂಶದ ಕುಡಿ ಕಣ. ಇಲ್ಲಪ್ಪ,
ಇವಳಿಗೆ ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡಿಬಿಟ್ಟೆ. ನಾಳೆನೇ ಮದುವೆ. ರತ್ನಸ್ವಾಮಿ, ಕಾಳಿ ದೊಡ್ಡ ಸ್ವಾಮಿ ಮನೆಗೆ ಹೋಗಿ ಕೌಡೆ ಹಾಕಿದಾನೆ. ಒಂದು ಉಸಿರು ಹೋಗಿ ಹೋಗುತ್ತಂತೆ. ಕಾಳಿ ತಪ್ಪಾಗಿ ಹೇಳಿದಣ್ಣ, ಒಂದು ಉಸಿರಲ್ಲ ಎಲ್ಲ ಉಸಿರು ನಿಲ್ಲುತ್ತೆ. ಏನಪ್ಪ ದೊಡ್ಡ ಸ್ವಾಮಿ ಮೇಲಿರೋ ಕೋಪಕ್ಕೆ ಇಡೀ ಕುಟುಂಬದ ಸಾವು ಬಯಸ್ತಿದ್ಯಲ್ಲ, ಇದು ಸರಿನಾ? ಅಣ್ಣ, ನನ್ನ ಹೆಂಡತಿ ಮಗಳು ಹೋದಾಗ ಒಬ್ಬನೇ ನಿಂತಿದ್ದೆ, ಅದೇ ತರ ದೊಡ್ಡ ಸ್ವಾಮಿ ನಿಲ್ಬೇಕು. ಏನಣ್ಣ, ರತ್ನಸ್ವಾಮಿ ಅಣ್ಣ 500 ಕುಟುಂಬದ ಮೇಲೆ ಇಷ್ಟೊಂದು ಕೋಪ್ತಲಿದ್ದಾರೆ? ಯಾಕೆ ಕೇಳ್ತೀಯಪ್ಪ, ರತ್ನಸ್ವಾಮಿಗೆ ವಯಸ್ಸಿಗೆ ಬಂದು ಒಬ್ಬಳು ಮಗಳಿದ್ಲು. 3 ವರ್ಷಕ್ಕೆ ಮುಂಚೆ ಆ ಹುಡುಗಿಗೆ ಮದುವೆ ನಿಶ್ಚಯ ಆಯ್ತು. ಆಗ ದೊಡ್ಡ ಸ್ವಾಮಿಯವರು ನನಗೆ ಫೋನ್ ಮಾಡಿ ರತ್ನಸ್ವಾಮಿನ ಕೂಡಲೇ ಮನೆ ಕರ್ಕೊಂಡು ಬರಕ್ ಹೇಳಿದ್ರು. ಅಪ್ಪ ಏನಮ್ಮ ಇದು, ಚೆನ್ನಾಗಿದ್ಯಾಪ್ಪ? ಚೆನ್ನಾಗಿದ್ದೀಮ, ನಿನಗೇನು ಇಷ್ಟನೋ ತಗೊಳಮ್ಮ. ಥ್ಯಾಂಕ್ಸ್ ಪಾ. ಮಚ್ಚಾ, ಹಾ, ದೊಡ್ಡ ಸ್ವಾಮಿಯವ್ರು ಕಾಲ್ ಮಾಡಿದ್ರು, ಮುಖ್ಯವಾದ ವಿಷಯ ಮಾತಾಡಕ್ ಬರಕ್ ಹೇಳಿದ್ದಾರೆ. ಏನಂತ ಗೊತ್ತಿಲ್ಲ. ರತ್ನಸ್ವಾಮಿ ಅಲ್ಲಿಗೆ ಹೋದ, ಅಲ್ಲಿಗೆ ಹೋದ ಮೇಲೇನೆ ಅವನಿಗೆ ವಿಷಯ ಗೊತ್ತಾಯ್ತು. ಅವನ ಹತ್ರ ಕೆಲಸ ಮಾಡ್ತಿದ್ದ ಒಂದು ಹುಡುಗಿ ಮೇಲೆ ಅವನ ಕೈ ಹಾಕಿದ್ದ, ಅದು ದೊಡ್ಡ ಸ್ವಾಮಿಯವ್ರಿಗೆ ಗೊತ್ತಾಗಿ ತುಂಬಾನೇ ಗಲಾಟೆ ಆಯ್ತು. ಎಂತ ಕೆಲಸ ಮಾಡ್ಬಿಟ್ಟಿದ್ಯೋ, ನಿನ್ನನ್ನು ಹೊಡೆದು ಸಾಯಿಸ್ಬೇಕು. ಇಲ್ಲೋಡಿ, ಈ ಕೈ ಮಾಡೋದೆಲ್ಲ ಇಟ್ಕೋಬೇಡಿ, ಏನೋ ಕರೆದ್ರಿ ಅಂತ ಬಂದೆ, ಇಲ್ಲ ಅಂದ್ರೆ ಚೆನ್ನಾಗಿರಲ್ಲ. ನೋಡ್ಕೊಂಡ್ ಮಾತಾಡೋ, ನೀನು ಜೀವಂತವಾಗಿ ವಾಪಸ್ ಹೋಗಲ್ಲ. ಅಲ್ಲ ಕಣೋ, ನೀನ್ ತಪ್ಪ ಮಾಡ್ಬಿಟ್ಟು ಕೈ ಬೇರೆ ಎತ್ತಿಯ. ಮನೆ ಮಠ ಬಿಟ್ಬಿಟ್ಟು ಹೊಟ್ಟೆ ಪಾಡಿಗೋಸ್ಕರ ಇಲ್ಲಿಗೆ ಬಂದು ಕಷ್ಟ ಪಡ್ತಾ ಇದ್ದಾರೆ. ಆ ಹುಡುಗಿ ಮುಖ ನೋಡು, ಅವಳು ವಯಸ್ಸೇನು, ನಿನ್ನ ವಯಸ್ಸೇನು, ಮನುಷ್ಯನೇನೋ ನೀನು. ಏಯ್, ನಾನ್ ದುಡ್ಡು ಕೊಡ್ತೀನಿ ಅಂದ್ರೆ ಇಲ್ಲಿ ಬಂದು ನಿಂತಿದ್ಯಾ? ಇಲ್ಲೋಡಿ, ಈಗ ನನ್ನ ಹತ್ರ ಕೆಲಸ ಮಾಡ್ತಾ ಇದ್ದಾರೆ, ನಿಮ್ಮ ಹತ್ರ ಅಲ್ಲ. ನನ್ನ ಹತ್ರ ಕೆಲ್ಸಕ್ಕೆ ಬಂದವರು ಸಮಸ್ಯೆ ನಾನು ನೋಡ್ಕೋತೀನಿ. ಏನಂತೆ, ನಿನ್ನ ಹತ್ರ ಕೆಲಸ ಮಾಡೋರಾ? ಹಾಗಂತ ನೀನ್ ಏನ್ ಬೇಕಾದ್ರೂ ಮಾಡಬಹುದಾ? ಇವರು ನನ್ನವರು ಕಣೋ, ಈಗ ನನ್ ಜಾಗಕ್ಕೆ ಬಂದು ನಮ್ಮವ್ರಿಗೆ ಅನ್ಯಾಯ ಮಾಡಿ ನನಗೆ ಎದುರು ಮಾತಾಡ್ತೀಯ? ಇಲ್ಲೋಡಿ, ನೀನ್ ಯಾವ ಪಂಚಾಯತಿಗಾದ್ರೂ ಹೋಗು, ಯಾವ ಕೋರ್ಟ್ಗಾದ್ರೂ ಹೋಗು, ನಿನಗೆ ಎದುರು ಸಾಕ್ಷಿ ಹೇಳಕ್ ನಾನು ಬಂದು ನಿಂತಿರ್ತೀನಿ ಕಣೋ. ಇಡೀ ಊರೇ ನನ್ನ ಹಿಂದೆ ಬಂದು ನಿಂತಿರುತ್ತೆ. ರತ್ನಸ್ವಾಮಿನ ಪೊಲೀಸರು ಕರ್ಕೊಂಡು ಹೋದ್ಮೇಲೆ ಮಾರನೇ ದಿನ ಅದು ಪೇಪರಲ್ಲಿ ದೊಡ್ಡ ಸುದ್ದಿ ಆಯ್ತು. ಆದ್ರಿಂದ ಅವನ ಮಗಳ ಮದ್ವೆ ನಿಂತೇ ಹೋಯ್ತು. ಅವಮಾನದಿಂದ ಅವನ ಹೆಂಡತಿ ಮತ್ತೆ ಮಗಳು ನೇಣು ಹಾಕೊಂಡ್ರು. ಆವತ್ತಿಂದ ದೊಡ್ಡ ಸ್ವಾಮಿಯವ್ರ ಕುಟುಂಬ ಅಂದ್ರೆ ಸರಿಯತ್ತು. ಬೆಂಗಳೂರಿಂದ ಹೊರಡೋವಾಗ್ಲೇ ಹೇಳ್ದೆ ನಮ್ಮ ಅಮ್ಮನ ಮನೆಗೆ ಹೋಗೋಣ ಅಂತ. ಕೇಳಿದ್ರ? ನಾಳೆ ನನ್ನ ಮಕ್ಕಳನ್ನ ಕರ್ಕೊಂಡು ಅಮ್ಮನ ಮನೆಗೆ ಹೋಗ್ತೀನಿ. ಏನ್ರಿ, ನಿಮ್ಮ ಅಣ್ಣನ ಫ್ಯಾಮಿಲಿ ನಾಳೆ ಬೆಳಿಗ್ಗೆನೆ ಅವ್ರ ಅತ್ತೆ ಮನೆಗೆ ಹೋಗ್ತಾರಂತೆ? ಅತ್ತೆ ಮನೆಗ? ಅವನೊಬ್ಬ ಹೆದರುಪುಕ್ಲ ನಮ್ಮ ಕಾಳಿ ಮಾವ ಹೇಳಿದ್ದನ್ನ ಕೇಳಿ ಹೆದರ್ಕೊಂಡು ಊರ್ಗ ಹೋಗ್ಬೇಕು ಅನ್ಕೊಂಡಿರ್ತಾನೆ. ಅವ್ರ ನಿರ್ಧಾರ ಕರೆಕ್ಟ್ ಆಗೇ ಇದೆ. ನೀವು ಇಲ್ಲೇ ಇದ್ದು ಸಾಯ್ರಿ, ನಾನ್ ನನ್ನ ಮಕ್ಕಳನ್ನ ಕರ್ಕೊಂಡು ಅಮ್ಮನ ಮನೆಗೆ ಹೋಗ್ತೀನಿ. ಗೊತ್ತಿಲ್ಲದೆ ಕೇಳ್ತಾ ಇದೀನಿ, ಯಾಕೆ ಯೋಚನೆ ಮಾಡ್ತಾ ಕೂತಿದೀರ? ಮಾವನ ಹತ್ರ ನೀವ್ ಹೋಗಿ ಕೇಳ್ತಿರೋ ಅಥವಾ ಹೆಣ್ಮಕ್ಳು ನಾವ್ ಹೋಗಿ ಕೇಳ್ಬೇಕು? ಮಾವ ಮಾವ, ಯಾಕ್ ಮಾವ ಇಲ್ಲಿರೋ ಎಲ್ರೂ ಜಗಳ ಆಡ್ತಿದ್ದಾರೆ? ಅದೇನಿಲ್ಲ ಕಣೋ, ನಿನ್ನೆ ನೀನು ಇವಳು ಜಗಳ ಮಾಡ್ಕೊಂಡ್ರಲ್ಲ. ಹೌದು, ಇವತ್ ಸರಿಯಾದ್ರಿ ತಾನೇ? ಅದೇ ತರ ಕಂಡ್ರು ಎಲ್ಲ ಸರಿ ಹೋಗುತ್ತೆ. ಅಣ್ಣ, ನೆನ್ನೆ ಜ್ಯೋತಿಷರು ಹೇಳ್ದಂಗೆ ಯಾರಾದ್ರೂ ಸತೋಗ್ತಾರ ಅಣ್ಣ? ಅಯ್ಯಯ್ಯೋ, ಆತರ ಎಲ್ಲ ನಡೆಯಲ್ಲ ಕಂದ, ಸುಮ್ನೆ ಸುಮ್ನೆ ಸುಮ್ನೆ. ಮಾಮ ಮಾಮ, ನನಗೆ ತುಂಬಾ ಭಯ ಆಗ್ತಾ ಇದೆ, ತಾತಂಗೆ ಏನಾದ್ರೂ ಆದ್ರೆ? ಅದ ಹಾಗಲ್ಲ ಮರಿ, ತಾತ ನಮಗೆ ದೇವ್ರ ತರ ಕಣೋ, ದೇವ್ರನ್ನ ಏನಾದ್ರೂ ಮಾಡಕ್ಕಾಗುತ್ತೆ? ಮಾಡಕ್ಕಾಗಲ್ಲ. ಆಗಲ್ಲ ಅಲ್ಲ, ಹಾಗೆ ತಾತನ ಏನು ಮಾಡಕ್ಕಾಗಲ್ಲ. ಅಣ್ಣ, ನಾವು ದೇವಸ್ಥಾನಕ್ಕೆ ಹೋಗಿ ದೇವ್ರಿಗೆ ಕೈ ಮುಗಿದ್ರೆ ದೇವ್ರ ನಮ್ಮನ್ನ ಖಂಡಿತವಾಗ್ಲೂ ಕಾಪಾಡ್ತಾರ? ಖಂಡಿತ ಕಾಪಾಡ್ತಾರೆ. ಆ ಜ್ಯೋತಿಷ್ಯ ಹೇಳ್ದಾಗ ಏನಾದ್ರೂ ನಡೆಯುತ್ತಾ ಅಣ್ಣ? ಅದೆಲ್ಲ ನಡೆಯಲ್ಲ ಕಂದ. ಮಾವ, ನೀವ್ ಹೇಳಿದ್ ಸುಳ್ಳು, ನಿನ್ನೆ ಅಪ್ಪ ಹೇಳಿದ್ರು ಜ್ಯೋತಿಷ್ಯ ಹೇಳ್ದಾಗೆ ನಡೆಯುತ್ತಂತೆ. ಇಲ್ ನೋಡಿ, ಲೈಫ್ ಅಲ್ಲಿ ಏನ್ ಬೇಕಾದ್ರೂ ನಡಿಬೋದು. ನೀವ್ ಹೇಳಿದ್ದು ನಡಿಬೋದು, ನಾನ್ ಹೇಳಿದ್ದು ನಡಿಬೋದು, ಆದ್ರೆ ನಾವು ಮನ್ಸಾರ ಯಾವ್ದು ನಂಬ್ತೀವೋ ಅದೇ ನಡೆಯುತ್ತೆ. ಒಳ್ಳೇದ್ ನಂಬಿದ್ರೆ ಒಳ್ಳೇದೇ ನಡೆಯುತ್ತೆ. ಪ್ರಾಮಿಸ್? ಪ್ರಾಮಿಸ್, ಅನ್ಕೊಂಡಿದ್ದೆ ಜೀವನ. ಗಂಟೆ ಎಷ್ಟಾಯ್ತು, ಹೋಗಿ ಮಲ್ಕೋಗಿ. ನಾವೆಲ್ಲರೂ ಬೆಳಗ್ಗೆ ಊರ್ಗ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ. ಏನಾಯ್ತೀಗ ಅಪ್ಪ? ಬೇಡಪ್ಪ, ನಾವ್ ಇಲ್ಲಿಗೆ ಬಂದಾಗ್ಲಿಂದ ಎಲ್ಲ ತಪ್ಪೇ ನಡೀತಿದೆ, ಯಾವ್ದು ಸರಿಯಾಗಿಲ್ಲ. ಅಪ್ಪ ನಮ್ಮನ್ ತಡಿಬೇಡಿ, ಬೆಳಗ್ಗೆ ನಾವು ಊರ್ಗ ಹೊರಡ್ತಿದೀವಿ. ಬರೋ ಬರೋ ಬರೋ.
ಸ್ವಲ್ಪ ದಿನ ನನ್ ಟೈಮ್ ಕೊಡ್ರಿ, ನಾನೆಲ್ಲ ಮಾತಾಡ್ಬಿಟ್ಟು ಹೇಳ್ತೀನಿ. ನೋಡಿ ಅರ್ಚನ್ ಮಾಡ್ಬಿಡಿ, ನನ್ ಮಾತು ಕೇಳಿ. ಈಶ್ವರ ಇವರೆಲ್ಲ ಹೊರಡ್ತಾ ಇದಾರೆ ನೋಡು. ಏನಾದ್ರೂ ಪ್ಲಾನ್ ಇಟ್ಕೊಂಡಿದ್ಯ ಅಥವಾ ನಾನೇ ಹೋಗಿ ಗಾಡೀಲಿ ಏರ್ ತೆಗಿಲ್ಲ ಹೇಳು. ಇಲ್ಲ, ಎರಡು ಅವರಿಂದ ಸುಮ್ಮನಿದ್ಯಲ್ಲ, ಅದಕ್ಕೆ ಹೇಳ್ದೆ. ಅಲ್ಲಿ ನೋಡಿ ಬಂದ್ರು ಹೊರಟವ್ರು ಕಣೋ. ಹೊರಡ್ಲಿ ಬಿಡು, ಹೋಗ್ಬಿಡ್ತಾವ್ರು. ಹೋದ್ರೆ ಹೋದ್ರು ಅಷ್ಟೇ ಅಲ್ವಾ? ಯಾಕೆ, ಏನಾದ್ರೂ ಪ್ಲಾನ್ ಹಾಕಿದ್ಯಾ? ಪ್ಲಾನ್ ಎಲ್ಲ ಮಾಡಿದ್ರೆ ಆಗಲ್ಲ ಕಣೋ. ಪ್ಲಾನ್ ಮಾಡ್ದಿರೋದು ಪ್ಲಾನ್? ಊರಿಗೆ ಹೋಗ್ತಿದ್ದೀರೇನೋ. ನಿಮ್ಮಲ್ಲಿ ಯಾರ್ಯಾರು ಬೆಂಗಳೂರಿಂದ ಬಂದಿರೋದು? ಒಂದ್ ನಿಮಿಷ ಹೇಳ್ರಯ್ಯ, ನಿಮ್ಮನೆ ಕೇಳ್ತಿರೋದು? ಹೇಳಿಲ್ವಲ್ಲ ಸರ್. ನಾವೆಲ್ಲ ಬೆಂಗಳೂರಿಂದ ಬಂದಿರೋದು. ಬಂದ್ ಎಷ್ಟ್ ದಿನ ಆಯ್ತು? ನಾಲ್ಕು ದಿನ ಆಗುತ್ತಾ? ಹಿಂದೆ ಹೋಗಯ್ಯ, ಬುದ್ಧಿ ಇಲ್ವಾ ನಿನಗೆ? ಮಾಸ್ಕ್ ಎಲ್ಲಯ್ಯ, ಮಾಸ್ಕ್ ಎಲ್ಲಿ ಹಾಕೋ ಹಾಕೋ. ಏಯ್ ಇಳ್ಸೋ ಇಳ್ಸೋ ಲುಂಗಿ ಇಳ್ಸೋ. ಏ ನೀವ್ ಯಾಕಡೆ ತಿರುಗಿ? ಹೆಣ್ಮಕ್ಳಿದಾರೆ ಗೊತ್ತಾಗಲ್ವಾ? ಕೆಳಗೂ ಹಾಕಲ್ಲ, ಮೇಲೂ ಹಾಕಲ್ಲ, ಎಲ್ಲಿ ಬೇಕಲ್ಲಿ ಲುಂಗಿ ಎತ್ ಬಿಡೋದು. ನಿಮ್ಮೆಲ್ಲಾರು ನೋಡ್ತಿದ್ರೆ ಡೌಟ್ ಬರ್ತಿದೆ. ನಿಮ್ ಆಧಾರ್ ಕಾರ್ಡ್ ತೆಗಿರಿ, ತೆಗಿರಿ ತೆಗಿರಿ. ಆಧಾರ್ ಕಾರ್ಡ್ ಇಲ್ಲ ಏನಿಲ್ಲ, ಸುಮ್ನೆ ಬಂದ್ಬಿಡ್ತಾರೆ. ಕಣ್ಣಲ್ಲೇ ವಾಟ್ಸ್ಆಪ್ ಮೆಸೇಜ್. ಆಧಾರ್ ಕಾರ್ಡ್ ತಾನೇ ಬೇಕು. ಮಕದ ಮೇಲೆ ಕೆಮ್ತಾ ಇಲ್ಲ? ಸಾರಿ ಸರ್, ತಡ್ಕೊಳ್ಳಕ್ಕಾಗಲಿಲ್ಲ. ಯೋ, ಇದು ರೇಷನ್ ಕಾರ್ಡ್ ಕಣಯ್ಯಾರು? ಸಿಟಿ ಕಾರ್ಪೊರೇಷನ್ ಇಂದ. 14 ದಿನಗಳು ಒಬ್ನು ಕೂಡ ಮನೆಯಿಂದ ಹೊರಗೆ ಹೋಗಾಗಿಲ್ಲ. ಹೆಂಗೆ ಮೊಮ್ಮಕ್ಳ ಜೊತೆ ಖುಷಿಯಾಗಿರಿ? ಮೊಮ್ಮಕ್ಳ ನೀವ್ ಯಾರು ಊರಿಗೆ ಹೋಗೋ ಹಂಗಿಲ್ಲ, ಇಲ್ಲೇ ತಾತ ಜೊತೆನೆ ಇರ್ಬೇಕು. ಆಧಾರ್ ಕಾರ್ಡ್ ಕೇಳಿದ್ರೆ ಇಷ್ಟೊತ್ ಮಾಡ್ತೀಯಲ್ಲ, ನಿನ್ ಪರಿಸೆ ತಾನೇ ಅದು? ಸರಿ, ಇದೆಯೋ ಇಲ್ವಾ? ಅದೇ ಫ್ರೀ ಇದೆಯಾ? ಹೇಳು ಮಾಮ. ಫಂಕ್ಷನ್ ಬಂದ ಮಾದೇವಪ್ಪನ್ಗೆ ಪಾಸಿಟಿವ್ ಅಂತ. ಏನ್ ಮಾಮ ಹೇಳ್ತಿದ್ಯಾ? ಇದ್ಯಾವ ಟ್ವಿಸ್ಟ್? ಈ ಟ್ವಿಸ್ಟ್ಗೂ ನನಗೂ ಸಂಬಂಧ ಇಲ್ಲ ಕಣೋ. ಹೌದು ಕಣೋ, ಆ ಮಾದೇವಪ್ಪನಿಗೂ ಅವನ ಜೊತೆ ಬಂದ ಇಬ್ಬರಿಗೂ ಕೋವಿಡ್ ಪಾಸಿಟಿವ್ ಅಂತ ಬಂದಿದೆಯಂತೆ. ಹಾಗಾಗಿ ಫಂಕ್ಷನ್ ಬಂದ ಎಲ್ಲಾರು ನಾಳೆ ಬೆಳಗ್ಗೆ CSI ಹಾಸ್ಪಿಟಲ್ ಹತ್ರ ಬರಕ್ ಹೇಳಿದ್ದಾರೆ. ನೀವೆಲ್ಲರೂ ಕೂಡ ಹೊರಟು ಬನ್ನಿ. ಮಾಂಸು ಸ್ಟೈಲಾ? ಯಾ ಮಗ, ಈ ಡ್ರೆಸ್ ಹಾಕೊಂಡ್ರೆ ಕರೋನಾ ಬರಲ್ವಾ? ಉಚ್ಚೆ ಕೂಡ ಬರಲ್ಲ. ಮತ್ತೇನಕ್ಕೆ ಲಾಕ್ಡೌನ್ ಮಾಡಿ ಎಲ್ರು ಸಾಯಿಸ್ತವ್ರೆ? ಮನೆಗೆ ಒಂದು 10 ಡ್ರೆಸ್ ಕೊಟ್ರೆ ಎಲ್ಲರೂ ಹಾಕೊಂಡು ಆರಾಮಾಗಿ ಇರ್ತಾರಲ್ವಾ? ಐಡಿಯಾ ತುಂಬ ಚೆನ್ನಾಗಿದೆ. ನಾನು ಮೋದಿ ಅವ್ರ ಹತ್ರ ಹೇಳ್ತೀನಿ, ನೀವು ಮುಚ್ಕೊಂಡು ಆ ಕಡೆ ನೋಡ್ತೀರೇನ್ರಿ? ಹ್ಞೂ, ಎರಡು ಸೇರಿಸಿ. ಡಬಲ್ ಮೀನಿಂಗಾ? ಒಂದೇ ಮೀನಿಂಗು. ಹೇ ಮಾಮ್ಸ್. ಏನು? ನಿನಗೇನು ಕೊರೋನಾ ಇರಲ್ಲ ಅಲ್ವಾ? ಇರಲ್ಲ. ನನಗೂ ಕೊರೋನಾ ಇರಲ್ಲ ಅಲ್ವಾ? ಅದು ಗೊತ್ತಿಲ್ಲ. ಹಾಗಂದ್ರೆ ನಮ್ಮ ಮಕ್ಕಳಿಗೂ ಕೊರೋನಾ ಬರಲ್ಲ ಅಲ್ವಾ? ನಮ್ಮ ಮಕ್ಕಳಿಗ ಅಲ್ಲ, ಈ ಮಕ್ಕಳಿಗೆಲ್ಲ ಕೊರೋನಾ ಇರಲ್ವಲ್ಲ ಅಂತ ಕೇಳ್ದೆ. ನಿನ್ ಸಿಂಗಲ್ ಮೀನಿಂಗ್ ಆಗಿ ಮಾತಾಡೋದೇ ಇಲ್ವಾ? ಈ ತರನೇ ಮಾತಾಡ್ತಿದ್ರೆ ಇಲ್ಲಿರೋ ಅಷ್ಟು ಮಕ್ಕಳಿಗಿಂತ ಜಾಸ್ತಿ ಮಕ್ಕಳು ಕೊಡ್ತೀನಿ. ನಾನ್ ರೆಡಿ ಇಲ್ಲ. ಸುಮ್ನೆ ಒಂದ್ ಮಾತಿಗೆ ಹೇಳ್ಬಿಟ್ರೆ ಸಡನ್ ಆಗಿ ಕಮಿಟ್ ಆಗ್ಬಿಡ್ತಲ್ಲ. ಈಶ್ವರ ಸ್ಟಡಿ. ಏನ್ರಿ ಆ ಫಂಕ್ಷನ್ ಅಲ್ಲಿ ಮಾದೇವಪ್ಪನ ಜೊತೆ ಮಾತಾಡ್ತಾ ನಿಂತಿದ್ರಾ? ಏ, ಅವನೊಬ್ಬ ಮನುಷ್ಯನ. ನಾವು ಬೆಂಗಳೂರಿಂದ ಬಂದಿರೋದಕ್ಕೆ ಕಿಂಡಲ್ ಆಗಿ ಮಾತಾಡ್ದ? ನಾನ್ ಮಾತಾಡ್ತೀನ, ತಿರ್ಗಿ ಆ ಕಡೆ. ಇದಕ್ಕೇನ್ ಕಮ್ಮಿ ಇಲ್ಲ. ಏನ್ರಿ, ನೀವು ಆ ಮಾದೇವಪ್ಪನ ಜೊತೆ ಕೂತ್ ಮಾತಾಡ್ತಾ ಇದ್ರಿ ಅಂತ ನನಗೆ ಹೇಳಿದ್ರಲ್ಲ. ಅವ್ನ್ ನನ್ ಪಕ್ಕ ಕೂತ್ಕೊಂಡ, ನಾನ್ ಅವನ್ ಪಕ್ಕ ಕೂತ್ಕೊಳ್ಳಿಲ್ಲ. ನೀನ್ ಹೇಳಿದ್ದೆಲ್ಲ ನಮ್ಮ ಅಕ್ಕ ನಂಬ್ತಾ ಇದ್ದಾಳೆ. ನಮಸ್ತೆ ಡಾಕ್ಟರ್. ಏನಪ್ಪ ಈಶ್ವರ್, ನೀನು ಫಂಕ್ಷನ್ ಅಲ್ಲಿ ಇದ್ದ? ಹೌದು ಡಾಕ್ಟರ್, ದೊಡ್ಡಸ್ವಾಮಿ ಅವರು ಕುಟುಂಬದ ಜೊತೆ ಹೋದ್ರು, ಅದಕ್ಕೆ ನಾನು ಹೋಗಿದ್ದೆ. ಇದ್ರದ್ದು ರಿಸಲ್ಟ್ ಯಾವಾಗ ಗೊತ್ತಾಗುತ್ತೆ ಡಾಕ್ಟರ್? ನಾಳೆ ಸಾಯಂಕಾಲ ಒಳಗೆ ಗೊತ್ತಾಗತ್ತೆ. ನಾಳೆ ಸಾಯಂಕಾಲನ? ಅಯ್ಯಯ್ಯೋ, ಅವರೆಲ್ಲ ಸಾವಿನ ಭಯದಲ್ಲಿದ್ದಾರೆ, ಈ ಬಾಡಿ ಎಲ್ಲ ತಡ್ಕೊಳ್ಳಲ್ಲ ಡಾಕ್ಟರ್. ಹೇಗಾದ್ರೂ ಮಾಡಿ ಇವತ್ತೇ ಮಾಡ್ಬೋದಾ ನೋಡಿ ಡಾಕ್ಟರ್. ಸರಿ, ಒಂದು ಕೆಲಸ ಮಾಡ್ತೀನಿ. ಹಾ, ಇವತ್ತು ಸಾಯಂಕಾಲ ಲ್ಯಾಬಿಂದ 5 ಗಂಟೆಗೆ ಸುಬ್ರಹ್ಮಣ್ಯಂಗೆ ಫೋನ್ ಮಾಡೋದಕ್ಕೆ ಹೇಳ್ತೀನಿ. ಹಾ, ತುಂಬ ಥ್ಯಾಂಕ್ಸ್ ಡಾಕ್ಟರ್. ಕೂತ್ಕೊಳ್ಳಪ್ಪ. ಜ್ಯೋತಿಷಿಗಳು ಹೇಳ್ದಂಗೆ ಯಾವ ಥರ ಐತೆ, ಕೊರೋನಾಗೆ ಒಬ್ರು ಬಲಿ ಆಯ್ತಾರಲ್ಲಪ್ಪ, ಆದ್ರೆ ಸಾಯವ್ರು ಯಾರು ಅಂತ ಗೊತ್ತಿಲ್ವೇ. ಬಾವಾ, ಕೊರೋನಾ ಸಿಂಪ್ಟಮ್ಸ್ ಅಂದ್ರೆ ಏನೇನ್ ಬರ್ತದೆ? ಬಾವಾ, ಮೊದ್ಲು ಎಲ್ರಿಗೂ ಸ್ಮೆಲ್ ಹೋಗ್ಬಿಡುತ್ತೆ. ಏ ಭವಾನಿ, ಬೆಳಿಗ್ಗೆ ನಿಮ್ಮ ಅಕ್ಕ ಮಾಡಿದ ಅಡಿಗೆ ವಾಸನೆ ಬರಲಿಲ್ವಲ್ವೋ? ಏ ಬಾವಾ, ನಮ್ಮ ಅಕ್ಕ ಅಡಿಗೆ ಮಾಡಿದ್ರೆ ಯಾವಾಗ ವಾಸನೆ ಬರುತ್ತೆ? ಅದು ನಿಜಾನೇ ಬಾವಾ. ಎರಡನೇ ಸಿಂಪ್ಟಮ್ ಟೀ ತಗೊಳ್ರಿ. ಎರಡನೇದು ನಾಲ್ಗೆಯಲ್ಲಿ ರುಚಿನೇ ಇರಲ್ಲ.
ಏನ ಟೀಕ್ ಸಕ್ಕರೆ ಹಾಕಿದ ತಂದಿದ್ಯಾ? ಮೂರು ಸ್ಪೂನ್ ಹಾಕಿದಿನಿ. ಹಂಗಾದ್ರೆ ಕೊರೋನಾ ಕನ್ಫರ್ಮ್ ಬಾವಾ? ಇಲ್ಲ ಬಾವಾ, ಟೀ ಅಲ್ಲಿ ಶುಗರ್ ಜಾಸ್ತಿ ಹಾಕಿದ್ರು. ನಿನ್ ಗಂಟೆ ಮುಟ್ರ ಟೀ ನಾ ಕುಡಿಯಲ್ಲ, ಹೋಗಮ್ಮ. ಟೀ ಕೊಟ್ಬಿಟ್ಟು ಕೊರೋನಾ ಬರ್ಸ್ಬೇಕು ಅಂತಿದ್ಯಾ? ಹೋಗೋ. ನನ್ನ ಹತ್ರನೇ ಬರ್ತಾರಲ್ಲ ಅವರು. ಆ ಥರ್ಡ್ ಸಿಂಪ್ಟಮ್ ಕೇಳಿದ ಬಾವಾ. ಮೂರನೇದು? ಮೂರನೇದು ಬಾವಾ, ಚಳಿ ಜ್ವರ ಬಂದು ಲೊಳ್ಳೊಳ್ಳ ಅಂತ ಕೆಮ್ತೀಯ, ಆಮೇಲೆ ಉಸಿರಾಡಕ್ ಕಷ್ಟ ಆಗಿ ಆಸ್ಪತ್ರೆ ಹೋಗಿ ಸೇರ್ಬೇಕು. ಏನು ಬರ್ದು ಇಷ್ಟೊಂದು ಕಷ್ಟ ಪಡ್ತಾನೆ? ಏನ್ ಭಾವ, ಓಡ್ ಬಂದಿರೋ ನಾಯಿ ತರ ಉಸಿರಾಡ್ತಿದೀರ? ಅದು ಒಳಗಿಂದ ಟೆಸ್ಟ್ ಮಾಡ್ಕೊತಾ ಇದ್ದೀರಿ ಅಷ್ಟೇ. ತಲೆ ಹುಳ ಬಿಟ್ಬಿಟ್ರಲ್ಲ, ಒಂದ್ ವೇಳೆ ನನ್ಗೇನಾದ್ರೂ ಕೊರೋನಾ ಬಂದ್ಬಿಟ್ಟು ಸುಮ್ನೆ ಕುತ್ಕೋ. ನಿಂಗೆ ಕಣಮ್ಮ, ಏನು ಮಾಡ್ತಾ ಇದ್ದೀರಾ? ಇಡೀ ಕುಟುಂಬನೇ ಸಾವ್ಗೆದಿರ್ಕೊಂಡು ಕೂತಿದ್ದೀವಿ, ನಿಮಗೆ ರೊಮ್ಯಾನ್ಸ್ ಬೇಕಾ ನಿಮಗೆ? ಎದ್ದು ಹೋಗಮ್ಮ, ಅವಳಿಗೆ ಹೋಗಮ್ಮ. ಏಯ್ ಎದ್ದಾಳ, ಕ್ಷಮಿಸಿ. ಹ್ಮ್, ಏಯ್ ನೀನೆಲ್ಲ ಹೋಯ್ತಾಜ, ನೀನು ಒಳಗಡೆ ಹೋಗೋ. ಮಾಮಾ, ನನ್ನ ದೊಡ್ಡ ಪಕ್ಕಣ, ಹೋಗ ಒಳಗೆ ಬಾಗಿಲು ಹಾಕೋಣ. ದೊಡ್ಡವ್ರು ಅಂದ್ರೆ ಭಯ ಭಕ್ತಿ ಇಲ್ಲ ಇವುಗಳಿಗೆ. ಇಲ್ಲ ಬಾಬಾ, ಸುಮ್ಮನೆ ಮಾತಾಡ್ಕೊತಾ ಇರ್ತಾರೆ, ಸುಮ್ಮನೆ ಅವ್ರ ಮೇಲೆ ಡೌಟ್ ಮಾಡಬೇಡಿ. ನಮ್ಮ ವಿಷಯಕ್ಕೆ ಬನ್ನಿ ಬಾಬಾ. ಈಗ ನಾನು ನಿಲ್ಬಿಟ್ಟು ಹೇಳಿ. ನೀನು ಸತ್ತೋದೆ? ಒಂದು ವೇಳೆ ನಾನೇನಾದರೂ ಸತ್ತೋಗ್ಬಿಟ್ರೆ ನಿಮ್ಮ ಮೂವರು ಗಲಾಟೆ ಮಾಡ್ಕೊಳ್ತೆ, ನನ್ನ ಸಾಲನ ತೀರಿಸ್ಬಿಡಿ ಬಾಬಾ. ನಿನ್ನ ಸಾಲನ ನಾವು ತೀರಿಸ್ಬೇಕು? ನೋಡ್ದಾ, ಏ ಅಂದ್ಬಿಟ್ಟೆ, ಇರು ಐದು ಗಂಟೆ ಆಗ್ಬಿಡ್ಲಿ, ಕೊರೋನಾ ನಿಂಗೆ ಬರ್ತದ ನಂಗೆ ಬರ್ತದ ಅನ್ ಹೋಗ್ಬಿಡ್ತೀನಿ. ಇವನ್ ನಂಬಿ ಸಾಲ ಕೊಡ್ತೀನಿ ನೋಡು, ಹಣೆ ಬಾರ. ಕರ್ಮ ಇಲ್ಲಿ ನೋಡ ಮಗ, ಈ ಬುಟ್ಟಿ ತುಂಬ್ತೋ. ಸರಿ ಹೋಗಿ ಇಟ್ಬಿಡ್ವ, ಹೋಗು. ಹಾ ಸರಿ ಸರಿ. ಶಿಸ್ತಾಗಿ ಕೆಲಸ ಮಾಡಕ್ಕೆ ಬಿಡಲ್ಲ, ಎಲ್ಲ ಕಡೆ ಒಕ್ಕರಿಸ್ತಾಳೆ. ಮಾಮ್ಸ್, ಏನು? ನಾನು ನಿನ್ನ ಜೊತೆ ಒಂಟಿಯಾಗಿ ಮಾತಾಡ್ಬೇಕು. ಒಂಟಿಯಾಗಿ ತಾನೇ ಇದ್ದೀನಿ, ಮಾತಾಡು. ಈ ಥರ ಒಂಟಿ ಅಲ್ಲ. ಎದ್ದೆ ಕೈನ, ಬಂದ್ಬಿಟ್ಲು ಸುಮ್ಮನೆ ಕೆಲಸ ಮಾಡಬೇಕಾದ್ರೆ. ಹೇಳೆ. ನನ್ನ ಫ್ರೆಂಡ್ ಒಬ್ಳು, ನನ್ನ ವಯಸ್ಸೇನೆ, ಕೊರೋನಾ ಬಂದು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಳೆ. ಒನ್ ವೀಕ್ ಆಯ್ತು. ಅದಕ್ಕೆ ಜೀವನ ಅನುಭವಿಸಿ ಮುಗಿಸಿರೋ ಜನರಿಗೆ ಕೊರೋನಾ ಬಂದ್ರೆ ಓಕೆ, ಯಾವ್ದನ್ನು ಅನುಭವಿಸ್ತಾ ಇರೋ ನನ್ನಂಥವ್ರಿಗೆ ಕೊರೋನಾ ಬಂದ್ರೆ? ತುಂಬಾ ಜನರ ಜೀವನ ಚೆನ್ನಾಗಿರುತ್ತೆ. ನಿನಗೆ ಏನ್ ಹೇಳಕ್ ಹೊರಟಿದ್ಯಾ? ನೀನ್ ಎಲ್ಲ ನೋಡ್ಬಿಟ್ಟೆ, ನಾನು ನನ್ನ ಲೈಫಲ್ಲಿ ಏನೂ ನೋಡಿಲ್ಲ. ನಿಮ್ಮ ಅಕ್ಕನಿಗೂ ನನಗೂ ಸೋಷಿಯಲ್ ಡಿಸ್ಟೆನ್ಸಿಂಗ್ ಲವ್ ಅಷ್ಟೇ. ನೀನ್ ಅನ್ಕೊಂಡಿರೋ ತರ ಏನು ನಡೆದಿಲ್ಲ, ಅವರೆಲ್ಲ ಸಾವಿನ ಭಯದಲ್ಲಿದ್ದಾರೆ, ಬಂದ್ಬಿಟ್ಲು ರೊಮ್ಯಾನ್ಸ್ ಮಾಡಕ್ಕೆ. ಹಲೋ ಸರ್, ನಾನು ಲ್ಯಾಬ್ ಇದೆ ಸುಬ್ರಹ್ಮಣ್ಯ ಮಾತಾಡ್ತಿರೋದು. ಎಲ್ಲಾರ್ಗು ನೆಗೆಟಿವ್. ಹಲೋ ಈಶ್ವರ. ಹೇಳಿ ಡಾಕ್ಟರ್. ಟೆಸ್ಟ್ ರಿಪೋರ್ಟ್ಸ್ ಎಲ್ಲ ಬಂತೇನಪ್ಪ? ಸುಬ್ರಹ್ಮಣ್ಯ ಫೋನ್ ಮಾಡ್ದ ಸರ್, ಎಲ್ರಿಗೂ ನೆಗೆಟಿವ್. ಸರಿ, ನಮ್ಮ ಮನೇಲಿ ದಿಯಾ ಅಂತ ಒಂದು ಮಗು ಇದೆಯಲ್ಲ, ಅವಳ ವಯಸ್ಸೆಷ್ಟು? ಒಂದು 13 ವರ್ಷ ಇರ್ಬೋದು ಡಾಕ್ಟರ್. ದಿಯಾ ಪಾಪಗೆ ಅವಾಗವಾಗ ನೆಗಡಿ ಆಗುತ್ತಲ್ಲ, ಲಾಸ್ಟ್ ಟೈಮ್ ಕೊರೋನಾ ಟೆಸ್ಟ್ ಮಾಡ್ಬೇಕಾದ್ರೆ ದಿಯಾ ಪಾಪ ಒಳಗಡೆ ಕಫ ಸೇರ್ಕೊಂಡಿದೆ ಅಂತೆ. ಅದಕ್ಕೆ ಟೆಸ್ಟ್ ಮಾಡಿ ಟ್ಯಾಬ್ಲೆಟ್ ಕೊಡ್ತಾರೆ, ಅದನ್ನ ನುಂಗಿದ್ರೆ ಸರಿ ಹೋಗುತ್ತಂತೆ. ಇದನ್ನ ಯಾರ ಹತ್ರನೂ ಹೇಳಬಾರ್ದು. ಮಕ್ಕಳು ನಿನ್ ಜೊತೆ ಯಾರು ಮಾತಾಡಲ್ಲ, ನಿನ್ನ ಕೊರೋನಾ ಬಂದಿದೆ ಅಂತ ದೂರ ಓಡೋಗ್ತಾರೆ. ಸೊ ಯಾರಿಗೂ ಹೇಳಬಾರ್ದು. ನಾನು ಯಾರಿಗೂ ಹೇಳಲ್ಲ, ನೀನು ಯಾರಿಗೂ ಹೇಳಬೇಡ. ನಾನು ಹೇಳಲ್ಲ, ನಾವು ಯಾರಿಗೂ ಹೇಳಲ್ಲ. ಈ ದಡಿಯ ಯಾರಿಗಾದ್ರೂ ಹೇಳಿದ್ರೆ? ದಡಿಯಾಗಿ ಇಡಿ ಅಂದ್ರೆ ನಾನೇ ಹೇಳ್ಬಿಡ್ತೀನಿ ಅಷ್ಟೇ. ಗುದ್ದು ಬಿಡ್ತೀನಿ ನೋಡು. ನನ್ನ ಪಂಚ ಅವಳು ಕೊಟ್ರೆ ನಾನೇನ್ ಮಾಡಕ್ಕಾಗತ್ತೆ? ನೀನ್ ಬಾಕಂದ ನೀನ್ ಹೋಗ್, ನಾನು ನೋಡ್ಕೋತೀನಿ.
ಈಶ್ವರ, ನಾನು ಅನ್ಕೊಂಡಂಗೆನೆ ದಿಯಾಗೆ ಹಾರ್ಟಲ್ಲಿ ಒಂದು ದೊಡ್ಡ ಹೋಲ್ ಇದೆ. ಬೇಕು ಅಂದ್ರೆ ನನಗೆ ಗೊತ್ತಿರೋ ಒಬ್ರು ಸೀನಿಯರ್ ಡಾಕ್ಟರ್ ಬಾಲಾಜಿ ಅಂತಿದ್ದಾರೆ, ಅವ್ರನ್ನ ಕನ್ಸಲ್ಟ್ ಮಾಡಿ ಆಮೇಲೆ ನಿನ್ನ ಹತ್ರ ಮಾತಾಡ್ತೇನೆ. ಈ ತರ ಆಪರೇಷನ್ ಎಲ್ಲ ಮಾಡಿದಲ್ಲಿ ಅವ್ರು ಎಕ್ಸ್ಪರ್ಟ್. ಆ ತರ ಯಾರಾದ್ರೂ ಇದ್ರೆ ಓಕೆ ಓಕೆ ಡಾಕ್ಟರ್. ಈಶ್ವರ್, ಸೀನಿಯರ್ ಡಾಕ್ಟರ್ ಬಾಲಾಜಿ ಹತ್ರ ಮಾತಾಡ್ದೆ, ಬರೋ 27th ಮಾರ್ನಿಂಗ್ 7:00 ಸರ್ಜರಿ ಇಟ್ಕೊಳ್ಳೋಣ ಅಂತ ಹೇಳಿದ್ದಾರೆ. ಸರಿ, ಅಲ್ಲಿವರೆಗೂ ಆ ಪ್ರಿಸ್ಕ್ರಿಪ್ಷನ್ ಇರೋದನ್ನ ಟೈಮ್ ಟೈಮಿಗೆ ಸರಿಯಾಗಿ ಕೊಡ್ತಾ ಇರಿ. ಓಕೆ ಡಾಕ್ಟರ್. ಆಮೇಲೆ ತುಂಬಾ ಮುಖ್ಯವಾದ ವಿಷಯ ಹೇಳಿ ಡಾಕ್ಟರ್. ಮಗುಗೆ ಎದೆಲೇನಾದ್ರೂ ನೋವು ಕಾಣಿಸ್ಕೊಂಡ್ರೆ ಅಥವಾ ಉಸಿರಾಟಕ್ಕೆ ಏನಾದ್ರೂ ತೊಂದರೆ ಆದ್ರೆ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಕರ್ಕೊಂಡು ಬನ್ನಿ, ಹುಷಾರಾಗಿ ನೋಡ್ಕೊಳ್ಳಪ್ಪ. ಓಕೆ ಡಾಕ್ಟರ್. ಓಕೆ, ಮನೆ ಬಂದಾಯ್ತು. ನೋಡ್ಕೊಂಡು ನೋಡ್ಕೊಂಡು ಇಳಿ. ತಗೋ ಹೋಗಿ ಆಡ್ಕೋಗು. ಪ್ರತಿ ಸಲ ಹೊಸ ತಗೊಂಬರಕ್ಕಾಗಲ್ಲ, ನಿಧಾನಕ್ಕೆ ಆಡ್ಕೊಳ್ಳಿ ಹೋಗಿ. ಅದೇ ರತ್ನಸ್ವಾಮಿ ಜೈಲಿಂದ ಬಂದಿದ್ದಾನಂತೆ. ಹೌದಪ್ಪ, ರತ್ನಸ್ವಾಮಿ ಜೈಲಿಂದ ಬಂದಿರೋದು ಗೊತ್ತಾಯ್ತು. ಎಸ್ಐಗೆ ಇನ್ಫಾರ್ಮ್ ಮಾಡಿದ್ದೀನಿ. ಸರಿ ಕಾಣೋ, ಎಲ್ಲರೂ ಸ್ವಲ್ಪ ಹುಷಾರಾಗಿರಿ. ಗಾಡ್ಜಿಲ್ಲ ಯಾಕೆ ನಮ್ಮನ್ನು ಒಂಥರ ನೋಡ್ತಾ ಇದ್ದಾನೆ? ಗಾಡ್ಜಿಲ್ಲ ನಮ್ಮನ್ನೇ ನೋಡ್ತಾವನೆ, ಸುಮ್ಮನೆ ನಮ್ಗೇನು ಗೊತ್ತಿಲ್ದಿರ್ತಾರ ಈ ಕಡೆ. ಏನ್ ಮಾಡ್ಬೇಕು ಅಂದ್ರೆ ನಿಮ್ಮನ್ನೇ ಬನ್ರ ಇಲ್ಲಿ ತಡದ್ಬಿಟ್ಟು ಬನ್ರ, ಬೇಗ ಬನ್ರ ಅಲ್ಲಿ. ಬನ್ರ ಬನ್ರ ಬನ್ರ. ಎಲ್ಲೋಗ್ ಬರ್ತಾ ಇದ್ದೀರಾ? ಎಲ್ಲಿಗೋ ಹೋಗಿ ಬರ್ತಿದ್ವಿ. ಬೊಂಬೆ ತಗೊಂಡ್ಬರ್ತಿದ್ವಿ. ಟಾಯ್ಸ್? ಟಾಯ್ಸ್. ಯಾವ ಆಸ್ಪತ್ರೆಯಲ್ಲಿ ಬೊಂಬೆ ಮಾಡ್ತಾರಪ್ಪ ಹೇಳಿ? ಕೇಳ್ತಾ ಇದ್ದಾನೆ. ನೋಡ್ಬಿಟ್ಟು ನೋಡ್ದೆ ನೋಡ್ಬಿಟ್ರಲ್ಲ ನೋಡ್ದೆ ನೋಡ್ಬಿಟ್ರಲ್ಲ ನನ್ ಎರಡು ಕಣ್ಣಲ್ಲಿ ನೋಡ್ದಪ್ಪ ನೋಡ್ಬಿಟ್ರಲ್ಲ. ಮತ್ ನೀವ್ ಅಲ್ಲೇನ್ ಮಾಡ್ತಿದ್ರಿ? ನಾನು ಅಲ್ಲೇ ಹತ್ರದಲ್ಲಿ ಸ್ವೀಟ್ ಅಂಗಡಿ ಇತ್ತು, ಸ್ವೀಟ್ ತಗೊಳ್ಳಂತ ಹೋದೆ. ಯಾವ ಸ್ವೀಟ್ ತರಕೋದ್ರಿ? ಅದು ಮೈಸೂರ್ ಪಾಕು, ಜಿಲೇಬಿ, ಲಾಡು. ಯಾರ ಸ್ವೀಟ್ ತರಕೋದ್ರಿ? ನನ್ನ ಹೆಂಡತಿಗೆ. ಹೆಂಡತಿಗೆ? ಇವ್ರ ಹೆಂಡತಿಗೆ ಮಾತ್ರ ಸ್ವೀಟ್ ತಗೊಂಡಿದ್ದಾರೆ, ಮತ್ತೆ ಮಿಕ್ಕಿದವ್ರ ಹೆಂಡತಿಗೆಲ್ಲ ಯಾರು ತಗೋತಾರೆ? ಆ ಮಕ್ಕಳಿಗೆ ಯಾರು ತಗೋತಾರೆ? ಇವ್ನಿಗೆ ಯಾರು ತಗೋತಾರೆ? ಅಟ್ಲೀಸ್ಟ್ ಒಂದು ಚಾಕ್ಲೇಟ್ ಆದ್ರೂ ಕೊಟ್ಟಿದ್ದೀರಾ? ಇಷ್ಟು ಕೇವಲವಾಗಿರೋ ಸೆಲ್ಫಿಶ್ ಆಗಿರೋ ಮರ್ಯಾದೆ ಇಲ್ದೇ ಇರೋ ನಾನು ಯಾವತ್ತೂ ನೋಡ್ಲೇ ಇಲ್ಲ ಕಣೋ. ಈ ತರ ಮಾನ ಮರ್ಯಾದೆ ಇದೆ? ಆ ತರ ನಾನು ಹೇಳ್ತಾ ಇಲ್ಲ, ಇವ್ನು ಹೇಳಬಾರ್ದು ಅಂತ ತಡದೆ ಅಷ್ಟೇ. ನಿಂತ್ಕೊಳ್ರ, ಇನ್ಮೇಲೆ ಎಲ್ಲಾ ಹೆಂಡತಿಯರಿಗೂ ಎಲ್ಲಾ ಮಕ್ಕಳಿಗೂ ನಿಮ್ಮ ಮುಂದೆ ಬರೋ ಹೆಂಡತಿಗೂ ತಗೊಂಬಂದ್ಬಿಡ್ತೀನಪ್ಪ. ನೀವ್ ಯಾಕ್ರು ಆಸ್ಪತ್ರೆಯಿಂದ ಆಚೆ ಬಂದ್ರಿ ಹೇಳು? ಗೊಂಬೆ ತರಕ್ ಹೋಗಿದ್ವಿ ಅಂತ ಹೇಳ್ದೆ ತಾನೇ. ಆಸ್ಪತ್ರೆಯಲ್ಲಿ ಗೊಂಬೆ ಮಾಡ್ತಾರೆ, ಇದನ್ನ ನಂಬಕ್ ಆಯ್ತದೇನೋ. ಅಲ್ಲ, ಸೈನ್ ಹಾಕಕ್ಕೆ ಬರ್ದಿದ್ರು ಮೂರ್ ಪೆನ್ ಜೇಬಲ್ಲಿ ಇಟ್ಕೊಂಡು ಸೈನ್ ಹಾಕಕ್ ನನಗ್ ಬರುತ್ತೆ ಅಂದ್ರೆ ನಾವು ನಂಬ್ತಾ ಇದೀವಿ? ಆಸ್ಪತ್ರೆಯಲ್ಲಿ ಗೊಂಬೆ ಮಾರತವ್ರೆ ಅದನ್ನ ತಗೊಂಬರಕ್ ನಾವು ಹೋಗಿದ್ವಿ ಅಂದ್ರೆ ನೀನ್ ಅನ್ಯಾಯವಾಗಿದೆ. ಧರ್ಮಸ್ಥಳದಿಂದ ಧರ್ಮಸ್ಥಳದಿಂದ ಬಂದು ಜಿಲೇಬಿ ಕೊಟ್ಟರು, ಅದು ಅಲ್ಲಿ ಪ್ರಸಾದ ಅಂತ ನಂಬರ್ತಾನೆ ನೀವು? ನಿಮ್ ಬಗ್ಗೆ ನಮಗ್ ಗೊತ್ತಿಲ್ಲ. ಮತ್ತೆ ನಿಮ್ ತಪ್ಪನ್ನ ಮುಚ್ಚಿಟ್ಕೊಳಕ್ಕೆ ನನ್ ತಪ್ಪನ್ನ ಎತ್ತು ತೋರಿಸ್ಬೇಡ್ರಿ, ಇದ್ ನನಗ್ ಅಭ್ಯಾಸ ಆಗ್ಬಿಟ್ಟಿದೆ ಗೊತ್ತಾಯ್ತಾ. ನೀವು ಆಸ್ಪತ್ರೆ ಅಂತ ಯಾಕೆ ಆಚೆ ಬಂದ್ರಿ? ಇದನ್ನ ಬೇರೆ ರೀತಿ ಸರಿ ಮಾಡ್ಬೇಕು. ಸರಿ, ಸರಿಯಾಗಿ ಕೇಳ್ಕೊಳ್ಳಿ. ನೋಡಿ ಇಲ್ಲಿ ನೋಡಿ ನೋಡಿ, ದಿಯಪ್ಪನ ಕರ್ಕೊಂಡು ಹೋದ್ವಾ ಗಾಡಿಲಿ? ಹೋದ್ವಾ? ಗೊಂಬೆ ತಗೊಳಕ್ ಹೋದ್ವಾ? ಡಾಕ್ಟರ್ ಫೋನ್ ಮಾಡಿದ್ರ? ಡಾಕ್ಟರ್ ಯಾಕೆ ಫೋನ್ ಮಾಡಿದ್ರು? ಅವ್ರು ಆಲ್ರೆಡಿ ಟೆಸ್ಟ್ ಮಾಡಿದ್ರ? ಅವ್ರು ಟೆಸ್ಟ್ ಮಾಡಿರೋ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಹೆಸರು, ಊರು, ಏಜು, ಡೀಟೇಲ್ಸ್ ಎಲ್ಲಾನು ಬೇಕು ಅಂತ ಹೇಳಿದ್ರು. ಮುಟ್ಟಾಳ್ರು? ಅಯ್ಯೋ ನಿಮ್ಮನ್ನ ಮುಟ್ಟಾಳ ಅಂತಿದ್ದೀರ? ಅಯ್ಯಾ ಕರೆದ್ರ ಬಾವ, ನಾನು ಹೋಗಿ ಬರ್ತೀನಿ, ಏನಾದ್ರೂ ಇದ್ರೆ ಇವನತ್ರ ಮಾತಾಡ್ಕೊಳ್ಳಿ. ಬಾವ ಕರೆದ್ರ? ಕೇಳಿಸ್ಲಿಲ್ಲ. ಕೇಳಲಿಲ್ವಾ? ಅದು ಓದಿರೋರು ಮಾತ್ರ ಕೇಳುತ್ತೆ. ನಿನ್ನೂ ಕರೆದ್ರ? ಅದು ಸುಮ್ನೆ ಕೇಳಲ್ಲ, ಅದಕ್ಕೆಲ್ಲ ಓದ್ಕೊಂಡಿರ್ಬೇಕು. ಅವಮಾನ ಮಾಡ್ತಾರಲ್ಲ. ಈಶ್ವರ ಬೇಡ ಕಣೋ, ಎಲ್ಲರನ್ನು ಕರೆದ್ಬಿಟ್ಟು ವಿಷಯ ಹೇಳ್ಬೇಡ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ತೊಂದರೆ ಆಗತ್ತೆ ಸುಮ್ಮನೆ. ಏಯ್, ಅಪ್ಪನ ಮುಖ ನೋಡಿದೆಯಲ್ಲ, ಎಷ್ಟು ಸಂತೋಷವಾಗಿದ್ದಾರೆ ಅಂತ. ಅವ್ರು ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಆಸೆ, ಅದನ್ನ ಹೇಗೆ ಹಾಳು ಮಾಡಲಿ? ಚೆನ್ನಾಗಿರೋರ್ಗು ಎಲ್ಲರೂ ಚೆನ್ನಾಗೇ ಇರ್ತಾರೆ, ಆದರೆ ಸಮಸ್ಯೆ ಬಂತು ಅನ್ಕೋ ಎಲ್ಲರೂ ಬಿಟ್ಟು ಹೋಗ್ತಾರೆ. ಏಯ್, ಅವ್ರು ಬೇಕಾದ್ರೆ ಆ ಥರ ನೋಡ್ಬೋದು, ನಾನು ಆ ಥರ ನೋಡಲ್ಲ.
ನನ್ನಪ್ಪ, ಕುಟುಂಬ ನನ್ನ ಕುಟುಂಬ ಕಣ. ಅಲ್ಲ ಕಣೋ, ಜ್ಯೋತಿಷರು ಹೇಳ್ದಂಗೆ ದಿಯಾಗ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ? ಯಾಕೋ ಜ್ಯೋತಿಷಿಗಳನ್ನ ದೇವ್ರ ತರ ನೋಡ್ತೀರಾ? ದೇವ್ರೆ, ನಿನ್ನ ನಂಬ್ತೀನಿ, ಯಾವ ತಪ್ಪನ್ನು ನಡೆಯಕ್ ಬಿಡಲ್ಲ. ನಮ್ಮ ಪಾಂಡವಪುರದ ಹುಡುಗರು ಮೋಸಸ್ ಕಳಿಸ್ಕೊಟ್ಟಿರೋದು ಸಿಕ್ಕಾಪಟ್ಟೆ ಶಾರ್ಪು, ಬೇಜಾನ್ ಕೇಸ್ಗಳು ಮಾಡೋದು. ಮಾಮ್ಸ್, ಲೈಫ್ ಲಾಂಗ್ ನೀನ್ ನನ್ನ ಜೊತೆನೇ ಇರ್ಬೇಕು, ಆಗಲ್ಲ ಅಂತ ಮಾತ್ರ ಹೇಳ್ಬೇಡ. ಆಗಲ್ಲ ಅಂತ ಹೇಳಕ್ಕಾಗಲ್ಲ, ಆಗಲ್ಲ ಅಂದ್ರೆ ಆಗಲ್ಲ, ಸಾಧ್ಯನೇ ಇಲ್ಲ, ನಡೆಯೋದೇ ಇಲ್ಲ. ಸುಮ್ ಸುಮ್ನೆ ನನ್ ಬಗ್ಗೆ ಯೋಚನೆ ಮಾಡದ್ ಬಿಟ್ಬಿಟ್ಟು ಮಾತಾಡದೆ ಒಳಗೋ ಕೆಲ್ಸ ನೋಡು. ಯಾಕೆ ಬೇಡ ಅಂತಿದ್ಯಾ? ನೀನ್ ಸಿಂಗಲ್ ತಾನೇ ಈಗ? ಇಲ್ಲಿ ನೋಡು ರಚನಾ, ನಿನ್ನ ಅಕ್ಕನ ಪ್ರೀತಿ ಮಾಡ್ತಿರ್ಬೇಕಾದ್ರೆ ಮನ್ಸಿಗೆ ತುಂಬಾ ಭಯ ಆಗ್ತಿತ್ತು. ಮನೇಲಿ ಎಲ್ಲರಿಗೂ ಗೊತ್ತಾದ್ರೆ ನನ್ ಬಗ್ಗೆ ಏನ್ ಅನ್ಕೋತಾರೆ, ಏನ್ ಅನ್ಕೋತಾರೆ, ಏನ್ ಅನ್ಕೋತಾರೆ ಅಂತ. ಆದ್ರೆ ನಿಮ್ಮ ಅಕ್ಕನ ನಾನು ನಿಜವಾಗ್ಲೂ ಲವ್ ಮಾಡಿದೆ. ಅವಳು ನನ್ನ ಬಿಟ್ಟು ಹೋಗ್ತಿರ್ಬೇಕಾದ್ರೆ ಯಾವುದೋ ಒಂದ್ ಕಡೆ ಒಳ್ಳೇದಾಗತ್ತೆ ಅಂತ ಮನ್ಸಿಗೆ ಸಮಾಧಾನ ಮಾಡ್ಕೊಂಡೆ. ಈಗ ನೀವೆಲ್ಲ ಒಂದಾಗಿ ಸೇರಿದಿರ, ಅಯ್ಯ ತುಂಬಾ ಸಂತೋಷವಾಗಿದ್ದಾರೆ. ಅವ್ರ ಸಂತೋಷನ ನಾನು ಹಾಳು ಮಾಡಕ್ ರೆಡಿ ಇಲ್ಲ. ನನ್ನಿಂದ ಯಾವ ಸಮಸ್ಯೆನೂ ಬೇಡ. ನಾನ್ ಮನೇಲಿ ಮಾತಾಡ್ತೀನಿ ಈಶ್ವರ, ನನಗ್ ನೀನ್ ಬೇಕು, ನಾನ್ ನಿನ್ ಜೊತೆಲೇ ಇರ್ಬೇಕು. ಹುಚ್ಚನ ನಿಂಗೆ? ಒಂದು ಚಿಕ್ಕ ಮಗುಗೆ ಹೇಳ್ದಾಗ ಹೇಳ್ತಾನೆ ಇದೀನಿ, ನೀನ್ ನನ್ನ ಮದುವೆ ಆಗ್ತೀನಿ ಅಂದ್ರೂ ಸರಿ, ನಾನ್ ನಿನ್ನ ಮದುವೆ ಆಗ್ತೀನಿ ಅಂದ್ರೂ ಸರಿ, ಎರಡು ಒಂದೇ. ನನ್ನೇ ಎಲ್ಲರೂ ತಪ್ಪು ಅಂತ ಅನ್ಕೋತಾರೆ. ಹೇಳ್ತಾನೆ ಇದೀನಿ, ಅರ್ಥ ಆಗಲ್ಲ. ನಾನು ಹೇಳೋದನ್ನ ಸ್ವಲ್ಪ ತಾಳಿ. ಬಿಟ್ಟ ಅಂದ್ರೆ ಏನಾಗುತ್ತೆ ಗೊತ್ತಾ ನಿಂಗೆ? ಸುಮ್ಮನೆ ಟಾರ್ಚರ್. ಅಮ್ಮ ರಚನಾ, ಸ್ವಲ್ಪ ನಿಲ್ಲ. ಎಲ್ಲಾ ವಿಷಯನೂ ನನಗೆ ಈಗ ತಾನೇ ಗೊತ್ತಾಗ್ತಿರೋದು. ನೀನು ಇವಳ ಅಕ್ಕನ ಪ್ರೀತಿ ಮಾಡಿದ್ದು, ನನಗೋಸ್ಕರ ನೀನು ಅವಳನ್ನ ಬೇಡ ಅಂದಿದ್ದು, ಇವಾಗ ಇವಳನ್ನು ನೀನು ಬೇಡ ಅಂತ ಹೇಳ್ತಿದೀಯ. ಈಶ್ವರ, ಜೀವನದಲ್ಲಿ ನಾನು ಮಾಡಿದ ತಪ್ಪನ್ನ ನೀನು ಮಾಡಬಾರ್ದು. ಪಾರ್ವತಿ, ನಾನು ಅವಳು ಒಬ್ರನ್ನೊಬ್ರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ವಿ. ಇಬ್ರು ಬೇರೆ ಬೇರೆ ಜಾತಿ. ಈ ವಿಷಯ ಅವರ ಅಪ್ಪಂಗೆ ಗೊತ್ತಾಗಿ ಅವಳನ್ನು ಕರ್ಕೊಂಡು ಊರು ಬಿಟ್ಟು ಹೊರಟೋಗ್ಬಿಟ್ರು. ನಮ್ಮಮ್ಮ ಬಲವಂತ ಮಾಡಿದ್ದಕ್ಕೆ ನಾನು ತಾಯಿ ಅವನ್ ಕಟ್ಕೊಂಡೆ. ಪಾರ್ವತಿ ಮತ್ತೆ ವಾಪಸ್ ಬರ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನನ್ನನ್ನು ಮದ್ವೆ ಆಗಿ. ಏನ್ ಹೇಳ್ತಾ ಇದೆಯೇ? ಏಯ್, ನನ್ನ ನಂಬ್ಕೊಂಡು ನನ್ನ ಜೊತೆ ಇನ್ನೊಬ್ಳು ಜೀವನ ಮಾಡ್ತಿದ್ದಾಳೆ, ನಾನು ಹೇಗೆ ಅವಳಿಗೆ ದ್ರೋಹ ಮಾಡಕ್ಕಾಗತ್ತೆ? ಸರಿ, ನೀವು ಹೊರಡಿ. ಪಾರ್ವತಿ, ನಾನು ಹೇಳೋ ಸ್ವಲ್ಪ. ದಯವಿಟ್ಟು ನೀವು ಇಲ್ಲಿಂದ ಹೊರಡಿ. ಇವಳಿಗೆ ಏನು ಹೇಳಿದ್ರು ಅರ್ಥ ಆಗ್ತಿಲ್ಲ. ಏಯ್ ಪಾರ್ವತಿ, ಅವಳ ಜೀವ ಕಾಪಾಡೋದಕ್ಕೆ ನನಗೆ ಬೇರೆ ದಾರಿನೇ ಇರಲಿಲ್ಲ. ದೇವ್ರ ಮೇಲೆ ಭಾರ ಹಾಕಿ ಅವಳಿಗೆ ತಾಳೆ ಕಟ್ಬಿಟ್ಟೆ. ತಾಯಿಯವಂಗೆ ಗೊತ್ತಾದ್ರೆ ಎಲ್ಲಿ ಏನಾಗುತ್ತೋ ಅಂತ ಹೆದರಿಕೆಯಿಂದ ನನಗಿನ್ನೊಂದು ಕುಟುಂಬ ಇರೋ ವಿಷಯನ ಮುಚ್ಚಿಟ್ಟಿದ್ದೆ. ತಾಯಿಯವಂಗೆ ಒಂದು ದಿವಸ ನಮ್ಮ ವಿಷಯ ಗೊತ್ತಾಗೋಯ್ತು. ನಾನು ಕೂಡ ಎಲ್ಲ ಸಹಿಸ್ಕೊಂಡು ನುಂಗಿ ನೀರ್ ಕುಡಿದ್ ಬಿಡಣ ಅನ್ಕೊಂಡೆ. ಇರಕ್ಕಾಗಿಲ್ಲ, ಏನೋ ಒಂದ್ ವೇಗದಲ್ಲಿ ಹಾಗೆ ಬಂದ್ಬಿಟ್ಟೆ. ಆದ್ರೆ ನಿನ್ ಮುಖ ನೋಡಿದ್ಮೇಲೆ ಸರಿ ತಾಯಿ, ನಾನು ಬರ್ತೀನಿ. ನಾನಿಲ್ಲಿಗೆ ಬಂದಿದ್ದು ನಿನ್ನ ಹತ್ರ ಮಾತಾಡಿದ್ದು ಅವ್ರಿಗೆ ಗೊತ್ತಾಗೋದು ಬೇಡ. ನನಗೆ ಗೊತ್ತಾದ್ರೆ ನೊಂದ್ಕೋತೀನಿ ಅಂದ್ಕೊಂಡಿದ್ದಾರೆ, ಅದಾಗೇ ಇರಲಿ. ಹ್ಮ್,
ಪಾರ್ವತಿ ತಾಯವ ಬಂದು ಮಾತಾಡಿ ಹೋದ್ಮೇಲೆ ಪಾರ್ವತಿ ನನಗೊಂದು ಲೆಟ್ರು ಬರೆದಿಟ್ಟು ಮಕ್ಕಳನ್ನು ಕರ್ಕೊಂಡು ಹೊರಟು ಹೋಗ್ಬಿಟ್ಲು. ಇವಾಗ ಅವಳು ಎಲ್ಲಿದ್ದಾಳೆ ಹೇಗಿದ್ದಾಳೆ ಅಂತನೂ ಗೊತ್ತಿಲ್ಲ. ಈಶ್ವರ, ನಾನು ಸಾಯೋಕ್ಕೆ ಮುಂಚೆ ಅವಳು ಹೇಗಾದರೂ ಹುಡ್ಕೊಂಡು ಬರ್ಬೋದು ಅಂತ ಈ ಜೀವನ ಕೈಯಲ್ಲಿ ಇಟ್ಕೊಂಡು ಬದುಕ್ತಿದ್ದೀನಿ. ನೀನು ಇವಳನ್ನು ಮದುವೆ ಆಗ್ಬಿಡು, ನೀನು ನನ್ನ ಮನೆ ಮಗ ಆಗಬೇಕು ಅಂತ ಆಸೆ ಕಣೋ. ಏನಾಗ್ಬೇಕಯ್ಯ ನಿಮ್ಗೆ? ಸಂತೋಷನಾ? ಈಗ್ಲಾದ್ರೂ ಸಂತೋಷನಾ? ಸುಂದರಾಗಿ ನಿಂತಂತೆ ಮೋಡಿಯಾಗಿ ಬಿಟ್ಟಂತೆ ಕಣ್ಣಿಗೆ ಪ್ರೀತಿ ಪಯಣ ನಿನ್ನ ಕಂಡಂತೆ ನೀನು ಮುಂದೆ ಬಂದಂತೆ ನಾಚಿಕೆಯು ಜೇನಂತೆ ಸುತ್ತಿ ಸುತ್ತಿ ನಿನ್ನ ಹೀಗೆ ನನ್ನೇ ಗೆದ್ದಂತೆ ನಿನ್ನನ್ನು ಗೂಡಿನಲ್ಲಿ ಮುಚ್ಚಿ ಇಟ್ಟು ನೋಡಿಕೊಂಡಂತೆ ಇದು ಕಣ್ಣು ಕೊಲ್ಲುವಂತ ಸೊಗಸು ನೀವೊಮ್ಮೆ ಬಂದು ನೀಡು ಕನಸು ನಿನ್ನನ್ನೇ ಬೇಡಿ ಕೂತುಕೊಂಡ ವಯಸ್ಸು ನಾನು ಬೇಡೋ ಬಯಕೆಯು ನಿನದೆ ನೀ ಹತ್ತಿರವೇ ಬಂದು ನಿಲ್ಲದೆ ನಾ ಪ್ರೀತಿಯಲ್ಲಿ ಗೆಲುವ ಪಡವೆ ಬಿಡದೆ ಧೀರಾಶುರನಾಗುವೆ ನಿನ್ನ ಎಂದು ನಾನೇ ಗೆಲ್ಲುವೆ ಆ ಚುಚ್ಚಿ ಚುಚ್ಚಿ ಕೊಲ್ಲ ಚಿಕ್ಕ ಚಿಕ್ಕ ಮುತ್ತ ನಿಂತು ಕೇಳುವೆ ಪ್ರೀತಿ ತುಂಬಿ ಹಾಡುವೆ ಆಸೆ ಪಾಸೆ ಎಲ್ಲ ಹೇಳುವೆ ನೀ ಕಾಡಿಬೇಡಿ ಸಿಕ್ಕ ಮುತ್ತು ರಕ್ಕ ನಿನ್ನ ಮುಂದೆ ಯಾರೆಲ್ಲ ಮಾಡಿ ಬಿಟ್ಟಂತೆ ನಿನ್ನ ಹಿಂದೆ ನಾನು ಬರುವೆ ಪ್ರೀತಿ ಹೂವಂತೆ ನೀನು ಮುಟ್ಟಿ ಹೋದಂತೆ ಉಡಲ ಒಳಗೆ ಜೇನಂತೆ ಬಿಟ್ಟು ಬಿಟ್ಟು ಹೋಗದೇನೆ ಪಕ್ಕ ಇದ್ದಂತೆ ಉಸಿರ ಕೋಟೆ ಕಟ್ಟಿ ನಿನ್ನ ತಪ್ಪಿ ಜೀವ ಕೊಟ್ಟಂತೆ ಇದು ಸಿಹಿ 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 ಗಮನ ಊರಿಗೆಲ್ಲ ಹೇಳು ಮತ್ತು ಕವನ ಈ ಪ್ರೀತಿ ಜೊತೆ ಇನ್ನು ಮುಂದೆ ಪಯಣ ನಿನ್ನ ನೋಡಿ ಬೆಳಗಿದೆ ಹಗಲು ಸುತ್ತ ತುಂಬಿಕೊಂಡು ನಿನ್ನ ಘಮಲು ಆ ಕಣ್ಣ ಮುಂದೆ ಇನ್ನು ನಾನು ಮರುಳು ಧೀರಾಶುರನಾಗುವೆ ನಿನ್ನ ಎಂದು ನಾನೇ ಗೆಲ್ಲುವೆ ಆ ಚುಚ್ಚಿ ಚುಚ್ಚಿ ಕೊಲ್ಲ ಚಿಕ್ಕ ಚಿಕ್ಕ ಮುತ್ತ ನಿಂತು ಕೇಳುವೆ ಪ್ರೀತಿ ತುಂಬಿ ಹಾಡುವೆ ಆಸೆ ಪಾಸೆ ಎಲ್ಲ ಹೇಳುವೆ ನೀ ಕಾಡಿಬೇಡಿ ಸಿಕ್ಕ ಮುತ್ತು ರಕ್ಕ ನಿನ್ನ ಮುಂದೆ ಯಾರಲೆ ಕಂತು ನಾನು
ನಾಳೆ ಡ್ಯಾಮ್ಗೆ ಹೋಗೋ ವಿಷಯ ಎಲ್ಲರಿಗೂ ಹೇಳಿದ್ಯ? ಹೇಳಿದೀನಿ. ನಾಳೆ ಪೌರ್ಣಮಿ ಅಪ್ಪ ಬರೋದಿಲ್ಲ, ಆದ್ರೆ ಬೇರೆ ಎಲ್ಲರೂ ಬರ್ತೀನಿ ಅಂತ ಹೇಳಿದ್ರು. ಎಲ್ಲರೂ ರೆಡಿ ಆಗಿದ್ದಾರೆ ತಾನೆ? ನಾಳೆ ಕೆ ಆರ್ ಎಸ್ ಡ್ಯಾಮ್ ಹೋಗ್ತಾ ಇದೀವಿ, ತುಂಬಾ ಬಿಸಿಲು ಇರುತ್ತೆ, ಮಕ್ಕಳನ್ನ ಹುಷಾರಾಗಿ ನೋಡ್ಕೋ. ಹೊರಟಿದೀವ್ರಿ. ನಾನು 7 ಗಂಟೆಗೆ ಹೊರಡ್ರಿ ಅಂತ ತಾನೆ, ಯಾಕೆ ಇಷ್ಟು ಲೇಟ್? ಏನ್ರಿ, ನಾವು ಮಾತ್ರ ಬರ್ಬೇಕಾ? ಮಕ್ಕಳು ಕೂಡ ರೆಡಿಯಾಗಿ ಬರ್ಬೇಕಲ್ವಾ? ನೀವು ಮಾತ್ರ ರೆಡಿಯಾಗಿ ಹೋಗಲ್ ನಿಂತು ಬಿಟ್ರೆ. ಸರಿ ಸರಿ ಸರಿ, ಗಾಡಿ ಹತ್ತಾಯ್ತಾ? ಬರ್ತಾ ಇದೀವಿ, ಅರ್ಧ ಗಂಟೆಲಿ ಅಲ್ಲಿ ಇರ್ತೀವಿ. ಬೇಗ ಬಂದು ಬಿಡಿ. ಸರಿ ಆಯ್ತು, ಬರ್ತೀವಿ. ಮಕ್ಕಳೆಲ್ಲರೂ ಹುಷಾರಾಗತ್ತಿ? ಸರಿ. ಟೈರಲ್ಲಿ ಗಾಳಿ ಇದೆಯಾ ನೋಡಿ, ಗಾಡಿ ಒಂದೇ ಕಡೆ ಎಳಿತಾ ಇದೆ. ಏ ಇವನೇ, ಟೈರ್ ಪಂಚರ್ ಆಗಿದೆ ಕಣ, ಎಲ್ಲ ಕೆಳಗೆ ಇಳ್ಕೊಳ್ಳಿ. ಇವತ್ ನಾವು ಡ್ಯಾಮ್ ಹೋಗಕ್ಕಾಗಲ್ಲ ಅನ್ಸುತ್ತೆ, ಏನ್ ಮಾಡೋದು? ಅಂಕಲ್, ಟೈರ್ ಪಂಚರ್ ಆಗೋಯ್ತು, ಅದಕ್ಕೆ ನಾವು ತೋಟದಲ್ಲಿ ಆಟ ಆಡ್ತಾ ಇರ್ತೀವಿ. ಸರಿ ಅಂಕಲ್, ಆಯ್ತು. ಇಲ್ಲ ರೀ, ಗಾಡಿ ಪಂಚರ್ ಆಗೋಯ್ತು. ಯಾಕೆ? ನಾವೇನ್ರಿ ಮಾಡಕ್ಕಾಗತ್ತೆ? ಮನೆಗೆ ಬಂದ್ಬಿಟ್ವಿ. ಮನೆಗೆ ಹೋಗ್ಬಿಟ್ರ? ಹೌದು. ಮಕ್ಕಳಲ್ಲಿ ತೋಟದಲ್ಲಿ ಆಡ್ತಾ ಇದಾರೆ. ನಿಮ್ ಮಾವ ಅವರು ಆಸ್ತಿನ ಮಾರೋದಕ್ಕೆ ಆಗ್ದಿರಂಗ ವಿಲ್ ಬರ್ದಿಟ್ಟಿದ್ದಾರೆ, ಆದ್ರೂ ಅಗ್ರಿಮೆಂಟ್ ಆಗ್ತಿದ್ದೀರಾ? ಮಾರಕ್ ತಾನೇ ಆಗಲ್ಲ, ಅದಕ್ಕೆ ಕಾಲೇಜ್ ಕಟ್ಟೋದಕ್ಕೆ 99 ವರ್ಷ ಲೀಸ್ಗೆ 15 ಕೋಟಿಗೆ ಮಾತಾಡಿದ್ದೀನಿ. ಸೂಪರ್ ಸರ್. 5 ಕೋಟಿಗೆ ಅಗ್ರಿಮೆಂಟ್ ಹಾಕಿದ್ದೀನಿ. ನಮ್ ಬಾಮ ಇದ್ರಿಗೆ ಒಬ್ಬೊಬ್ರಿಗೆ 1 ಕೋಟಿ ಕೊಟ್ರೆ ನಾಯಿ ತರ ಸುಮ್ನ ಆಗ್ಬಿಡ್ತಾರೆ. ಇನ್ ಉಳಿದೆಲ್ಲ ನಂಗೇನೆ, ಆದ್ರೆ ನಮ್ ಮಾವ ಬದುಕಿರೋವರೆಗೂ ಇದು ನಡೆಯಕ್ ಸಾಧ್ಯನೇ ಇಲ್ಲ. ಅದಕ್ಕೆ ನಾನೊಂದು ಐಡಿಯಾ ಮಾಡಿದ್ದೀನಿ, ನಮ್ ಮಾವನ ಮೇಲೆ ಲಾರಿ ಹತ್ತಿಸ್ಬಿಟ್ಟು ಸಾಯಿಸ್ಬಿಡು, ತಗೋ 5 ಲಕ್ಷ ರೂಪಾಯಿ. ಅವರು ಜೀವಂತವಾಗಿರಬಾರ್ದು. ಬಿಟ್ರ ನೀವು ಬೇಗ ಅಲ್ಲಿಂದ ಹೊರಟು ಬಿಡಿ.
ಇನ್ಮೇಲೆ ನೀವು ನನಗೆ ಫೋನ್ ಮಾಡಬಾರ್ದು. ಆ ಸಿಮ್ ಕಾರ್ಡ್ ನ ಒಡೆದಾಕ್ಬಿಡ್ರಿ. ಇನ್ಮೇಲೆ ನನಗೂ ನಿಮಗೂ ಯಾವ ಸಂಬಂಧನೂ ಇಲ್ಲ. ಬೇಗ ಹೋಗಿ. ಎಷ್ಟು ಹಾವು? 4 ಹಾವು. ಈಶ್ವರ 500. ಈಶ್ವರ, ಈ ಎಲೆ ರಸ ಹಚ್ಕೋ. ಹಾವು ಕಚ್ಚಿದ್ರು ಏನಾಗಲ್ಲ. ಓ, ಹಚ್ಕೊಂಬಿಟ್ಟಿದ್ಯಾ? ಚೀಲದಲ್ಲೇನಾದ್ರೂ ತೂತಿದ್ರೆ
ಏನಾಯ್ತು ಏನಾಯ್ತು ಅವ ಹಂಗೆ ಕೊಡ್ತಾ ಇದೀಯ ನನ್ ಮಾತು ಬನ್ನಿ
ಈಶ್ವರ ಯಾರು ಅಲ್ಲ ಕಣೋ, ಪಾರ್ವತಿ ಮಗ ಕಣೋ, ನಿನ್ನ ಮಗ ಆದಿಶಿವ ಕಣೋ. ಏನೋ ಹೇಳ್ತಿದೀಯ ಈಶ್ವರ, ನನ್ನ ಮಗ ಆದಿಶಿವನ. ಏನೋ ಹೇಳ್ತಿದೀಯ, ನನ್ನ ಮಗ ಆದಿಶಿವನ. ಹೌದು ಕಣೋ, ಈಶ್ವರ ನನ್ನ ಮಗ ಆದಿಶಿವನ. ಯಾಕೋ ಇಷ್ಟಿಲ್ಲ ಹೇಳಿಲ್ಲ. ಪಾರ್ವತಿ ಸಾಯ್ಬೇಕಾದ್ರೆ ನಿನಗೆ ಹೇಳಬಾರ್ದು ಅಂತ ಮಾತು ಕೊಂಡಿದ್ಲು ಕಣೋ. ಯಾರನ್ನು ಬಿಡಬೇಡಿ, ನೋಡಿ ಓಡಿ ಓಡಿ ಓಡಿ, ಇಲ್ಲೇ ಬರ್ತಾರೆ, ಓಡಿ ಓಡಿ. ಬಂದ್ರು ಬಂದ್ರು ಹೋಗ ಬಂದ್ರು ಬಂದ್ರು. ಯಾರನ್ನು ಬಿಡಬೇಡಿ, ಕೊಚ್ಚಾಕಿ ಎಲ್ರು. ನಾನ್ ಸಾಯಿಸೋ ಬಂದಿರೋದು ದೊಡ್ಡಸ್ವಾಮಿ ಕುಟುಂಬನ, ನೀನ್ ಹೊರಗಡೆ ಅವನು. ನೀನ್ ಈ ಕುಟುಂಬಕ್ಕೋಸ್ಕರ ಸಾಯ್ಬೇಡ, ಹೋಗ್ಬಿಡು. ನಾನು ಯಾರೋ ಅಲ್ಲ ಕಣ, ಈ ಕುಟುಂಬದವನೇ ಕಣೋ, ದೊಡ್ಡಸ್ವಾಮಿ ಮಗ ಕಣೋ ನಾನು. ಇದು ನನ್ನ ಕುಟುಂಬ, ಇದೆಲ್ಲ ನನ್ನ ರಕ್ತ. ಹಾಗಾದ್ರೆ ನೀನು ಜೊತೆಲೆ ಸಾಯಿ, ಮೊದ್ಲು ಇವನು ನೆತ್ತರು. ಕತ್ತಿ ಕೆಳಗಾಕಿ ಮನುಷ್ಯನ ತರ ಯೋಚನೆ ಮಾಡೋ, ಸರಿ ಯಾವುದು ತಪ್ಪು ಯಾವುದು ಅಂತ ನಿನಗೆ ಗೊತ್ತು. ನಿನ್ ತಪ್ಪಿದ್ರೆ ನಿನ್ ಕ್ಷಮೆ ಕೇಳು, ನಮ್ ತಪ್ಪಿದ್ರೆ ನಾವು ಕ್ಷಮೆ ಕೇಳ್ತೀವಿ ಕಣೋ. ಕ್ಷಮಿಸೋದಕ್ಕೆ ನಾನು ಮನುಷ್ಯ ಅಲ್ಲ ಕಣೋ, ಹೊಡಿಯೋಕ್ ಬಂದಿರೋ ಅಸುರ. ಅಸುರ ನೀನು ಹೊಡಿಯೋದಕ್ ಬಂದಿರೋ ಅಸುರ ಆದ್ರೆ, ನಾನ್ ಕಾಪಾಡೋದಕ್ ಬಂದಿರೋ ಈಶ್ವರ ಕಣೋ. ಈಶ್ವರ ಕಣೋ ಓಡಿ ಓಡಿ ಎಲ್ರು ಓಡಿ.
ನಿನಗೆ ನೀನು ಹಸುರ ಆದ್ರೆ ನ್ಯಾಯವಾಗಿ ನಾನು ನಿನ್ನ ಕೊಲ್ಲಬೇಕು. ಈಗಲೂ ನಿನ್ನ ಮನುಷ್ಯನ ತರ ನೋಡಿ ಕ್ಷಮಿಸ್ತಿದ್ದೀನಿ ಕಣೋ. ಇಲ್ಲ, ನಾನು ಹಸುರ ಮತ್ತೆ ಮತ್ತೆ ಬರ್ತೀನಿ ಅಂದ್ರೆ ಮತ್ತೆ ಮತ್ತೆ ಹೊಡಿತೀನಿ ಕಣೋ. ನೀನು ಬದಲಾಗೋವರೆಗೂ ಹೊಡಿತೀನಿ ಕಣೋ. ಬದುಕೋ ಹೋಗು. ನೀಯಾಗೇನೋ ಆಯ್ತು, ನಿಜ ಹೇಳು, ಏನಾಯ್ತು ಹೇಳು. ಮಗ ಈಶ್ವರ ಏನಾಯ್ತು? ಸಕ್ಸಸ್ ಆಗಿದೆ, ಮಗು ಜೀವಕ್ಕೆ ಏನು ಅಪಾಯ ಇಲ್ಲ. ನಾರ್ಮಲ್ ವಾರ್ಡ್ ಬಂದಿದ ತಕ್ಷಣ ನೀವು ನೋಡಬಹುದು. ದಿಯಾಗೆ ಏನು ಆಯ್ತು? ಐನೂರೇ ದಿಯಾ ಪಾಪುಗೆ. ಈ ವಿಷಯ ನಿಮ್ಗೆ ಯಾರಿಗೂ ಗೊತ್ತಾಗಬಾರದು ಅಂತ ಅನ್ಕೊಂಡ. ನಿಮ್ಮನ್ನು ನೋಡ್ಬೇಕು ಅಂತ ತುಂಬಾ ವರ್ಷಗಳಾದ್ಮೇಲೆ ಇವರೆಲ್ಲ ಬಂದವ್ರೆ. ಯಾರ ಸಂತೋಷನೂ ಹಾಳಾಗ್ಬಾರ್ದು, ಆಪರೇಷನ್ ಟೈಮಲ್ಲಿ ಹೇಳಿದ್ರೆ ಸಾಕು ಅಂತ ಸುಮ್ಮನಾದ. ಅಯ್ಯಾಶ್ವರ ಈಶ್ವರ ಎಲ್ಲಿ ಅಯ್ಯ ಈಶ್ವರನ್ಗೆ ಈಶ್ವರ ಎಲ್ಲಿ ಏನಾಯ್ತು ನನ್ನ ಮಗನಿಗೆ? ಈಶ್ವರ ನಿಮ್ಮ ಮಗನಾ? ಹೇಳಪ್ಪ, ನಿನ್ಗುಟ್ಟದ್ನ ಅವನು? ಅಮ್ಮ ಅವತ್ತೇ ಹೇಳ್ತಿದ್ಲು ನಿನ್ಗೆ ಇನ್ನೊಂದು ಕುಟುಂಬ ಇದೆ ಅಂತ. ಅಂದ್ರೆ ಇವನು ಅವಳ ಮಗನಾ? ಅಪ್ಪ, ಇಷ್ಟು ವರ್ಷ ನೀನು ಈಶ್ವರ ಸೇರ್ಕೊಂಡು ನಾಟಕ ಆಡಿ ಏಮಾಡ್ತಿದ್ರ ಅಷ್ಟೇ ತಾನೆ? ಈಗ ಅರ್ಥ ಆಗ್ತಿದೆ, ಅವತ್ ಬಾವ ಆಸ್ತಿ ಭಾಗ ಕೇಳಿದಾಗ ನೀನ್ ಬೇಡ ಅಂತ ಹೇಳಿದ್ದು ಅವನ ಹೆಸರು ಬರೆಯಕ. ಬಾಯ್ ಬಿಟ್ಟು ಮಾತಾಡಪ್ಪ. ಅಣ್ಣ, ಏನ್ ಬಾಯ್ ಬಂದಂಗ್ ಮಾತಾಡ್ತಾ ಇದೀಯಾ? ಬಾಯ್ ಇದೆ ಅಂತ ಏನಾದ್ರು ಮಾತಾಡ್ಬೋದಾ? ಈಶ್ವರ ಐನೋರ್ ಮಗ ಅಂತ ಅವ್ರಿಗೆ ಇವತ್ತೇ ಗೊತ್ತಾಗಿರೋದು. ಅವ್ರ ಅಮ್ಮನ್ ಕೊಟ್ಟಿರೋ ಮಾತಿಗೆ ಯಾರಿಗೂ ಹೇಳ್ದಂಗ್ ಸುಮ್ನೆ ಇದ್ದಾನೆ. ಓ ಅಣ್ಣ, ಅವನು ನಿಮ್ ತರ ಅಲ್ಲ, ನಿಜವಾದ ಮಗ ಅವನು. ನೀವೇ ಮಕ್ಳ ತರ ನಟಿಸ್ತಾ ಇರೋದು. ಈ ಮೂರ್ ವರ್ಷದಲ್ಲಿ ಐನೋರ್ಗೆ ಎಷ್ಟೆಲ್ಲ ಹುಷಾರ್ ತಪ್ಪಿದೆ ಅಂತ ಗೊತ್ತಾ? ನಿಮ್ಮಲ್ಲಿ ಯಾರಿಗಾದ್ರೂ ಗೊತ್ತಾ ಇದು? ಮಲಗಿರೋ ಜಾಗದಲ್ಲಿ ಎಲ್ಲ ಮಾಡಿದ್ರು ಎತ್ತಾಕಿದಾನಣ್ಣ ಅವನು. ನಿಮ್ಮಮ್ಮ ಬದುಕಿದ್ರು ಇದೆಲ್ಲ ಮಾಡ್ತಾ ಇದ್ರು ಗೊತ್ತಿಲ್ಲ. ಏನಂದ್ರೆ ಈಶ್ವರ ಆಸ್ತಿಗೆ ಆಸೆ ಪಟ್ಟಣ? ಯಾರಣ್ಣ ಆಸ್ತಿಗೆ ಆಸೆ ಪಟ್ಟಿದ್ದು? ಇಲ್ಲಿ ನೋಡಿ, ಇಲ್ಲಿ ನಿಂತವ್ರಲ್ಲ ನಿಮ್ ಬಾವ, ಇವರು ಐನೋರ್ನ ಸಾಯಿಸ್ಬೇಕು ಅಂತ ಹಾವು ಬಂದ್ಬಿಟ್ರು. ಐನೋರ್ನ ಮಕ್ಕಳನ್ನ ಕಾಪಾಡಿ ಹಾವು ಕೈಲಿ ಅವನ್ ಕಚ್ಚಿಸ್ಕೊಂಡು ಒಳಗ್ ಮಲಗವನ್ ಇವಾಗ. ನಿಮ್ಮೆಲ್ಲರನ್ನು ಕಾಪಾಡಿರೋ ದೇವರಣ್ಣ ಅವನು. ಮಗ ಅಂತ ಇವತ್ತೆ ನನಗೆ ಗೊತ್ತಾಗಿಲ್ಲ ಕಣ್ರು. ದೊಡ್ಡ ಸ್ವಾಮಿ ಅವರೇ, ಈಶ್ವರನ್ಗೆ ಯಾವುದೇ ಅಪಾಯ ಇಲ್ಲ. ಇನ್ನು 2 ಗಂಟೆಯಲ್ಲಿ ICU ಇಂದ ನಾರ್ಮಲ್ ವಾರ್ಡ್ಗೆ ಶಿಫ್ಟ್ ಮಾಡ್ತಾರೆ. ನೀವೆಲ್ಲ ಹೋಗಿ ನೋಡ್ಬೋದು, ಸರಿನಾ? ಮಗ ಅಂತ ನನಗೆ ಇವತ್ತೇ ಗೊತ್ತಾಗಿತ್ತು. ಕ್ಷಮಿಸ್ಬಿಡಿ. ಮಾವಾ,
ಅಪ್ಪ ಯಾಕಪ್ಪ ಅಳ್ತಿದ್ದೀರಾ? ಅವನ್ಗೆ ಏನು ಆಗ್ಲಿಲ್ವಲ್ಲ, ಅವ್ನ್ ಮನೆಗ್ ಬರ್ತಿದ್ದಾಗೆ ನಮ್ ಮನೆ ದೇವ್ರಿಗೆ ಹೋಗಿ ಅಭಿಷೇಕ ಮಾಡ್ಸೋಣ, ಸರಿ ಅಲ್ವಾ? ಹೆಸರಲ್ಲಿ ಅಭಿಷೇಕ ಏನ ಮಾಡಿಸ್ತೀರಾ? ಪ್ರಸಾದ ನೀನ್ ಕಿತ್ಕೊಂಡ್ ತಿಂತೀರಾ? ಪೂಜೆ ಮಾಡಿಸ್ಬೇಕು ಮಂಚ ಗಾಡ್ಜಿಲನ್ನ ಬಿಟ್ಬಿಟ್ಟೆ ಕಟ್ ಮಾಡಿಸ್ಬಿಟ್ಟು ಊರಿಗೆಲ್ಲ ಹಂಚ್ಬಿಡದೆ. ಇದು ನಾನು ಕಷ್ಟಪಟ್ಟು ಸಂಪಾದಿಸಿರೋದು. ಇದನ್ನ ಇಟ್ಕೊಂಡು ನಿಮ್ ಸಾಲನ ತೀರಿಸಿ ಮಿಕ್ಕಿದ ದುಡ್ಡಲ್ಲಿ ಸ್ವಂತವಾಗಿ ಏನಾದ್ರೂ ಶುರು ಮಾಡಿ. ಇಟ್ಕೊಳ್ಳಿ. ಅಯ್ಯೋ ಇಟ್ಕೊಳ್ಳಿ ಬಾವಾ, ಇದು ನಮ್ಮ ಅಕ್ಕನ ಸೇರ್ಬೇಕಾದ ಪಾಲು ಅನ್ಕೊಳ್ಳಿ ಬಾವಾ. ಕ್ಷಮಿಸೋದಿಕ್ಕೆ ನಾವೆಲ್ಲ ರೆಡಿಯಾಗಿದ್ದೀವಿ, ನೀವು ಬದಲಾಗೋದಕ್ಕೆ ರೆಡಿಯಾಗಿ. ಎಲ್ರು ಒಳಗಡೆ ಕರೀತಾ ಇದಾರೆ, ಇನ್ಮೇಲೆ ಹೇಗಿರ್ತೀನಿ ಅಂತ ನೋಡು. ಏನ್ರಿ ಕರೀತಿದ್ದಾರೆ? ಹಲೋ, ಏನಾಯ್ತು? ಯಾವಾಗ? ಸರಿ, ನಾನು ಅಪ್ಪನ ಹತ್ರ ಹೇಳ್ತೀನಿ. ಏನಾಯ್ತು ಮಗ? ನಮ್ಮ ಮನೆಗೆ ಬಂದಿದ್ದ ಜ್ಯೋತಿಷರು ಸತ್ತೋದ್ರಂತೆ.